ನಿಮ್ಮೆಲ್ಲರಿಗೂ ತಂದೆಯ ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯಾಗಂಥ ಯಶ ಸಿ ನಮ್ಮದಲ್ಲೂ ವಂದನೆಗಳ ದೇವರ ಒಂದು ಪ್ರೀತಿಯಿಂದ ಆತನ ಒಂದು ಕೃಪೆಯಿಂದ ಈ ಒಂದು ದಿನದಲ್ಲೂ ಕೂಡ ನಾವು ಅನೇಕ ಒಂದು ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರೊಂದು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ನಾವು ಸ್ವತಃ ಉಳ್ಳವರಾಗಿದ್ದೇವೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಇವತ್ತಿನ ನಮ್ಮ ಒಂದು ಪಾಠ ಯಾವ ಒಂದು ಆಧಾರದ ಮೇಲೆ ಇರ್ತದೆ ಅಂತ ನೋಡ್ಬೇಕಾದ್ರೆ ನಾವು ಇವತ್ತು ಸೆಲೆಕ್ಷನ್ ಮಾಡಿರೋಂಥ ಒಂದು ಪಾಠ ಯಾವುದಪ್ಪ ಅಂತ ನೋಡಬೇಕಾದ್ರೆ ಮೆಮೊರಿಯಲ್ ಮೆಡಿಟೇಷನ್ ಅದರ ಏನಿದು ಮೆಮೊರಿಯಲ್ ಮೆಡಿಟೇಷನ್ ಏನಕ್ಕೆ ಇದನ್ನ ಓದಬೇಕು ಅಂತ ನೋಡ್ಬೇಕಾರೆ ಬ್ರದರ್ ಅಸಲ್ ಏನಪ್ಪ ಮಾಡ್ತಾರೆ ಅಂತಂದರೆ ಅವರು ತನ್ನ ಒಂದು ವಾಲ್ಯೂಮ್ಸಲ್ಲಿ ಅಥವಾ ಒಂದು ರೈಟಿಂಗ್ಸಲ್ಲಿ ಅವರು ಕೊಟ್ಟಿರೋ ಒಂದು ಮುಖ್ಯವಾದ ನಮಗೆ ಒಂದು ಪಾಠ ಏನಪ್ಪ ಅಂತಂದರೆ ಪ್ರಭು ರಾತ್ರಿ ಭೋಜನಕ್ಕೆ ಸಿದ್ಧತೆ ಮಾಡ್ಕೊಳಕ್ಕೆ ದೇವ್ರ ಮಕ್ಕಳು ಏನು ಮಾಡಿರಬೇಕು ಅಂತಂದರೆ ದಿನನಿತ್ಯ ಆತನ ಆ ಆತರ ಶಮ ಮರಣಗಳನ್ನ ಧ್ಯಾನ ಮಾಡ್ಬೇಕು ಆದ್ರೆ ಮುಖ್ಯವಾಗಿ ನೋಡ್ಬೇಕಾರೆ ಒಂದು ಪಸ್ಕದ ಒಂದು ಮೂರ್ ತಿಂಗಳಿಗಿಂತ ಮುಂಚೆ ನಾವೇನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಧ್ಯಾನ ಮಾಡಿ ನಮ್ಮನ್ನ ನಾವೇನ್ ಮಾಡಬೇಕು ಸಿದ್ಧತೆ ಮಾಡ್ಕೊಬೇಕು ಅಂತ ಹೇಳ್ತಾರೆ ಹೇಳ್ತಾರ ಯಾವ ರೀತಿ ಅಂತ ನೋಡ್ಬೇಕ್ರೆ ಇಸ್ರೇಲ್ ಜನಗಳಿಗೆ ದೇವರು ಏನಂತ ಮಾಡಿದ್ರು ಅಂತ ನಾವು ನೋಡ್ತೀರಿ ಅಂತಂತಂದ್ರೆ ಆ ಅವ್ರಿಗೆ ಬಂದ್ಬಿಟ್ಟು ಆ ಒಂದು ನಿಮ್ಮ ಒಂದು ಮನೆಯಲ್ಲಿ ಆ ಒಂದು ಪಸ್ಕದ ಸಮಯದಲ್ಲಿ ಏನೇ ರೀತಿ ಉಳಿ ಇರಬಾರ್ದು ಅವಿರಂತ ಎಲ್ಲ ಹುಳಿಗಳನ್ನ ನೀವು ಸಂಪೂರ್ಣವಾಗಿ ಏನು ಮಾಡ್ಬೇಕು ನೀವು ನೀವು ಆ ತೆಗೆದಾಕ್ಬೇಕು ಅಂತ ಏನು ಮಾಡಿದ್ರು ದೇವ್ರು ಮಾಡಿದ್ರು ಒಂದು ಪ್ರಮಾಣ ಮಾಡಿದ್ರು ಅಲ್ಲಿ ಅಲ್ಲಿ ಕೊಟ್ಟಿರೋದು ನಾವು ನೋಡ್ತೀರಿ ಅದರ ಸೊ ಅದಕ್ಕೆ ಆ ಹುಳಿ ತೆಗೆಯಂತ ಒಂದು ಕೆಲಸ ಜನಗಳು ಅದು ಯಾವಾಗ ಮಾಡ್ತಾ ಇದ್ರು ಅಂತ ನೋಡ್ಬೇಕಾರೆ ಅಲ್ಲಿ ಆ ಒಂದು ತುಂಬ ಒಂದು ದಿನಗಳ ಹಿಂದೆ ಏನ್ಮಾಡ್ತಾ ಇದ್ದು ಅದನ್ನ ಕ್ಲೀನ್ಸ್ ಮಾಡೋದಕ್ಕೆ ಮನೆಯಲ್ಲೆಲ್ಲ ಕಡೆ ಹುಳಿನ ಹುಡುಕ್ಬಿಟ್ಟು ಏನ್ ಮಾಡ್ತಾರಂತ ಆ ಹುಳಿನ ತೆಗೆದಾಕೋದಿಕ್ಕೆ ಫುಲ್ ಪ್ರಯತ್ನ ಮಾಡೋರು ಅವ್ರು ಮಾಡೋರು ಅದರ ಸೊ ಅದಕ್ಕೆ ಅವ್ರಿಗೆ ತುಂಬಾ ಒಂದು ಸಫಿಶಿಯಂಟ್ ಟೈಮ್ ಏನ್ ಮಾಡ್ತಾ ಇದ್ರು ಕೊಡ್ತಾಯಿದ್ರು ಇದೇ ತರ ದೇವ್ರ ಮಕ್ಳಾಗಿರೋ ನಾವು ನಮ್ಮಲ್ಲಿರೋಂಥ ಅನೇಕ ಒಂದು ಹುಳಿಗಳನ್ನ ತೆಗೆದಾಕಿದಕ್ಕೆ ದೇವ್ರ ಮಕ್ಳು ಏನ್ ಮಾಡ್ಬೇಕು ತುಂಬಾ ಪ್ರಯತ್ನ ಮಾಡೋರಾಗಿರ್ಬೇಕು ಪ್ರಯಾಸ ಪಡೋರಾಗಿರ್ಬೇಕು ಸೊ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಕೂಡ ನಾವೇನ್ ಮಾಡೋಣ ಅಂದ್ರೆ ಅದ್ರ ಬಗ್ಗೆ ಮೆಮೊರಿಯಲ್ಗೆ ಸಂಬಂಧಪಟ್ಟಂಗೆ ನಾವೊಂದು ಆರ್ಟಿಕಲ್ನ ಏನ್ ಮಾಡೋಣ ನಾವು ನಾವು ಓದೋಣ ಸೊ ಅದಕ್ಕೆ ಮಾಡ್ಬೇಕ್ರೆ ಈ ಎಲ್ಲಿಂದ ಆಯ್ಕೆ ಮಾಡಿರೋ ಆರ್ಟಿಕಲ್ ಇದು ಅಂತ ನೋಡ್ಬೇಕಾದ್ರೆ ನಮ್ಮ ರೀಪ್ರಿಂಟ್ ಅಂತ ಆರ್ಟಿಕಲ್ ಅದಕ್ಕೆ ನೋಡ್ಬೇಕು ಇದ್ರ ಬಗ್ಗೆ ಒಂದು ಬುಕ್ ಬರ್ತವ್ರೆ ಅದರ ಬರ್ದ ಅಸಲ್ ನೋಡ್ಬೇಕು ನೋಡಿ ಬುಕ್ ಬರ್ದಾರೆ ಅದರ ಈ ಬುಕ್ಕಿನ ಹೆಸರು ಮೆಮೊರಿಯಲ್ ಮೆಡಿಟೇಷನ್ ಅಂತ ಕಾಣಿಸಿದ್ಯಾ ಈ ಬುಕ್ ಅಲ್ಲಿರೋ ಒಂದು ಅಂಶನೇ ನಿಮ್ಗೆ ಏನ್ ಮಾಡಿದ್ರು ಪಿ ಡಿ ಎಫ್ ಡಾಕ್ಯುಮೆಂಟ್ ನಾನು ನಿಮ್ಗೆ ಏನ್ ಮಾಡಿದ್ದು ಇವಾಗ ಕಳ್ಸಿಕೊಟ್ಟಿದ್ರೆ ನಮ್ಮ ಬಸವರಾಜ್ ಬದರು ಅದನ್ನ ಕನ್ನಡದಲ್ಲಿ ಏನ್ ಮಾಡಿದಾರೆ ಟ್ರಾನ್ಸ್ಲೇಷನ್ ಮಾಡಿದಾರೆ ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಅದನ್ನ ಓದೋಣ ತುಂಬಾ ಚೆನ್ನಾಗಿದೆ ಈ ಆರ್ಟಿಕಲ್ ಏನಪ್ಪ ಅದು ಆರ್ಟಿಕಲ್ ಅಂತಂದ್ರೆ ರಿಪಿಟಿಂಗ್ ನಂಬರ್ ಫೈವ್ ಫೋರ್ ಟು ಒನ್ ಅಂತ ಅಂದ್ಬಿಟ್ಟು ಮಾರ್ಚ್ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿಯಲ್ಲಿ ಬರ್ದಾರೆ ಅಸಲ್ಲಿ ಬರೆದಿರೋದು ಏನಪ್ಪ ಆ ಒಂದು ವಚನದ ಆಧಾರ್ ಮೇಲೆ ಬರೆದಿದ್ದಾರೆ ಅಂತಂದ್ರೆ ಮತ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಆರ್ ಯು ಏಬಲ್ ಅದರ ನಿಮ್ಮ ಕೇಳಿ ಆದಿತಾ ಅಂತ ಅಂದ್ಬಿಟ್ಟು ಒಂದು ವಚನದ ಆಧಾರ್ ಮೇಲೆ ಮಾಡಿದ್ರೆ ಅವ್ರನ್ನ ಬರೆದಿದ್ದಾರೆ ನೋಡ್ತೀರಿ ಅದರ ಸೊ ಅದಕ್ಕೆ ಏನಿದು ಅಂತ ವಚನ ವದನ ಮತ್ತೆಯ ಇಪ್ಪತ್ತನೇ ಅಧ್ಯಾಯ ವಚನ ಇಪ್ಪತ್ತೆರಡು ಆ ಮತ್ತೆಯ ಇಪ್ಪತ್ತನೇ ಅಧ್ಯಾಯ ವಚನ ಇಪ್ಪತ್ತೆರಡು ಕನ್ನಡದಲ್ಲಿ ಓದ್ತೀರಾ ಕನ್ನಡದಲ್ಲಿ ನಮ್ಮ ನಿರ್ಮಲ ಸಿಸ್ಟರ್ ಓದ್ತೀರಾ ಬೈಬಲ್ ಇದೆಯಾ ಬ್ರದರ್ ನಾನ್ ರೀ ಹಾ ಓದಿ ರೇಷ್ಮ ಸಿಸ್ಟರ್ ಥ್ಯಾಂಕ್ ಯು ಗುಡ್ ಓದಿ ಅದಕ್ಕೆ ಏಸು ನೀವು ಬೇಡಿಕೊಂಡಿದ್ದು ಏನೆಂದು ನಿಮಗೆ ತಿಳಿಯದು ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಅವರು ಆಗುವುದು ಅಂದರು ವೆರಿ ಗುಡ್ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾನು ಕುಡಿಯುವಂತ ಒಂದು ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯೋದಿಕ್ಕೆ ಆದೀತೆ ಮಾಡ್ತಾರೆ ನಮ್ಮ ಕರ್ತನು ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ತಾರೆ ಶಿಷ್ಯನಿಗೆ ಅಲ್ವರ ಸೊ ಕುಡಿಯೋದಕ್ಕೆ ನಿಮ್ಗೆಲ್ ಸಾಧ್ಯನಾ ಆಯ್ತದಾ ಅಂತಮಿಟ್ಟು ಈ ಒಂದು ಆಧಾರದ ಮೇಲೆ ಏನ್ ಮಾಡ್ತಾರೆ ಈ ಒಂದು ಕಾರ್ಯಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದನ್ನ ಓದ್ಕೊಂಡು ಹೋಗೋಣ ಆ ಪಿ ಡಿ ಎಫ್ ಅಲ್ಲಿ ಯಾರು ಓದ್ತೀರಾ ಆ ನಮ್ಮ ಮೊದಲನೇದಾಗೆ ಆ ಬದ್ರು ಹೇಳ್ರಿ ಎಲ್ಲಪ್ಪ ಬದ್ರ ಓದ್ತೀರಾ ನಮ್ಮ ಸಂರಕ್ಷಕನು ಈ ಮಾತುಗಳನ್ನು ಉಚ್ಚರಿಸಿದ ಸಂದರ್ಭದ ಸಂದರ್ಭಗಳನ್ನು ನಾವು ನೆನಪಿ ನೆನಪಿಸಿಕೊಳ್ಳುತ್ತೇವೆ ಶಿಲುಬೆಗೇರಿಸುವ ಕೆಲವೇ ದಿನಗಳ ಮೊದಲು ಏಸು ತನ್ನ ಶಿಷ್ಯರಿಗೆ ತನ್ನ ರಾಜ್ಯದಲ್ಲಿ ತನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕೆಂದು ವಾಗ್ದಾನ ಮಾಡಿದ್ದ ಅವರು ಆಕ್ರಮಿಸಬಹುದಾದ ಸ್ಥಾನವನ್ನು ಚರ್ಚಿಸುತ್ತಿದ್ದಾರೆ ಎಂದು ಲಾರ್ಡ್ ಹೇಳಿದಂತೆ ಇದು ಆಗುತ್ತದೆ ಎಂದು ಅವರು ತುಂಬಾ ವಿಶ್ವಾಸ ಹೊಂದಿದ್ದರು ಇಬ್ಬರು ಶಿಷ್ಯರ ತಾಯಿ ಜೇಮ್ಸ್ ಮತ್ತು ಜಾನ್ ಅವ ಅವನ ಬಳಿಗೆ ಬಂದು ತನ್ನ ಇಬ್ಬರ ಗಂಡು ಮಕ್ಕಳು ಕುಳಿತುಕೊಳ್ಳಬಹುದೇ ಎಂದು ಹೇಳಿದರು ಕೇಳಿದರು ಒಬ್ಬರು ಅವನ ಬಲಗೈಯಲ್ಲಿ ಮತ್ತು ಇನ್ನೊಬ್ಬರು ಅವನ ಎಡಭಾಗ ಎಡಭಾಗದಲ್ಲಿ ರಾಜ್ಯದಲ್ಲಿ ಮತ್ತು ಏಸು ಇಬ್ಬರು ಶಿಷ್ಯರ ಕಡೆಗೆ ತಿರುಗಿ ನಾನು ಕುಡಿಯುವ ಕಪ್ ಅನ್ನು ಕುಡಿಯಲು ಮತ್ತು ನಾನು ದೀಕ್ಷಾಸ್ಥಾನ ಪಡೆದ ಬ್ಯಾಪ್ಟಿಸಂನೊಂದಿಗೆ ಬ್ಯಾಪ್ಟೀಸ್ ಮಾಡಲು ನಿಮಗೆ ಸಾಧ್ಯವ ಸಾಧ್ಯವಿದೆಯೇ ಎಂದು ಕೇಳುವ ಮೂಲಕ ಉತ್ತರಿಸಿದನು ಓಕೆ ಥ್ಯಾಂಕ್ ಯು ಸರ್ ಸೊ ಅದಕ್ಕೆ ನೋಡ್ಬೇಕ್ರೆ ಮೊದಲನೇದಾಗೆ ನೋಡ್ರಿ ಇದರ ಒಂದು ಬ್ಯಾಕ್ ಗ್ರೌಂಡ್ ಮಾಡ್ತಾರೆ ನಮಗೆ ನಮ್ಮ ಬ್ರದರ್ ಅಸಲ ಹೇಳ್ತಾರೆ ಅದರ ಸೊ ಅದಕ್ಕೆ ಏನಪ್ಪ ಬ್ಯಾಕ್ ಗ್ರೌಂಡ್ ಏನಕ್ಕೆ ಯೇಸು ಕ್ರಿಸ್ತು ಈ ಮಾತು ಹೇಳಿದ್ರು ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಶಿಬಿಮ ಸಾಯೋದಕ್ಕಿಂತ ಸ್ವಲ್ಪ ಒಂದು ದಿನಗಳ ಮುಂಚೆ ಏನು ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಏನು ಮಾಡ್ತಾರೆ ಈ ಮಾತನ್ನ ಏನು ಮಾಡ್ತಾರೆ ಶಿಷ್ಯನಿಗೆ ಹೇಳ್ತಾರೆ ಅದರ ನಮಗೆಲ್ಲ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತು ಏನು ಮಾಡ್ತಾ ಇದಾರೆ ಅಂತಂದ್ರೆ ಎರಡು ಸುಲಮ್ಗೆ ಏನು ಮಾಡ್ತಾ ಇದಾರೆ ನಡ್ಕೊಂಡ್ ಬರ್ತಾ ಇರ್ತಾರೆ ಅಲ್ಲರ ಅವ್ರು ಎಷ್ಟೋ ಸರ್ತಿ ಮಾಡ್ತಾರೆ ಶಿಷ್ಯರುಗಳು ಹೇಳ್ತಾರೆ ಕೆಲವೇ ದಿನಗಳಲ್ಲಿ ನನ್ನ ಮಾಡ್ತಾರೆ ಶಿಲ್ಪೆಗೆ ಹಾಕ್ಬಿಟ್ ನನ್ನ ಸಾಯ್ಸ್ ಹಾಕ್ತಾರೆ ಅನೇಕ ಜನಗಳಿಂದ ನಾನು ಉಪದ್ರವಗಳು ಹೊಂದ್ಬೇಕು ಅಂತ ಅಂಬ ಹೇಳ್ಬೇಕಾರೆ ಅವಾಗ ಅನೇಕ ಜನ ಶಿಷ್ಯರುಗಳು ಏನ್ಮಾಡ್ತಾರೆ ಅಪೋಸ್ ಆಗಿ ನಿಂತ್ಕೊಂತಾರೆ ಅಲ್ಲರ ಅದನ್ನ ನೋಡ್ಬೇಕಾದ್ರೆ ಮುಖ್ಯವಾಗಿ ಪೇದರು ಏನಪ್ಪ ಹೇಳ್ತಾರೆ ಸ್ವಾಮಿ ಎಂದಿಗೂ ನಿಂಗೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕೂಡ ಮಾಡ್ತಾರೆ ಹೇಳೋದನ್ನ ನೋಡ್ತಿರೋದ್ರೆ ಅದೇ ಹೇಳ್ತಿ ನೋಡ್ಬೇಕಾರೆ ಏನ್ರಿ ಅದರಲ್ಲಿ ನಾನ್ ದೊಡ್ಡವರು ನೀನ್ ದೊಡ್ಡವರು ಅಂತಂದ್ಬಿಟ್ಟು ಅವರಲ್ಲಿ ಒಂದು ಭೇದ ಭಾವಗಳು ಅವ್ರಲ್ಲಿ ಮಾತುಕತೆ ನಡೀತಾ ಇರ್ಬೇಕಾರೆ ಏನ್ರಿ ಇಮ್ಮಿಡಿಯೇಟ್ ಆಗಿ ಯೋಹಾನ ಮತ್ತೆ ಯಾಕೋಬು ಅವ್ರ ತಾಯಿನ ಏನು ಮಾಡ್ತಾರೆ ಅಂತಂದ್ರೆ ಅಮ್ಮ ಆ ಅಣ್ಣನಿಗೆ ಕೇಳ್ಬಿಟ್ಟು ಏನ್ರೀ ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಕುತ್ಕೊಂಡು ಹಾಕಿ ನಮ್ಗೆ ಏನ್ ಕೇಳಿ ಒಂದು ಮುಖ್ಯವಾದ ಪೊಸಿಷನ್ ಕೊಡೋ ಕೇಳಿ ಅಂತ ಮಾಡ್ತಾರೆ ಕೇಳ್ತಾರೆ ಆ ಯೇಸು ಯಸಕ್ಕ ಹೇಳ್ತಾರೆ ನೋಡಪ್ಪ ಆ ಅಧಿಕಾರ ನನ್ ಏನಿಲ್ಲ ಇಲ್ಲ ಅದರ ಅಂದ್ರೆ ಯಾರಿಗೆ ಎಡ ಭಾಗದಲ್ಲಿ ಕುತ್ಕೊಳ್ಳೋಕೆ ಅಥವಾ ಬಲ ಭಾಗದಲ್ಲಿ ಕುತ್ಕೊಳಕ್ಕೆ ಅದು ಸಿಂಹಸಿಂಹನ್ ಕುತ್ಕೊಳ್ಳೋಕೆ ಪವರ್ ಕೊಡೋ ರೈಟ್ಸು ಯಾರಿಗಿಲ್ಲ ನನಗೆ ಇಲ್ಲ ಸೊ ಅದು ಯಾರಿಗೆ ಮಾತ್ರ ಇರೋದು ತಂದೆ ದೇವ್ರಿಗೆ ಮಾತ್ರ ಇರೋದು ಆದರೆ ಅದಕ್ಕೆ ಒಂದು ಕಂಡೀಷನ್ ಇದೆ ಏನಪ್ಪ ಕಂಡೀಷನ್ ಅಂದ್ರೆ ನಾನು ಕುಡಿಯುವಂತ ಒಂದು ಪಾತ್ರೆಯಲ್ಲಿ ಅಲ್ಲಿ ಅಂತ ಬಂತು ಅಲ್ಲ ಅದಕ್ಕೆ ಏನ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲಿ ಆದೀತೆ ಅಂತ ಮಾಡ್ತಾರೆ ಒಂದು ಕೇಳ್ತಾರೆ ಅದರ ಅಂಗ್ರೆ ಏನಪ್ಪ ಏನು ಆ ಪಾತ್ರೆ ಅಲ್ವರಾ ಏಸು ಕೃಷಿ ಏನ್ ಮಾಡ್ತಾರೆ ಬರುವಂತ ಅನೇಕ ಅನುಭವಗಳು ನಿಮಗಿದೆ ಅಲ್ರ ಅದನ್ನ ನೀವು ಅನುಭವಿಸಿಕೆ ನಿಮ್ಗೆ ಆದಿತ್ಯ ನಾನ್ ತೊಣವಂತ ಒಂದು ದೀಕ್ಷತನ ಒಂದು ಉಂಟು ಅದನ್ನ ತೊಣೋದಿಕ್ಕೆ ನಿಮ್ಮಿಂದ ಆದಿತ್ಯ ಅಂತ ಮಾಡ್ತಾರೆ ಒಂದು ಒಂದು ಪ್ರಶ್ನೆ ಆಗ್ತಾರೆ ಅಲ್ರ ಅದಕ್ಕೆ ನೋಡ್ಬೇಕ ನೆಕ್ಸ್ಟ್ ಓದಂತೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಸಿಸ್ಟರ್ ಓದ್ತೀರಾ ಯೇಸುವಿನ ನೀರಿನ ಬ್ಯಾಪ್ಟಿಸ್ಟಂ ನಡೆದಿದ್ದು ಆತನ ಸೇವೆ ಆರಂಭದಲ್ಲಿ ಎಂದೂ ನಮಗೆ ತಿಳಿಯದೆ ತಿಳಿದಿದೆ ದೈವಿಕ ಯೋಜನೆಗೆ ಅನುಗುಣವಾಗಿ ಅವನು ಮನುಷ್ಯರ ರಕ್ಷಣ ರಕ್ಷಣಕ್ಕಾಗಿ ಸಾಯಬೇಕಾಗಿತ್ತು ಸಾರಿ ರಕ್ಷಕನಾಗಿ ಸಾಯಬೇಕಾಗಿತ್ತು ಮತ್ತು ಅವನು ಈ ಮರಣವನ್ನು ಅವನು ಮೂವತ್ತು ವರ್ಷ ವಯಸ್ಸಿನವನಾಗಿದ್ದಾಗ ಸಾಂಕೇತದನ್ನು ಕಾನೂನಿನಲ್ಲಿ ಸಾಧ್ಯ ಅವರ ಸೇವೆಯ ಮೂರುವರೆ ವರ್ಷಗಳಲ್ಲಿ ಅವರು ಈ ಬ್ಯಾಪ್ಟಿಸ್ಟಮ್ ಅನ್ನು ಸಾಧಿಸಿದ್ದರು ಅವರು ತಮ್ಮ ಆತ್ಮವನ್ನು ಸಾವಿಗೆ ಸುರಿಸುತ್ತಿದ್ದರು ಮತ್ತು ಆ ಈ ಸಾವನ್ನು ಅವರು ಕ್ಯಾಲ್ವರಿಯಲ್ಲಿ ಮುಗಿಸಿದರು ಏಸು ನಾನು ದೀಕ್ಷಾ ಸ್ಥಾನ ಪಡೆಯುತ್ತಿದ್ದೇನೆ ಈಗ ಭವಿಷ್ಯ ಅಥವಾ ಇಂದಿನ ಬ್ಯಾಪ್ಟಿಸ್ಟಮ್ ಅಲ್ಲ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಶಿಷ್ಯನಿಗೆ ಹೇಳ್ತಾರೆ ನಾನು ತೊಗೊಬೇಕಾರಂತ ಒಂದು ದೀಕ್ಷಿಸ್ತಾನ ಒಂದು ಉಂಟು ಹ ನೀವು ಅದ್ರಲ್ಲಿ ತೊಗೊಳಕೆ ನಿಮ್ಮಿಂದ ಆದೀತೆ ಅಂತ ಏನ್ ಮಾಡ್ತಾರೆ ಒಂದು ಕ್ವಶನ್ ಕೇಳ್ತಾರೆ ಅದರ ಸೊತ್ತಿಗೆ ಏಸು ಕ್ರಿಸ್ತು ಯಾವ ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡ್ತಾ ಇದ್ದು ಅಂದ್ರೆ ಯಾವ್ದು ನದಿಲ್ ತೊಗೊಂಡ್ರ ಆ ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗೂ ಅಲ್ಲ ನಾವು ಬೇಸಿಕ್ ಕ್ಲಾಸಲ್ಲಿ ಏನ್ ಮಾಡಿದಿರಿ ನಾವು ಓದಿದ್ದೀರಿ ಅದರ ಏಸು ಕ್ರಿಸ್ತು ಏನ್ರಿ ಯೋರ್ದು ನೋಡಿ ನದಿಲ್ ತೊಂಡಂತ ಒಂದು ಬ್ಯಾಪ್ಟಿಸಮು ಅದೇನಾಗಿತ್ತಂತೆ ಜಸ್ಟ್ ಒಂದು ದೀಕ್ಷ ಸ್ಥಾನಕ್ಕೇನ್ರಿ ಅದು ಸಂಪ್ರದಾಯ ಆಗಿತ್ತು ಹ ಸಂಪ್ರದಾಯ ಅದು ನಿಜವಾದ ಬ್ಯಾಪ್ಟಿಸಮ ಅಥವಾ ನೀರಲ್ಲಿ ಮುಳುಗರ ಅದೇನೇ ಇಂಪಾರ್ಟೆಂಟು ಅಂತ ನೋಡಿದ್ರೆ ಅದು ಚಿಕ್ಕ ಒಂದು ಸೂಚನೆ ಅನಂತರ ಸಾಂಕೇತಿಕ ಅಷ್ಟೇ ಅದು ಅಲ್ವರ ನೋಡ್ಬೇಕ ಏನ್ರಿ ಅನಂತರ ಏನ್ರಿ ನಿಜವಾದ ಒಂದು ಮರಣದಲ್ಲಿ ಮುಳುಗೋದೇನಾಗಿದೆ ಅದೇ ನಿಜವಾದ ದೀಕ್ಷಾಸ್ಥಾನ ಅಲ್ವರ ಅದಿಡ್ಬೇಕ್ರೆ ಯೇಸುಕು ಅದನ್ನ ಹೇಳಿದ್ದು ನಾನು ಕುಡಿಯುವಂತ ಒಂದು ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದಿತ್ಯ ನಾನ್ ಒಂದು ದೀಕ್ಷಾ ಸ್ಥಾನದಲ್ಲಿ ನಿಮ್ಮಿಂದ ಕೂಡ ತೋಣದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫು ಪೂರ್ಣಿಮಾ ಸೃಷ್ಟಿ ಓದ್ತೀರಾ ಆದರೆ ಅವರು ಕಪ್ಪಗೆ ಬಗ್ಗೆ ವಿಭಿನ್ನವಾಗಿ ಮಾತನಾಡಿದರು ನಾನು ಕುಡಿಯುವ ಕಪ್ ಹೀಗೆ ಅವರು ಕಬ್ಬ ವಿಷಯ ಎಂದು ಸೂಚಿಸಿದರು ವರ್ತಮಾನದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಅಲ್ಲ ಅವನು ಎರುಸಲೇಮ್ಗೆ ಹೋಗುವುದಾಗಿ ತನ್ನ ಶಿಷ್ಯರಿಗೆ ತಿಳಿಸಿದ್ದನು ಮತ್ತು ಅಲ್ಲಿ ಅವನು ಶಿಲುಗೇರಿಸನು ಮತ್ತು ಮೂರನೆಯ ದಿನದಲ್ಲಿ ಅವನು ಮತ್ತೆ ಎದ್ದನು ಮತ್ತು ಅವರು ಮತ್ತೊಂದು ಸಂದರ್ಭದಲ್ಲಿ ಹೇಳಿದರು ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿಂದು ಅವನ ರಕ್ತವನ್ನು ಕುಡಿಯುವುದನ್ನು ಬಿಟ್ಟರೆ ನಿಮ್ಮಲ್ಲಿ ನಿಮಗೆ ಜೀವವಿಲ್ಲ ಶಿಲುವೆಗೇರಿಸಿದ ಬಗ್ಗೆ ಮಾಸ್ಟರ್ ಹೇಳಿದ್ದನ್ನು ಶಿಷ್ಯರಿಗೆ ಅರ್ಥವಾಗಲಿಲ್ಲ ಆದರೆ ಏಸುವಿಗೆ ಪರಿಸ್ಥಿತಿ ಅರ್ಥವಾಯಿತು ಮತ್ತು ಈ ಕಪ್ ಅವನಿಗೆ ಸುರಿಯಲಾಗುವುದು ಎಂದು ಅವನಿಗೆ ತಿಳಿದಿತ್ತು ಆದ್ದರಿಂದ ಅವನು ಮತ್ತೆ ಅದರ ಬಗ್ಗೆ ಮಾತನಾಡಿ ನನ್ನ ತಂದೆಯು ನನಗಾಗಿ ಸುರಿದ ಕಪ್ ನಾನು ಅದನ್ನು ಕುಡಿಯಬಾರದು ಇಲ್ಲಿ ದೀಕ್ಷ ಸ್ಥಾನಕ್ಕೂ ಏನ್ರಿ ಆ ಒಂದು ಏನ್ರಿ ಆ ಒಂದು ಪಾತ್ರೆಗೂ ಏನ್ ಮಾಡ್ತಾರೆ ಸ್ವಲ್ಪ ಒಂದು ವಿಭಿನ್ನವಾಗಿರಂತ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದ್ಗೆ ಎರಡು ಬೇರೆ ಬೇರೆ ವಿಚಾರಗಳೇನಾಯ್ತದ ಅಲ್ಲಿತ್ತು ಅಂತ ಹೇಳ್ತಾರೆ ಎರಡು ಒಂದೇ ಆಗಿದ್ರೆ ಎಷ್ಟು ಖುಷಿ ಮಾಡಿರೋರು ಒಂದೇ ಸಿಂಪಲ್ ಆಗಿ ಹೇಳಿದರು ಅಂದ್ರೆ ಎರಡೂ ಹೇಳಿದ್ದಾರೆ ಅಂತಂದ್ರೆ ಎರಡದು ಏನಾಗಿದೆ ಅಂತಂದ್ರೆ ನಿಜವಾದ ಒಂದು ಆಳುವಂತ ಅರ್ಥ ಏನಾಗಿದೆ ಅಲ್ಲಿ ಸ್ವಲ್ಪ ಬೇರೆ ಆಗಿತ್ತು ಅಂತ ಹೇಳ್ತಾರೆ ಅದ್ರ ಅದಿಗೆ ಹೇಳ್ಬೇಕ್ರೆ ನಾನು ಏನ್ರಿ ಕುಡಿಬೇಕಾಗಿರಂತ ಒಂದು ಪಾತ್ರೆ ಅಂತ ಹೇಳ್ತಾರೆ ಅದ್ರಲ್ಲಿ ನಿಮ್ಮಲ್ಲಿ ಕುಡಿಯೋದ ಆದಿತಾ ಅಂತ ಹೇಳ್ತಾರೆ ಅಲ್ಲರಾ ಅಂದ್ರೆ ಆರ್ ಯು ಏಬಲ್ ಟು ಡ್ರಿಂಕ್ ಆಫ್ ದ ಕಪ್ ದಟ್ ಐ ಶೆಲ್ ಡ್ರಿಂಕ್ ಅರ ನಾಟ್ ದಟ್ ಡ್ರಿಂಕಿಂಗ್ ಬಟ್ ಐ ಶೆಲ್ ಡ್ರಿಂಕ್ ಮುಂದೆ ಬರುವಂತ ಒಂದು ದಿನಗಳಲ್ಲಿ ಅದ ಕುಡಿಬೇಕಾಗ್ತದೆ ಅದನ್ನ ನಿಮ್ಮ ಕೈಲಿ ಕುಡಿಯಕ್ಕೆ ಆದಿತಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕ್ರೈಸ್ಟ್ ಅಲ್ಲಿ ಕೇಳೋದ್ ನೋಡ್ತಾ ಏನಪ್ಪಾ ಇದು ಅಂತಂದ್ರೆ ದೇವರು ಈ ಒಂದು ಅವರು ಏಸು ಕುಸು ಈ ಮಾತು ಹೇಳ್ಬೇಕಾರೆ ಮುಂದಕ್ಕೆ ಒಂದು ವಿಶೇಷವಾಗಿರಂತ ಒಂದು ಎಕ್ಸ್ಪೀರಿಯೆನ್ಸ್ ಬರ್ತೈತಂತೆ ಆ ಎಕ್ಸ್ಪೀರಿಯನ್ಸ್ನ ಕ್ರೈಸ್ತು ಪಾರ್ಟೇಕ್ ಮಾಡೋದಿಕ್ಕೆ ಅಂದ್ರೆ ಅದನ್ನ ಅನ್ಭವಿಸೋದಿಕ್ಕೆ ಸಂಪೂರ್ಣವಾಗಿ ದೇವಚಿತ್ತ ನೆರವೇರಿಸೋದಕ್ಕೋಸ್ಕರ ಅದನ್ನ ಕಂಪ್ಲೀಟ್ ಆಗಿ ಮಾಡೋದಿಕ್ಕೆ ಅವರಿಂದ ಆಗ್ತಾ ಇತ್ತಾ ಅಥವಾ ಆಗ್ತದಾ ಅಂತ ಅಂದ್ಬಿಟ್ಟು ಏನ್ರಿ ಒಂದು ಪ್ರಶ್ನೆ ಅಲ್ಲರೂ ಅದಕ್ಕೆ ಯೇಸು ಕೃಷ್ಣ ಹೇಳ್ತಾರೆ ನಾನು ಅದನ್ನೆಲ್ಲ ಕುಡಿಯೋದಕ್ಕೆ ರೆಡಿ ಆಗಿದ್ದೀನಿ ಆದರೆ ಅದೇ ತರ ಒಂದು ಎಕ್ಸ್ಪೀರಿಯೆನ್ಸು ನಿಮ್ಮ ಕೈಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಆಗ್ತದ ಅಂತ ಹೇಳ್ತಾರೆ ಅಂದ್ರೆ ಏನದು ಸ್ಪೆಷಲ್ ಆಗಿರೋ ಟ್ರಯಲ್ಸ್ ಏನು

ಅದ್ ಟೈಮ್ ಸುಮಾರ್ ಲೇಟ್ ನೈಟ್ ಎರಡ್ ಗಂಟೆಲ್ ಮಾಡಿರೋದ್ ಅದು ಬೇಜಾರ್ ಆಗ್ಬೇಡಿ ಅದ್ ಕಪ್ ಜಾಗದಲ್ಲಿ ಮ್ಯಾಚ್ ಸಾಧ್ಯವಾದ್ರೆ ನೀವು ಬಳಸೋ ಪ್ರಯತ್ನ ಮಾಡಿ ಅಷ್ಟೆ ಥ್ಯಾಂಕ್ ಯು ಆಮೇಲೆ ಲಾರ್ಡ್ ಅನ್ನೋ ಜಾಗದಲ್ಲಿ ದೇವರನ್ನ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಬ್ರದರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಪಾತ್ರೆ ಎಂಬ ಪದವು ಜೀವನದ ವಿವಿಧ ಅನುಭವಗಳನ್ನು ಪ್ರತಿನಿಧಿಸುತ್ತದೆ ಎಂದು ನಾವು ಭಾವಿಸಬಹುದು ಪ್ರತಿಯೊಬ್ಬರು ತಮ್ಮ ಪಾತ್ರ ಬೇರೆ ಸಂತೋಷ ಮತ್ತು ದುಃಖವನ್ನು ಹೊಂದಿದ್ದಾರೆ ಆದರೆ ಯೇಸು ಈ ಪದವನ್ನು ಬೇರೆ ಅರ್ಥದಲ್ಲಿ ಬಳಸಿದನು ಅವನು ಗೆದ್ದೆ ಮೇನೆ ಉದ್ಯಾನದಲ್ಲಿದ್ದಾಗ ಓ ನನ್ನ ತಂದೆ ಸಾಧ್ಯವಾದರೆ ಈ ಪಾತ್ರೆಯು ನನ್ನಿಂದ ಹಾದು ಹೋಗಲಿ ಆದರೂ ನಾನು ಬಯಸಿದಂತೆ ಅಲ್ಲ ಆದ ನೀನು ಬಯಸಿದಂತೆ ಎಂದು ಪ್ರಾರ್ಥಿಸಿದನು ನಾನು ಮತ್ತೊಮ್ಮೆ ಅದೇ ರಾತ್ರಿ ಅವನು ಓ ನನ್ನ ತಂದೆ ಇದು ಇದ್ದರೆ ಪಾತ್ರೆಯು ನನ್ನಿಂದ ದೂರವಾಗಿ ದೂರವಾಗಿದ್ದಿರಬಹುದು ನಾನು ಅದನ್ನು ಕುಡಿಯುವುದನ್ನು ಬಿಟ್ಟರೆ ಇದು ಚಿತ್ತು ನೆರವೇರುತ್ತದೆ ನಾನು ದೀಕ್ಷ ಸಾವಿಗೆ ದಿಕ್ಷಸ್ಥಾನದ ಸಾವಿಗೆ ಸಂಬಂಧಿಸಿದಂತೆ ನಮ್ಮ ಕರ್ತನ ಕಡೆಯಿಂದ ಯಾವುದೇ ಹಿಂಜರಿಕೆ ಇರಲಿಲ್ಲ ಯಾವ್ದೇ ಹಿಂಜರಿಕೆ ಇರಲಿಲ್ಲ ಅದಕ್ಕೆ ವಿರುದ್ಧವಾಗಿ ಮೊದಲಿಂದಲೂ ಅವನು ಅದರಲ್ಲಿ ಸ್ವ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿದನು ಅವಮಾನಕರವಾದ ಸಾವು ಸಾಧ್ಯವಾದರೆ ಅವನು ಹಾದು ಹೋಗಬಹುದೆಂದು ಅವನು ಪ್ರಾರ್ಥಿಸಿದ ವಿಷಯ ಆದರೆ ಇದು ಅವನಿಗೆ ತಂದೆ ಚಿತ್ತವೆಂದು ಆತನು ಕಲಿತಿದ್ದು ಮತ್ತು ಅದನ್ನು ಹೊಂದಲು ಆತನು ತೃಪ್ತನಾಗಿದ್ದನು ವೆರಿ ಗುಡ್ ಥ್ಯಾಂಕ್ ಯು ಸದ್ಗೆ ನೋಡ್ರಿ ಇದರಲ್ಲಿ ಆ ಬ್ರದರ್ ಅಸಲ್ ಆ ಕಪ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರ ಅಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ಕಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಅದರ ಪಾತ್ರೆ ಅಂತಂದ್ರೆ ಏನಂದ್ರೆ ಪಾತ್ರ ಅಂತ ಗೊತ್ತಾ ರೋಲ್ ಅದರ ಅನೇಕ ಅನುಭವಗಳು ಅಂತ ಏನ್ ಮಾಡ್ತಾರೆ ನಾನು ನೋಡ್ತಿರಿ ಅದಕ್ಕೆ ದಾವಿದು ಕೂಡ ಕೀರ್ತನೆ ಇಪ್ಪತ್ತ್ ಮೂರನೇ ಹೇಳ್ತಾರಲ್ಲ ಅದರ ಏನ್ರಿ ಸ್ಫೋಟ ಕಪ್ ಅಂತ ಅನ್ಬಿಟ ನೋಡಿನಿ ಕೀರ್ತನೆ ಇಪ್ಪತ್ತ್ ಮೂರ್ ನೋಡ್ರಿ ಸ್ಟಾರ್ ಓದಿಂತೀನಿ ಕೀರ್ತನೆ ಇಪ್ಪತ್ತ್ ಮೂರಲ್ಲಿ ವೈರಿಗಳ ಮುಂದೆಯೇ ನೀನು ನನ್ನ ಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ ನನ್ನ ತಲೆಗೆ ತೈಲವನ್ನು ಹಚ್ಚಿ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ದಾವಿದ್ರು ಹೇಳ್ತಾರೆ ನೋಡಿ ದೇವ್ರು ನನ್ಗೆ ಏನ್ ಮಾಡ್ತಾ ಅಂತ ಶತ್ರುಗಳ ಮುಂದೆ ಏನ್ ಮಾಡ್ತಾರಂತೆ ನನಗೆ ಒಂದು ಔತರಣವನ್ನು ಏನ್ ಮಾಡ್ತಾರೆ ಸಿದ್ಧ ಮಾಡ್ತಾರೆ ಅಂತ ಅಂತ ಹಂಗಾರೆ ಇವೆಲ್ಲ ದೇವರು ಕೊಟ್ಟಂತ ಅನುಭವಗಳಲ್ಲಿ ದಾವಿದ್ ಏನ್ ಮಾಡ್ತಾರೆ ದೇವ್ರ್ ಏನ್ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಅದರ ಅದಕ್ಕೆ ದೇವರು ಬಂದು ಒಳ್ಳೆ ಇದನ್ನ ಏನ್ಮಾಡ್ತಾರೆ ಕೊಂಡಾಡ್ತಾರೆ ಯಾಕೆ ಅಂದ್ರೆ ಇವೆಲ್ಲ ಅನುಭವಗಳು ದಾವಿದ್ನಂಗೆ ಏನ್ ಮಾಡ್ತಾ ಇದ್ದಂದ್ರೆ ದೇವ್ರಿಗೆ ಹತ್ರವಾಗಿ ಏನ್ ಮಾಡ್ತಾ ಇತ್ತು ಅಲ್ಲಿ ತರ್ತಾ ಇತ್ತು ಅಂತಂದ ಇದೆಲ್ಲ ಹಿಂಗೇಳ್ತಾರೆ ಅದನ್ನ ಓವರ್ ಫ್ಲೋ ಮಾಡಿ ಏನ್ರೀ ದೇವರು ಒಂದು ಮಾರ್ಗಕ್ಕೆ ಏನಾಗ್ತೈತೆ ಅಂತಲ್ಲಿ ತರತರ ಆಗ್ತಾ ಇತ್ತು ಅಂತ ಹೇಳ್ತಾರ ಅದಕ್ಕೆ ಇದು ಒಂದು ಏನಂತಾರೆ ಒಂದು ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ಇದೊಂದು ಮೀನಿಂಗ್ ಇದೆ ಅದರ ಆದ್ರೆ ಏನ್ರಿ ಯೇಸು ಕ್ರಿಸ್ತು ಇಲ್ಲಿ ವಿಚಾರದಲ್ಲಿ ಹೇಳ್ತಾರ ಯಾವ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದವ್ರು ಅಂತ ನೋಡ್ದ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ ದೇವ್ರೆ ಸಾಧ್ಯವಾದ್ರೆ ಈ ಪಾತ್ರ ನನ್ನ ಏನಾಗ್ಲಿ ತೊಲಗೋಗ್ಲಿ ಅಂತ ಹೇಳ್ತಾರೆ ಆ ಥರ ಏನ್ ಮಾಡ್ತಾರೆ ಮೂರ್ ಸತಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡೋದು ಏನ್ ಮಾಡ್ತೀವಿ ನಾವು ನಾವು ಅಲ್ಲಿ ನೋಡ್ತೀರಿ ಅಂದ್ರೆ ಅದಕ್ಕೆ ಏಸು ಕ್ರಿಸ್ತನಿಗೆ ಹಂಗ್ರೆ ಈ ಪಾತ್ರೆ ತೊಲಗೋಗ್ಲಿ ಅಂತಂತೇಳ್ಬೇಕ್ರೆ ಏನರ್ಥ ಅಯ್ಯೋ ಏಸು ಕ್ರಿಸ್ತನ್ಗೆ ಮರಣದ ಅನುಭವ ಏನೋ ಅನುಭವಿಸೋದು ಬೇಡ ಅಯ್ಯೋ ದೇವ್ರೆ ಸಾಧ್ಯವಾದ್ರೆ ಈ ಮರಣನೇ ಒತ್ತೋಗ್ಬಿಡಿ ಅಂತ ದೇವತೆ ಕೇಳ್ಕೊಂಡ್ರ ಅಂತಂದ್ರೆ ಖಂಡಿತವಾಗೂ ಇಲ್ಲ ಯಾಕಂದ್ರೆ ಏಸು ಕ್ರಿಸ್ತನ್ಗೆ ಮರಣದ ಬಗ್ಗೆ ಚೆನ್ನಾಗಿ ಏನಾಗಿತ್ತು ಗೊತ್ತಿತ್ತು ಅಲ್ದ್ರೆ ಅವ್ರು ಸಾಯ್ಲೇಬೇಕು ಅದಕ್ಕೋಸ್ಕರನೇ ಆ ದೇವಚಿತ್ರ ನೆರವೇರಿಸೋದಕ್ಕೋಸ್ಕರ ಭೂಲೋಕಕ್ಕೆ ಬಂದವರೆ ಅಂತ ಅಂದ್ಬಿಟ್ಟು ಯಾರಿಗೆ ಸಂಪೂರ್ಣವಾಗಿ ಚೆನ್ನಾಗಿ ಗೊತ್ತಿತ್ತು ನಮ್ಮ ಪ್ರಭವಾಗಿರಂತೆ ಯೇಸು ಕ್ರಿಸ್ಗೇನಾಗಿರ್ತಾರೆ ಸಂಪೂರ್ಣವಾಗಿ ಗೊತ್ತಿತ್ತು ಏನು ಸಂದೇಹನೇ ಇಲ್ಲ ಬಿಡ್ರಿ ಯಾಕಂದರೆ ಅವ್ರಿಗೆ ಮರಣದ ಬಗ್ಗೆ ಏನಾದ್ರು ಸ್ವಲ್ಪಾರೋ ಭಯ ಅಥವಾ ಹಿಂಜರಿಕೆ ಇದ್ದಿದ್ರೆ ಪೇತರು ಅವ್ರಿಗೆ ಬಂದ್ಬಿಟ್ಟು ಜೋ ಸ್ವಾಮಿ ಎಂದಿಗೂ ನಿಂಗೆ ಹಿಂಗೆ ಆಗ್ಬಾರ್ದು ಅಂತೇಳಿದಬೇಕಾದ್ರೆ ಖಂಡಿತವಾಗೂ ಯೇಸು ಕ್ರಿಸ್ತು ಅವ್ರಿಗೆ ಬೈತಾನೇ ಇರಲ್ಲ ಅದ್ರ ಬದಲಾಗಿ ಏನು ಮಾಡಿರೋರು ಅಪ್ರಿಷಿಯೇಟ್ ಮಾಡಿರೋರು ಅಯ್ಯೋ ಪೇತ್ರುವೇ ಏನು ಯಾವ ಶಿಷ್ಯನರಿಗೆ ಇಲ್ಲ ಅಂತ ಒಂದು ಕರುಣೆ ಮನಸ್ಸು ನಿಂಗೇನೇ ಇದೆ ಇದೆ ಅಂತಂದ್ಬಿಟ್ಟು ಹೋಗ್ಲಿರೋರು ಅದ್ರ ಬದಲಾಗಿ ಅವ್ರನ್ನ ಗದ್ರಸ್ತಾರೆ ಅಂತಂದರೆ ಏನಪ್ಪ ಮೀನಿಂಗ್ ಅಂತಂದ್ರೆ ಯೇಸು ಕೃಷಿ ಮರಣದ ಭಯನೇ ಇರಲಿಲ್ಲ ಆದ್ರೆ ಅದಕ್ಕೆ ಪರ್ಲೋಕದಿಂದ ಭೂಲೋಕ ಬರ್ಬೇಕಾದ್ರೆ ಸಂಪೂರ್ಣ ಗೊತ್ತಿತ್ತು ಮತ್ತೆ ಏನಿದು ಯಾವ ಒಂದು ಪಾತ್ರೆ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಒಂದು ಏನ್ ಒಂದು ಇಗ್ನೋಮಿಯಸ್ ಡೆತ್ ಅಂತ ಹೇಳ್ತಾರೆ ಏನಪ್ಪ ಇಗ್ನೋಮಿಯಸ್ ಡೆತ್ ಅಂತಂದ್ರೆ ಒಂದು ಅವಮಾನಕರವಾದಂಥ ಮರಣ ಏನಿದು ಅವಮಾನಕರವಾದಂಥ ಮರಣ ಅಂತ ನೋಡ್ಬೇಕ್ರೆ ಏನ್ರಿ ಒಂದು ಅಹ್ ಯೇಸು ಕ್ರಿಸ್ನಾ ಏನ್ರಿ ಒಂದು ಬೆತ್ತಲೆ ಮಾಡಿ ಏನ್ರಿ ಅರ ಬೆತ್ತಲೆ ಮಾಡಿ ಎಲ್ಲ ಪೆರೇಡ್ ಮಾಡಿ ಮೆರವಣಿಗೆ ಮಾಡಿ ಅದನ್ನೆಲ್ಲ ಮುಂದೆ ಇನ್ಸಲ್ಟ್ ಮಾಡ್ತಾರಲ್ಲ ಇದಾ ಅಂತ ನೋಡ್ಬೇಕಾದ್ರೆ ಇವೆಲ್ಲಾನು ಯೇಸು ಕ್ರಿಸ್ತು ಸಹಿಸ್ಕೊಳಕ್ ಚೆನ್ನಾಗಿದ್ರು ಸಿದ್ಧವಾಗಿದ್ರು ಆದ್ರೆ ಅವ್ರ ಕೈಯಲ್ಲಿ ಏನ್ರಿ ಸಹಿಸ್ಕೊಳಕ್ ಆಗ್ದಿರೋದು ಒಂದೇ ಒಂದ್ ವಿಚಾರ ಇತ್ತು ಏನಪ್ಪ ವಿಚಾರ ಅಂತಂದ್ರೆ ಶಿಲ್ಬಮ್ಮೆ ಇರ್ಬೇಕಾದ್ರೆ ದೇವ್ರು ಅವ್ರನ್ನ ಬಿಟ್ಟು ಹೋಗಂತ ಒಂದ್ ವಿಚಾರ ಅದರ ಏನ್ರಿ ಒಂದು ಕಲ್ಪ್ರಿಟ್ ತರ ಶಿಲ್ವೆ ಮೇಲೆ ಸಾಯ ಅಂತ ಒಂದು ವಿಚಾರ ಇದೆ ಗೊತ್ತಾ ಏನ್ರಿ ಕಲ್ಪರಿ ಸಹ ಸಾಮಾನ್ಯವಾಗಿ ಮರಣ ಬರೋದು ಯಾರಿಗೆ ಪಾಪಿಗಳಿಗೆ ಬರ್ತಾರ ಪರಿಶುದ್ಧವಾಗಿರೋ ವ್ಯಕ್ತಿಗೆ ಬರ್ತದ ಪಾಪಿಗಳಿಗೆ ಪಾಪಿಗಳಿಗೆ ಅಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ಬೇಕೈತೆ ಪಾಪಿಗಳ ಸ್ಥಾನ ಅಂತಾಯ್ತು ಅದರ ಅವಾಗ ದೇವರ ಅನ್ಯತೆ ಏನಾಗಬೇಕೈತ ಅವರು ದೂರ ಹೋಗ್ಬೇಕಾಯ್ತು ಈ ಒಂದು ಒಂದು ಟೈಪ್ ಆಫ್ ಡೆತ್ ಇದೆಯಲ್ಲ ದೇವ್ರನ್ನ ದೇವರನ್ನ ಬಿಟ್ಟಿ ಹಗಲೋಗಂಥದು ಅದರ ಇದನ್ನ ಅವರು ಸಹಿಸ್ಕೊಳಕ್ಕೆ ಏನಾಗ್ತೈತೆ ಅದ ತುಂಬಾ ಕಷ್ಟ ಆಗ್ತೈತೆ ಅಲ್ರ ಅದಕ್ಕೆ ನೋಡ್ಬೇಕಾದ್ರೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸ್ತಾ ಹೇಳ್ತಲ್ಲ ಹಿಬ್ರೂ ಸ್ವಿಫ್ಟ್ ಚಾಪ್ಟರ್ ಅಲ್ಲಿ ಅಲ್ರ ಏನ್ರೀ ಮರಣದಿಂದ ಕಾಪಾಡ ಶಕ್ತೇನವನಿಗೆ ಏನ್ ಮಾಡದಂತೆ ಅವರು ಅವರು ವಿಜ್ಞಾಪನೆಗಳ ಸಲ್ಲಿಸಿದ್ರು ಯಾವ ಮರಣ ಎರಡನೇ ಮರಣ ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ಬಿಟ್ರೆ ಎರಡನೇ ಮನೆಗೆ ಹೋಗ್ಬಿಡ್ತೀರ ಎರಡನೇ ಮರಣಗ್ ಅಂತ ಅಂತಂದ್ಬಿಟ್ಟು ಒಂದು ಭಯ ಅವರಲ್ಲಿ ಏನಾಗಿತ್ತಂತೆ ಅಲ್ಲಿ ಇತ್ತು ಅಂತ ನೋಡ್ತೀರಿ ಅದರ ಅದಿಗೆ ನೋಡಿದಿ ನಿಷ್ಪ್ರೇರೋದ ಯಾರು ಓದ್ತೀರಾ ನಮ್ಮ ನು ದೈವಿಕ ಕಾನೂನಿನ ದೂಷಕನಾಗಿ ಮರಣದಂಡನೆ ಮಾಡಬೇಕು ಎಂದು ಸೂಚಿಸಲು ಕಾನೂನಿನಲ್ಲಿ ಏನೂ ಇರಲಿಲ್ಲ ಆದರೂ ಧರ್ಮ ನಿಂದನೆ ಎಂದರೆ ಆತನ ವಿರುದ್ಧದ ಆರೋಪ ಈ ದೇವಾಲಯವನ್ನು ನಾಶಮಾಡು ಮತ್ತು ಮೂರು ದಿನಗಳಲ್ಲಿ ನಾನು ಅದನ್ನು ಮತ್ತೆ ಕಟ್ಟುತ್ತೇನೆ ಎಂದು ಹೇಳಿದ್ದ ಸ್ಯಾನ್ ಎಡ್ ಅವರು ದೂಷಕ ಎಂದು ನಿರ್ಧರಿಸಿದರು ಅವನು ದೇವರ ಮಗನೆಂದು ಹೇಳಿಕೊಳ್ಳುವಲ್ಲಿ ಹಾಗಾದರೆ ಆತನ ಮನಸ್ಸನ್ನು ವಿಶೇಷವಾಗಿ ತೂಗುತ್ತಿದ್ದ ಮತ್ತು ಅದರಿಂದ ಮುಕ್ತರಾಗಲು ಅವನು ಇಷ್ಟಪಡುತ್ತಿದ್ದ ವಿಷಯವೇನೆಂದರೆ ಅಪರಾಧಿ ಎಂದು ಸಿಲುಬೆಗೇರಿಸಲ್ಪಟ್ಟಿರುವ ಅವಮಾನ ಮತ್ತು ಅವಮಾನ ತಂದೆಯ ದೂಷಕನಾಗಿ ಅವನು ತುಂಬಾ ಪ್ರೀತಿಸುತ್ತಿದ್ದನು ಹೇಳ್ತಾರೆ ಯಾರನ್ನ ಶಿಲುಬೆಗ ಹಾಕೋರು ಅಂತ ಹೇಳ್ಬೇಕಾದ್ರೆ ಟ್ರೀ ಅಂತ ಹೇಳ್ತಾರ ಅದರ ಅದ್ಗೆ ಕರ್ಸಿಡ್ ಈಸ್ ಎ ಮ್ಯಾನ್ ಹೂ ಹ್ಯಾಂಗುತ್ತಾನೆ ಟ್ರೀ ಅಂತ ಏನು ಮಾಡ್ತಾರೆ ಹೇಳ್ತಾರಲ್ಲ ಮರದ ಮೇಲೆ ಸಾಯಂತ ಮನುಷ್ಯನೋ ತೂಗಾಣುತ್ತಾನೋ ಶಾಪಗ್ರಸ್ತನೋ ಅಂತ ಹೇಳ್ತಾರೆ ಅದ್ಗೆ ಯುದ್ಬಿಟ್ಟು ಏನು ಮಾಡ್ತಾರೆ ಮರಕ್ ನೆನಕೆ ಮನೆಗೆ ಹೋಗ್ಬಿಟ್ಟು ಸೀಲಿಂಗ ಫ್ಯಾನ್ಗ ಏನು ಮಾಡಕ್ ಹೋಗಿಲ್ಲ ಹೋಗಿಲ್ಲ ಅದರ ಧರ್ಮಶಾಸ್ತ್ರ ಒಂದು ನಿಯಮ ಇತ್ತು ಅದರ ಏನ್ರಿ ಆ ನಿಯಮದ ಪ್ರಕಾರ ನೋಡ್ದಂದ್ರೆ ಯಾರಪ್ಪ ಮರದ ಮೇಲೆ ಸಾಯೋದು ಅಂತಂದ್ರೆ ಕ್ರೂರವಾಗಿರಂತ ಕಲ್ಪ್ರಿಟ್ಸ್ ಅದರ ವರ್ಸ್ಟ್ ಆಫ್ ದ ಕ್ರಿಮಿನಲ್ಸ್ ಗಳಿಗೆ ಏನ್ ಮಾಡ್ತಾರೆ ಡೆತ್ ಅನ್ನು ಕೊಡ್ತಾ ಇದ್ರು ಯಾರು ಮುಖ್ಯವಾಗಿ ವರ್ಷ ದ ಕ್ರಿಮಿನಲ್ಸ್ ಅಂದ್ರೆ ನ್ಯಾಯಪಡ್ ಮಕ್ಕಳ ನೋಡಿದ್ರೆ ಅಂತ ಹೇಳ್ತಾರೆ ಬ್ಲಾಸ್ಪಿ ಅಂದ್ರೆ ದೇವ್ ದೂಷಣ ಮಾಡೋರು ಅದರ ದೇವ್ರಿಗೆ ತಪ್ಪಾದ ರೀತಿಯಲ್ಲಿ ನುಡಿದಂತ ವ್ಯಕ್ತಿಗಳಿಗೆ ಕಲ್ಲೋಡ್ ಸಾಯಿಸ್ಬೇಕು ಏನ್ ಮಾಡಕೋನಾ ನೇಣ ಬಿಡಬೇಕು ಅಂತ ಹೇಳ್ತಾ ಇದ್ರ ಆ ರೀತಿ ಒಂದು ಮರಣನ ಅನ್ಭವಸೋದು ಕ್ರಿಸ್ತನ್ಗೆ ಏನಾಗಿತ್ತಂದ್ರೆ ಸ್ವಲ್ಪ ಕಷ್ಟವಾಗಿತ್ತು ಅದಕ್ಕೆ ದೇವ್ರ ಹೇಳ್ತಾರೆ ಏನ್ ಕರ್ತನೆ ಅಂತ ಹೇಳ್ತಾರೆ ದೇವ್ರೆ ಸಾಧ್ಯವಾದ ಈ ಪಾತ್ರ ಆ ತೊಲಗೋಗ್ಲಿ ಅಂತ ಆದ್ರೆ ಯಾಕಪ್ಪ ಈ ತರ ಇತ್ತು ಅಂತಂದ್ರೆ ಕ್ರಿಸ್ತನ ಬಂದ್ಬಿಟ್ಟು ಶಿಲ್ವೆ ಮೇಲೆ ಆತರ ಒಂದ್ ಸಾಯ್ಬೇಕಾದ್ರೆ ಏನಂತ ಒಂದು ಟೈಟ್ಲ್ ತಗೊಬೇಕಾಗಿತ್ತು ಎಲ್ಲರ ಹತ್ರ ಅಂತಂದ್ರೆ ಇವ್ರು ದೇವರನ್ನ ಏನ್ ಮಾಡಿದ್ರೆ ದೂಷಿಸಿಬಿಟ್ಟಿದಾರೆ ಅದು ಖಂಡಿತವಾಗೂ ಯಸ್ ಕ್ರಿಸ್ತನ್ ಆತರ ಯಾವತ್ತೇನಾಗಿಲ್ಲ ಇಲ್ಲ ಅದು ಬದಲಾಗಿ ಎಲ್ಲಾ ವಿಚಾರದಲ್ಲೂ ದೇವ್ರಿಗೆ ಮಹಿಮೆ ತರೋದಕ್ಕೆ ಸಂಪೂರ್ಣವಂತ ಒಂದು ಆಸಕ್ತಿ ಇದ್ದವ್ರು ಯಾರು ಅಂದ್ರೆ ನಮ್ಮ ಕರ್ತನು ಅದ್ರ ಆದ್ರೆ ಈ ಒಂದ್ ಕಾಂಟೆಕ್ಸ್ಟ್ ಅಲ್ಲಿ ಏನಾಗಿತ್ತು ಅಂತ ಅವ್ರಿಗೆ ಅವ್ರಿಗೆ ಅದು ತುಂಬಾ ಕಷ್ಟವಾಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ದೇವತೆ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಅದ್ರ ಅದಕ್ಕೆ ನೆಕ್ಸ್ಟ್ ಪ್ರಾಗ್ರಾಫ್ ಹೋದ್ ನೋಡಿದ್ರಿ ನೆಕ್ಸ್ಟ್ ಪ್ರಾಗ್ರಾಫ್ ಸುನಿಲ್ ಬ್ರದರ್ ಓದ್ತೀರಾ ಓದ್ತೀನಿ ಬ್ರದರ್ ಥ್ಯಾಂಕ್ ಯು ತಾನು ಸಾಯಲು ಲೋಕಕ್ಕೆ ಬಂದಿದ್ದೇನೆ ಮತ್ತು ಅವನು ಬಳಲಬೇಕು ಎಂದು ಯೇಸುವಿಗೆ ತಿಳಿದಿತ್ತು ಆದರೆ ಅವನ ಅನುಭವ ಅನುಭವದ ಈ ಭಾಗವು ಅವನಿಗೆ ಸಂಪೂರ್ಣವಾಗಿ ಅರ್ಥವಾಗಲಿಲ್ಲ ಮೋಶೆಯು ಅರಣ್ಯದಲ್ಲಿ ಸರ್ಪವನ್ನು ಮೇಲಕ್ಕೆತ್ತಿದ್ದಂತೆ ಮನುಷ್ಯಕುಮಾರನನ್ನು ಮೇಲಕ್ಕೆತ್ತಬೇಕು ಎಂದು ಅವನಿಗೆ ತಿಳಿದಿತ್ತು ತುಲನಾತ್ಮಕವಾಗಿ ಅವರ ಸಚಿವಾಲಯದ ಆರಂಭದಲ್ಲಿ ಅವರು ನಿಕೋಡೆಮಸ್ ಅವರೊಂದಿಗಿನ ಭಾಷಣದಲ್ಲಿ ಸಂಭಾಷಣೆಯಲ್ಲಿ ಇದನ್ನು ಹೇಳಿದ್ದಾರೆ ಆದರೆ ಅವನು ಸಮಯಕ್ಕೆ ಹತ್ತಿರ ಮತ್ತು ಹತ್ತಿರ ಬರುತ್ತಿದ್ದಂತೆ ಅವನ ಅವಮಾನ ಅವನ ಅವನತಿ ಮತ್ತು ಅದರ ಅರ್ಥವನ್ನು ಅರಿತುಕೊಂಡು ಅವನು ಅದರಿಂದ ದೊಡ್ಡ ಕುಗ್ಗುವಿಕೆಯನ್ನು ಅನುಭವಿಸಿದನು ಮತ್ತು ಅದು ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ಹಾದು ಹೋಗಲಿ ಆದರೆ ತಕ್ಷಣ ಅವರ ಪವಿತ್ರೀಕರಣ ಪವಿತ್ರೀಕರಣದ ಸಮಯದಲ್ಲಿ ದೇವರೇ ನಾನು ನಿನ್ನ ಚಿತ್ತವನ್ನು ಮಾಡಲು ಬರುತ್ತೇನೆ ಎಂದು ಸಾಬೀತುಪಡಿಸುವುದು ಖಾಲಿ ಮಾತುಗಳಲ್ಲ ಅವರು ಹೇಳಿದರು ಅದೇನೇ ಇದ್ದರೂ ನಾನು ಬಯಸಿದಂತೆ ಅಲ್ಲ ಆದರೆ ನೀನು ಬಯಸಿದಂತೆ ಮತ್ತಾಯ ಇಪ್ಪತ್ತಾರು ಮೂವತ್ತೊಂಬತ್ತು ವೆರಿ ಗುಡ್ ಥ್ಯಾಂಕ್ ಯು ಸರ್ಗೆ ಅದಕ್ಕೆ ಯೇಸು ಕೃಷ್ಣನ್ಗೆ ಇವೆಲ್ಲ ಏನಪ್ಪ ಗೊತ್ತಿಲ್ವಾ ಅಂತಂದ್ರೆ ಯೇಸು ಕೃಷ್ಣನ್ಗೆ ಲೋಕಕ್ಕೆ ಬರ್ಬೇಕು ಸಾಯ್ಬೇಕು ಹಿಂಸೆ ಅನುಭವಿಸ್ಬೇಕು ಅಂತೆಲ್ಲ ಏನಾಗಿತ್ತು ಅದು ಗೊತ್ತಿತ್ತು ಯಾವ ತರ ಅಂತಂದ್ರೆ ಯೇಸು ಕೃಷ್ಣ ಯೋಹಾನ ಮೂರ್ನೇ ದಿನದಲ್ಲಿ ಹೇಳ್ತಾರಲ್ವಾ ಮೋಸ ಯಾವ ರೀತಿ ಅಡವೇಲಿ ಏನಂತಾರೆ ಒಂದು ಸರ್ಪವನ್ನು ಎತ್ತಿದ್ರೋ ಎತ್ತರವಾದ ಮೇಲೆ ಅದೇ ತರ ಮನುಷ್ಯ ಕುಮಾರ ಏನಬೇಕು ಆ ಎತ್ತರವಾದ ಒಂದು ಶಿಲ್ಬೆ ಮೇಲೆ ಏನಾಗಬೇಕು ಸಾಯ್ಬೇಕು ಆ ಕಾಲದಲ್ಲಿ ಆ ತಾಮ್ರ ಸರ್ಪ ನೋಡಿದವ್ರಿಗೆ ಎಲ್ಲರಿಗೂ ಯಾವ ತರ ರಕ್ಷಣೆ ಬರೋದು ಐತ್ರ ಈ ಒಂದು ಶಿಬಿರ ಸತ್ತಿರಂತ ಏಸು ಕುಸು ನೋಡಿದಂತ ಎಲ್ಲಾ ವ್ಯಕ್ತಿಗಳಿಗೆ ಏನಾಗ್ತಾರೆ ರಕ್ಷಣೆ ಬರ್ತಾರೆ ಅಂತ ಅಂದ್ಬಿಟ್ಟು ಯೇಸು ಚೆನ್ನಾಗಿ ಏನಾಗಿತಿ ವಿಚಾರಗಳು ಗೊತ್ತಿತ್ತು ಆದ್ರೆ ಇದರಲ್ಲಿರಂತ ಇನ್ನ ಅನೇಕ ವಿಚಾರಗಳು ಕ್ಲಾರಿಟಿಯಿಂದ ಏಸು ಕಸನ್ ಯಾವಾಗಪ್ಪ ಗೊತ್ತಾಯ್ತು ಆ ಮರಣದ ದಿನಗಳು ಹತ್ರ ಬರ್ತಾನಾಗ ಏನಾಯ್ತಂತೆ ಅಲ್ಲಿ ಕ್ಲೀನಾಗೆ ಅದು ಗೊತ್ತಾಯ್ತು ಅದರ ಯಾವತರ ಅಂತಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾರೆ ಇವಾಗ ನೋಡಿ ಇವಾಗ ಏನೋ ನಮಗೊಂದು ಕಾಯಿಲೆ ಇರ್ತಾರಪ್ಪ ಮೊದಲು ಮೊದಲು ಡಾಕ್ಟರ್ ತಗೋಬೇಕು ಎಕ್ಸಾಂಪಲ್ ತೊಗೊಳ್ಳಿ ಕ್ಯಾನ್ಸರ್ ಏನು ತಗೊಳ್ಳಿ ಅದರಾ ಡಾಕ್ಟ್ರ್ ತೊಗೋಬೇಕಾರೆ ಫಸ್ಟ್ ಹೆಂಗಿರ್ತಾರೆ ಕ್ಯಾನ್ಸರಾ ಸರಿ ಓಕೆ ಡಾಕ್ಟರ್ ತಗೋಣ ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಮ್ಮದು ಇರ್ತಾರೆ ಫಸ್ಟ್ ಫಸ್ಟ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕ್ರೆ ಏನಾಗಿರಲ್ಲ ನಮಗೆ ನಮಗೆ ಗೊತ್ತಿತ್ತರೆ ಎಂಡ್ ರಿಸಲ್ಟ್ ಏನೋ ಡೆತ್ತೇ ಸಾಯದೆ ಬಿಡಿ ಖಚಿತ ಅದು ಯಾರೂ ಉಳಿದಿರೋದೆಲ್ಲ ತುಂಬ ರೇರು ಆದರೂ ಸರಿ ಏನಂತೆ ಪರ್ಮನೆಂಟಾಗಿ ಉಳಿಯೋರೆಲ್ಲ ಯಾರೂ ಇಲ್ಲ ಯಾವತ್ತೊಂದು ದಿನ ಹೋಗಲೇಬೇಕು ಅದು ಹೆಂಗಿರ್ತಾರೆ ಫಸ್ಟ್ ಹೋಗ್ಬೇಕಂದ್ರೆ ಸ್ವಲ್ಪ ಧೈರ್ಯವಾಗಿರ್ತಾರೆ ಅದರ ಆದರೆ ಡಾಕ್ಟ್ರು ಹಿಂಗೆ ಟ್ರೀಟ್ಮೆಂಟ್ ಹೋಗ್ತಾ ಇರ್ತಾರೆ ನೋಡಪ್ಪ ಆಪ್ರೇಷನ್ ಮಾಡಬೇಕು ರೇಡಿಯೇಷನ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅಂದವಾಗ ಏನಾಗ್ತದೆ ನಮ್ಗೆ ಆ ದಿನ ಆತರ ಬರ್ತಾ 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 ನಮ್ಗೆ ಏನಾಗ್ತದೆ ಇವಾಗ ಮನ್ಸಲ್ಲಿ ಭಯ ಬರೋದಿಕ್ಕೆ ಶುರು ಆಗ್ತದೆ ಅದರ ಆ ಭಯ ಯಾವ ತರ ಇರ್ತದೆ ಹಿಂದಕ್ಕೆ ಓಡೋಗ್ಬಿಡಣ ಬಿಟ್ಟು ಹೋಗ್ಬಿಡಣ ಎಲ್ಲೋ ಹೋಗ್ತದೆ ಏನು ಮಾಡಕ್ಕಾಗಲ್ಲ ಅವಾಗ ಏನಂತರಿ ನಾವು ಅಂತ ಮೂಮೆಂಟ್ ಅಲ್ಲಿ ಏನ್ ಪ್ರೇಯರ್ ಮಾಡ್ತೀರಿ ದೇವ್ರೆ ಸಾಧ್ಯವಾದ್ರೆ ಇದೇನಾಗ್ಲಿ ಅನುಭವ ನನ್ನಿಂದ ಒಟ್ಟು ಆದ್ರೆ ನನ್ ಚಿತ್ತ ಅಲ್ಲ ಯಾರ್ ಚಿತ್ತ ಅದೇ ಕ್ರೈಸ್ಟ್ ಆಗಿ ಓವರ್ಕಮ್ ಮಾಡಿದ ನೋಡಿ ಏನ್ ಸ್ಪಿರಿಟ್ ನೋಡ್ರಿ ಅಂದ್ರೆ ಕ್ರೈಸ್ಟ್ಗೆ ಏನ್ ಫ್ಲೆಶ್ ಅಲ್ಲಿ ಇರ್ಬೇಕಾದ್ರೆ ಆ ಪಾಸಿಬಿಲಿಟೀಸ್ ಇತ್ತು ಅಂದ್ರೆ ಯೇಸು ಕ್ರಿಸ್ ಆ ತರ ಒಂದು ಶೋಧನೆಗೆ ಒಳಗಾಗಂತ ರೀತಿಯಲ್ಲಿ ಒಂದು ಸಂಭಾವನೆಗಳೇನಾಗಿತ್ತು ಇತ್ತು ಆದ್ರೆ ಕ್ರೈಸ್ಟ್ ಏನ್ ಮಾಡಿದ್ರು ಅದ್ನ ಜಯಿಸಿದ್ರು ಅದಕ್ಕೆ ಹೇಳ್ತಾರಲ್ಲ ಪ್ರಕಟಣೆ ಮೂರ್ ಇಪ್ಪತ್ತೊಂದಲ್ಲಿ ಹೇಳ್ತಾರೆ ಈಗೋ ಏನು ಮಾಡಿದ್ದೀನಿ ಬಾಗಿಲು ನಿಂತು ತರ್ತಾ ಇದ್ದೀನಿ ಯಾರು ತರೀತ ಸಂಗಡ ಬನ್ನಿ ಮಾಡ್ತೀನಿ ಊಟ ಮಾಡ್ತೀನಿ ಯಾರೋ ಜಯವಂತರೋ ನಾನು ಯಾವ್ತರ ಜಯ ಹೊಂದಿದ್ನೋ ಹಾಗೇ ಜಯ ಒಂದನ್ಗೆ ಏನ್ ಮಾಡ್ತೀನಿ ಸಿಂಹಸಿಂಹ ಕೂತ್ಕೊಳ್ಳೋಕೆ ಏನ್ ಮಾಡ್ತೀನಿ ಅವಕಾಶ ಕೊಡ್ತೀನಿ ಅಂದ್ರೆ ಯೇಸಗು ಸಿ ಮಾಡಿದ್ರೆ ಜಯ ಹೊಂದಿದ್ದಾರೆ ಏನೋ ಅವ್ರ ಜೀವನದಲ್ಲಿ ಎಲ್ಲಾ ಸುಗಮವಾಗಿತ್ತು ಸ್ಮೂತ್ ಆಗಿತ್ತು ಅಂತಬಿಟ್ಟಲ್ಲ ಕಷ್ಟಗಳಿತ್ತು ತೊಂದರೆಗಳಿತ್ತು ಆ ತೊಂದರೆಗಳೇನು ಏನ್ ಮಾಡ್ತಾರೆ ಇವಾಗ ಜಯಿಸ್ಬಿಟ್ಟು ಅವರು ಹೋಗಿದ್ದಾರೆ ಜಯಿಸಿದಾರೆ ಅಂತೆ ಓವರ್ಕಮ್ ಮಾಡಿದ್ದಾರೆ ಅದರ ಅಂದ್ರೆ ಓವರ್ಕಮ್ ಮಾಡ್ಬೇಕು ಅಂತಂದ್ರೆ ಅದೇನಾಗಿರ್ಬೇಕು ಅವ್ರಿಗೆ ತೊಂದರೆ ಕೊಡೋ ಅಂತದಾಗಿತ್ತು ಆದ್ರೆ ಆದ್ರೆ ಏನ್ ಮಾಡಿದ್ರು ಅದನ್ನ ಡಿಸ್ಕರೇಜ್ ಆಗಂಗೆ ತಗೊಂಡಿಲ್ಲ ಏನ್ ವಿಶ್ವಾಸದಲ್ಲಿ ಧೈರ್ಯವಾಗಿ ಅವ್ರ ಕ್ ಯಾಕೆ ಅವ್ರು ಬ್ಯಾಪ್ಟಿಸಮ್ ತೊಗೊಂಡ್ಬೇಕ್ರೆ ಇಂಗಿತ್ತಂದ್ರೆ ಝೀಲು ಇಂಟ್ರೆಸ್ಟ್ ಏನಿತ್ತು ಅವ್ರು ಏನ್ ಹೇಳ್ತಾರೆ ಮನ್ಸು ಈಗೋ ದೇವ್ರೆಸಾಡ್ತಾ ಇದೀನಿ ಬರ್ತಾ ಇದೀನಿ ಅದರ ಅದೇ ಬರೀ ಸುಮ್ನೆ ಬರೀ ಖಾಲಿ ಮಾತಾ ಬ್ಯಾಪ್ಟಿಸಮ್ ತೊಗೊಬೇಕಾರೆ ನಾವ್ ಏನ್ ಮಾಡ್ತೀರಿ ಹುಮ್ಮಸ್ಸಿಂದ ಈಗೋ ದೇವ್ರೆ ನಿನ್ ಚಿತ್ರ ನೆರವೇರಿಸಕ್ಕೆ ಬರ್ತೀನಿ ಇಮೇಲೆ ಲೋಕಕ್ಕೆ ಸತ್ತ ಹೋಗ್ಬಿಡ್ತೀನಿ ನಿನ್ಗೋಸ ಬಾಳ್ತಿ ಎಂಬ ಎಲ್ಲರೂ ಧೈರ್ಯವಾಗಿ ನೀರಲ್ಲಿ ಏನ್ ಮಾಡ್ತಾರೆ ಬರ್ತಾರೆ ಆದ್ರೆ ಕೊನೆವರೆಗೂ ಅದೇ ಸ್ಪಿರಿಟ್ ಅಲ್ಲಿ ಅದೇ ಆಸಕ್ತಿಯಲ್ಲಿ ಅದೇ ಭಕ್ತಿ ವೈರಾಗ್ಯದಲ್ಲಿ ಇರೋದು ಏನ್ರಿ ಅದು ತುಂಬಾ ಕಷ್ಟ ಕ್ರೈಸ್ಟ್ ಇದನ್ನೇ ಇಟ್ಕೊಂಡಿದ್ದು ಅದ್ರ ಅದ್ಗ ಹೇಳ್ತಾರಲ್ಲ ಅವ್ರು ಇಮ್ಮೆಟ್ಟಗೆ ಆ ಮಾತ್ ತಕ್ಷಣ ಇಮ್ಮೆಟ್ಟೆಗೆ ಹೇಳ್ತಾರೆ ದೇವ್ರೆ ನನ್ ಚಿತ್ತ ಅಲ್ಲ ಯಾ ಚಿತ್ತ ಚಿತ್ತಾ ನೋಡ್ರಾ ಏನ್ ಪ್ರೇಯರ್ ನೋಡ್ರಿ ಇರ್ತೀನಿ ಏ ಯೇಸು ಕ್ರಿಸ್ತನಿಗೆ ಆ ಭಾರ ಅಂತಂದ್ರೆ ಅವರೇನ್ ಮಾಡ್ಬಿಟ್ರೋ ದೇವ್ರೇ ಸಾಧ್ಯವಾದ ಏನಾಗ್ಲಿ ನನ್ನಿಂದ ತೊಲ್ಗೋಗ್ಲಿ ಅಂತ ಅಂದ್ರೆ ಇದೇ ತರ ಶೋಧನೆ ನಮ್ ಜೀವದಲ್ಲಿ ಕೂಡ ಬರ್ತಾರೆ ನಮ್ ಪ್ರೇರ್ ಅವಾಗ ಇಲ್ಲ ದೇವ್ರೆ ನಾನು ಹೇಳ್ದಂತನೇ ಆಗ್ಲಿ ಅಂತಂದ್ಬಿಟ್ಟು ನಾವು ಪ್ರೇಯರ್ ಮಾಡ್ಬೇಕಾ ಅಂತಂದ್ರೆ ನಮ್ಮ ಬಲಹೀನತೆಗಳು ನಮ್ಮ ಒಂದು ಆಗಲ್ಲ ಅಂತ ಇರೋಂತ ಎಲ್ಲಾ ವಿಚಾರಗಳನ್ನ ಕರ್ತನ ತಿಳ್ಬಿಟ್ಟು ಹೆಂಗೊತ್ತೇಳ್ಬೇಕು ದೇವ್ರೆ ಆ ನಿನಗೆಲ್ಲಾ ಗೊತ್ತು ನಿನ್ನ ಮರೆಯಾಗಿರೋದು ಯಾವುದೂ ಇಲ್ಲ ಅಲ್ದ್ರ ಆದರೆ ಇದು ಯಾರ್ ಚಿತ್ತ ಅಲ್ಲ ನನ್ನ ಚಿತ್ತ ಅಲ್ಲ ನಿನ್ ಚಿತ್ತ ಆಗ್ಲಿ ಆಗ್ಲಿ ದೇವ್ರ ಇದನ್ನ ನಂಗೆ ಶಕ್ತಿ ಕೊಡು ಅಂತ ಕೇಳ್ಕೊಂಡ ಅವಾಗ ದೇವ್ ಕೊಡ್ತಾರ ಇಲ್ಲ ಡೆಫಿನೆಟ್ ಆಗಿ ಕೊಡ್ತಾರೆ ಯೇಸು ಕ್ರಿಸ್ತ ಕೊಟ್ಟಿರೋ ದೇವ್ರು ನಮ್ ಕೊಡೋದಿಲ್ವಾ ಖಂಡಿತವಾಗಿ ಮಾಡ್ತಾರೆ ನಮ್ಗೆ ಕೊಟ್ಟೆ ಕೊಡ್ತಾರ ಯಾಕಂದ್ರೆ ದೇವ್ರು ಯೇಸು ಕ್ರಿಸ್ತಕ್ಕಿಂತ ಜಾಸ್ತಿ ಇನ್ನೊಬ್ಬರನ್ನ ಪ್ರೀತಿ ಮಾಡಿದ್ರು ನಮ್ಮನ್ನ ಅದರ ಪಾಪಿಗಳನ್ನ ದೇವ್ರು ಅದ್ ಹೇಳ್ತಾ ಲೋಕನ ಎಷ್ಟೋ ಪ್ರೀತಿ ಮಾಡಿದ್ರು ಅಂತಂದ್ರೆ ಪಾಪಿಗಳನ್ನಪ್ಪ ಎಷ್ಟಪ್ಪ ಪ್ರೀತಿ ಅಂತಂದ್ರೆ ದೇವ್ರ ಮಗನ ಮಗನೇನ್ ಮಾಡ್ಬಿಟ್ರಂತೆ ಬಿಟ್ಕೋಕ್ಟ್ರಂತೆ ಅದ್ರ ಹಂಗ್ರೆ ಯೋಚನೆ ಮಾಡಿ ಪಾಪಿಗಳಾಗಿರ್ಬೇಕ ನಮ್ಮನ್ನ ಪ್ರೀತಿ ಮಾಡಿರ್ಬೇಕಾರೆ ಇವಾಗ ನಮ್ಮ ಪ್ರೀತಿ ಮಾಡೋದಿಲ್ಲ ಪಾಪನ ಬಿಟ್ಟು ಓರ್ಕ್ ಓವರ್ಕಮ್ ಮಾಡಕ್ ಪ್ರಯತ್ನ ಮಾಡ್ತಾ ಇರ್ಬೇಕಾರೆ ಮಾಡೇ ಮಾಡ್ತಾರೆ ನಮ್ಮಲ್ಲಿ ಇರೋಂಥದ್ದು ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ನೈನ್ 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 ಪಾಪ ಇದ್ರು ಸರಿ ಆ ಪಾಯಿಂಟ್ ಜೀರೋ 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 ಒನ್ ಅಂತ ಇದೆ ಗೊತ್ತಾ ಅದ್ ಬಿಟ್ ಬರೋಂಥ ಸ್ಪ್ರಿಟ್ ಇದೆ ಗೊತ್ತಾ ಅಯ್ಯೋ ದೇವರೇ ಇದು ಮಾಡಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ ಗೊತ್ತಾ ಅದೇ ದೇವ್ರು ನಮ್ಮ ಏನ್ ಮಾಡೋದವ್ ನೋಡೋದು ಇದೇ ಓವರ್ ಕಮಿಂಗ್ ಸ್ಪ್ರಿಟ್ ಅಂತ ಹೇಳಿದ ಅದಕ್ಕೆ ನಾವು ಯಾವಾಗ ಏನ್ ತಿಳ್ಕೊಬೇಕು ನಮಗೇನ ಈ ತರ ಆಗದರೆ ಸಿಚುಯೇಷನ್ ಬಂದಾಗ ಕ್ರೈಸ್ಟ್ ನೆನಮಡಕ ನಾವು ನಾವು ನೆನಸಿಕೊಳ್ಳಬೇಕು ವೆರಿ ಗುಡ್ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ ಆ ಸುಜಾತಾ ಸಿಸ್ಟರ್ ಓತ್ತಿರಾ ಸುಜಾತಾ ಸಿಸ್ಟರ್ ಓದಕ್ಕಾಗ್ತದ ಓದ್ತೀನಿ ಬ್ರದರ್ ಥ್ಯಾಂಕ್ ಯು ನಾವು ಅವನ್ನ ಜ್ಞಾನಮಿನಿಯನ್ನು ಹಂಚಿಕೊಳ್ಳಲು ಬಯಸುತ್ತೇವೆ ಆದುದರಿಂದ ಆತನ ಶಿಷ್ಯರಿಗೆ ನಮ್ಮ ರಕ್ಷಕನು ಹೀಗೆ ಹೇಳಿದನು ನಿನ್ನ ಪ್ರಾಣವನ್ನು ಕಸಿದುಕೊಳ್ಳುವಲ್ಲಿ ನಿಮಗೆ ಅನ್ಯಾಯವಾಗಿದ್ದರೂ ಸಹ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತ್ಯಜಿಸಲು ನಿಮಗೆ ಸಾಧ್ಯವಿದೆಯೇ ನಾನು ಕುಡಿಯುವ ಕಪ್ಪು ನಾನು ಕುಡಿಯುವ ಕಪ್ಪನ್ನು ನೀವು ಕುಡಿಯಲು ಸಮರ್ಥರಾಗಿದ್ದೀರಿ ಅಪಮಾನ ಅವಮಾನ ನನ್ನೊಂದಿಗೆ ಹಂಚಿಕೊಳ್ಳಲು ನೀವು ಸಿದ್ಧರಿದ್ದೀರಾ ಅವರು ಸಿದ್ಧರಿದ್ದರು ಕಮ್ಯಿನಿಯನ್ ಸೇವೆಲಿ ಪ್ರತಿನಿಧಿ ಒಂದ್ ನಿಮಿಷ ಪ್ಯಾರಾಗ್ರಾಫ್ ಓದ್ಬೋಡಣ ಓಕೆ ಸೊ ಅದ್ಗೆ ಕ್ರೈಸ್ತ ಹೇಳಿದ್ದು ಏನಪ್ಪಾ ಅಂತಂದ್ರೆ ಆರ್ ಯು ವಿಲಿಂಗ್ ಟು ಶೇರ್ ಇಸ್ ಇಗ್ನೋಮಿ ಅಂತಂದ್ರೆ ಅವಮಾನ ಅಂದ್ರೆ ಯೇಸು ಕ್ರಿಸ್ತನ್ ಗಿತ್ತ ಅವಮಾನ ಇದೆ ತರ ಈ ಅವಮಾನನ ಏನ್ರಿ ನೀವು ಅದನ್ನ ಹಂಚ್ಕೊಳಕ್ಕೆ ನೀವ್ ಏನಾಗಿದ್ದೀರಾ ಸಿದ್ಧವಾಗಿದ್ದೀರಾ ಅಂತ ಹೇಳ್ತಾರ ಏನು ಅದ್ ಹದಿಗಳಿದ್ದು ಶಿಷ್ಯನಿಗೆ ಏನಪ್ಪಾ ನಾನು ಅನ್ಬೋಸಂತ ಒಂದು ನಿಮಿಷಗಳನ್ನ ಅವಮಾನಗಳು ನೀವು ಅನ್ಭಿಸೋದಿಕ್ ಸಾಧ್ಯನಾ ಏನದು ಅದರ ಅನ್ಯಾಯವಾಗಿ ನಿಮ್ಗೆ ಏನ್ ಮಾಡ್ತಾರೆ ಸಾಯಿಸಾಕ್ತಾರೆ ಯೇಸು ಕ್ರಿಸ್ತರು ಪಾಪ ಪರಿಶುದ್ಧವಾಗಿರೋರು ನಿರ್ದೋಷಿ ನಿಷ್ಕಳಂಕರು ಅವ್ರ ಮೇಲೆ ಎಲ್ಲಾ ದೋಷನ ಆವರ್ಸಿ ಎಲ್ಲಾ ಪಾಪನ ಒರೆಸಿ ಅವ್ರದ್ದು ಏನ್ ಮಾಡಿದ್ರು ಇವಾಗ ಏನು ಮಾಡಿದ್ರು ಕಲ್ಪ್ರಿಟ್ ಕಳ್ಳನ ಪಟ್ಟ ಬೇಸಿಗೆ ಏನ್ ಮಾಡೋದ್ ನಾ ಸಾಯಿಸಾಕರು ಇದೇ ತರ ಈ ಅವಮಾನನ ನಿಮ್ ಕೈಲಿ ಅನುಭವಿಸೋದಿಕ್ಕೆ ಸಾಧ್ಯನಾ ಅದ್ ಹೇಳ್ತಾರೆ ಆರ್ ಯು ಏಬಲ್ ಟು ಡ್ರಿಂಕ್ ದಟ್ ಐ ಡ್ರಿಂಕ್ ಈ ಒಂದು ಏನ್ರಿ ಅವಮಾನ ನಿಂದನೆ ಇದನ್ನೆಲ್ಲಾ ಅನ್ಭಸ್ಕೇನ್ರಿ ನಿಮ್ಗೆ ಸಾಧ್ಯನಾ ಅಂತ ಕೇಳ್ಬೇಕಾರೆ ಶಿಷ್ಯನ್ರು ಏನ್ ಉತ್ತರ ಕೊಟ್ರು ಜೋಹಾನ ಮತ್ತೆ ಯಾಕೋ ಏನಂತ ಉತ್ತರ ಕೊಟ್ರು ಕ್ರೈಸ್ಟ್ಗೆ ಹ ನೋಡ್ರಿ ಹೆಂಗ್ ನೋಡ್ರಿ ಶಿಷ್ಯನ್ ಅದನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಹನ್ನೆರಡು ಜನ ಅಪ್ಪಿಸ್ಕೊಂಡ್ನ ನಮ್ಗೆನೋ ಈ ತರ ಯಾರ ಈ ತರ ಕಂಡೀಷನ್ಸ್ ಹಾಕ್ಬಿಟ್ಟು ನೀವ್ ಇದನ್ನೆಲ್ಲ ಅನ್ಬಸ್ ರೆಡಿನ ಅಂತಂದ್ರೆ ನಾವೇನ್ ಮಾಡ್ತೀರಿ ಇರಿ ಸರ್ ಏನ್ ಸರ್ ಇವೆಲ್ಲ ಫಸ್ಟ್ ಹೇಳಿವಲ್ಲ ಸರ್ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸೋ ಇಲ್ಲಿ ನಾವು ವ್ಯವಸ್ಥೆ ಅಂತ ಒಟ್ಟಾಗ್ಬಿಡ್ತೀರಿ ನಾ ಏನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ನೋಡ್ರಿ ಅಂತೀನಿ ಅವ್ರು ಹೇಳ್ತಾರೆ ಆರ್ ಯು ಏಬಲ್ ಟು ಡ್ರಿಂಕ್ ನಿಮ್ಗೆ ಕೂಡ ಸಾಧ್ಯತೆ ಅಂದ್ರೆ ಆಯ್ತು ಖಂಡಿತವಾಗೋ ಸಾಧ್ಯ ಅಂತ ಮಾಡ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡ್ಲಾ ನೋಡ್ರಿ ಅಂತೀನಿ ಅದು ದೇವ್ರ ಮಕ್ಳಿಗಿರೋ ಸ್ಪ್ರಿಟ್ ಅಲ್ಲ ದೇವ್ರಿಗೋಸ ಮಾಡೋದಿಕ್ಕೆ ಯಾವತ್ತು ದೇವ್ರ ಮಕ್ಳಿಗೆ ಮಾಡ್ಬಾರ್ದು ಹಿಂಜರಿಗೆ ಇರಬಾರ್ದು ಅದರ ಅದ್ಗೆ ದೇವ್ರು ಕೊಡೋಂಥ ಒಂದೊಂದು ಅವಕಾಶಗಳನ್ನ ಒಂದೊಂದು ಅನುಭವಗಳನ್ನ ತುಂಬಾ ಸಂತೋಷವಾಗಿ ಅನ್ಭವಿಸೋದಿಕ್ಕೇನಾಗಿರ್ಬೇಕು ನಾವು ಯಾವಾಗ ದೇವ್ರ ಮಕ್ಳು ಸಿದ್ಧವಾಗಿರ್ಬೇಕು ದೇವ್ರ ಗೊತ್ತಾ ಮಾಡ್ತಾರೆ ದೇವ್ರು ನೋಡ್ರಿ ನಮ್ಮಲ್ಲಿ ಪರೀಕ್ಷೆ ಮಾಡೋಂಥದ್ದು ಏನಕ್ಕೆ ದೇವ್ರಿಗೆ ಏನಕ್ಕೆ ಏನಕ್ಕೆ ಏನ್ ಬೆನಿಫಿಟ್ ದೇವ್ರಿಗೆ ನಮ್ಮನ್ನ ನಾಶ ಮಾಡ್ಬೇಕು ನಮ್ಮನ್ನ ಹಾಳು ಮಾಡ್ಬೇಕು ಅಂತ ದೇವ್ರ ಉದ್ದೇಶನೇ ಇಲ್ಲ ಹಂಗೆ ಮಾಡಂಗ ಇದ್ದಿದ್ರೆ ಆ ದಮ್ನ ನಮ್ನೆಲ್ಲನು ಮಾಡಿ ತಳ್ಬೇಕ್ರೆ ಬಿಡ್ಬಿಡಿರ ಹಾಳಾಗೋರಪ್ಪ ಅಂತ ಅಂದ್ಬಿಟ್ಟು ಆದ್ರೆ ದೇವ್ರಿಗೆ ಬೇಕು ನಮ್ಮಲ್ಲಿ ನಾವ್ ಜಯ ಒಂದಂತ ಒಂದು ಸ್ಪಿರಿಟ್ ಏನ್ ಬೇಕು ಬೇಕು ದೇವ್ರು ನಮ್ಮಲ್ಲಿ ಏನ್ ಮಾಡ್ತಾರೆ ಒಳ್ಳೆ ತಂದ್ ಏನ್ ಮಾಡ್ತಾರೆ ನೋಡ್ತಾವ್ರೆ ಅದರ ಇವಾಗ ಏನಿಲ್ಲ ಎಕ್ಸಾಮ್ ಸ್ಕೂಲ್ ಅಲ್ಲಿ ಕೊಡ್ತಾ ಎಕ್ಸಾಮ್ ಒಂದೊಂದ್ ಪಾಠ ತಕ್ಷಣ ಏನ್ ಮಾಡ್ತಾರೆ ಟೆಸ್ಟ್ ಕಲಿಕೆ ಆಗಿದೆ ಎಷ್ಟು ತಿಳ್ಕೊಂಡಿದೀರ ಅಂತ ಕೊಡ್ತಾರೆ ನೋಡ್ಬೇಕ್ರೆ ಟೆಸ್ಟ್ ಕೊಡೋದು ಪಾಸ್ ಆಗೋದಿಕ್ ಕೊಡ್ತಾರ ಫೇಲ್ ಆಗೋದಿಕ್ ಕೊಡ್ತಾರ ಹಾ ಪಾಸ್ ಆಗೋದಿಕ್ಕೆನೆ ಟೆಸ್ಟ್ ಕೊಡೋದು ಅದರ ಎಲ್ಲರೂ ಅಂತ ತಿಳ್ಕೊಂಬಿಟ್ಟು ಟೆಸ್ಟ್ ಇದ್ದ ತಕ್ಷಣ ಫೇಲ್ ಆಗ್ಬಿಡ್ತೀನಿ ನಾವು ರೈಟ್ ಸ್ಪೀಡ್ ಅಲ್ಲಿ ತಿಂಕ್ ಮಾಡ್ಬೇಕು ದೇವ್ರು ಕೂಡ ನಮ್ಗೆ ಟೆಸ್ಟ್ ಕೊಡ್ತಾರೆ ಅಂತಂದ್ರೆ ಬೆಳಿಗ್ಗೆನ್ ಸಾಯಂಕಾಲ ಅವ್ರ್ಗೆ ಏನ್ ಕೊಡ್ತಾರೆ ಕಂದ ಇವರೆಲ್ಲ ಏನ್ ಮಾಡ್ಲಿ ಪಾಸ್ ಆಗ್ಲಿ ಆ ಪಾಸ್ ಆಗ್ಲಿ ಕಂದ ಎಲ್ಲ ಪಾಸ್ ಆಗ್ಲಿ ಅಂತ ಕೊಡೋದು ಅಲ್ದಾರ ನಾವು ಕೂಡ ಹಂಗೆ ಮಾಡ್ಬೇಕು ನಮ್ ದೇವ್ರ್ ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಾಮ್ ಪೇಪರ್ ಕೊಡ್ತಾರೆ ಅಂತಂದ್ರೆ ಅಂದ್ರೆ ಸಾಯಂಕಾಲವರೆಗೆ ಕರೆಕ್ಟ್ ಆಗಿ ಮಾಡ್ಬೇಕು ಎಕ್ಸಾಮ್ ಪೇಪರ್ ಓದಿ ಕರೆಕ್ಟ್ ಆಗಿ ಮಾಡ್ಬೇಕು ಬರೀಬೇಕು ಅದರ ಬೈ ಎಂಡ್ ಆಫ್ ದ ಡೇ ದೇವರು ಒಂದ್ ಟ್ಯಾಲಿ ಮಾಡ್ಬೇಕ್ರೆ ಎಕ್ಸಾಮ್ ನಲ್ಲಿ ಏನ್ರಿ ನಮ್ಮ ಸಾಮರ್ಥ್ಯದಲ್ಲಿ ಸೊನ್ನೆನೆ ಬಿಡ್ರಿ ಅದ್ ದೇವ್ರ ಸಾಮರ್ಥ್ಯದಲ್ಲಿ ದೇವ್ರೇನ್ ಮಾಡ್ಬೇಕು ವೆರಿ ಗುಡ್ ಬಲಾ ನಂಬಿಕಸ್ತ ಒಳ್ಳೆ ಆಳು ನೀನು ಆ ದನಿಯಾ ಸೌಭಾಗ್ಯದಲ್ಲಿ ಮಾಡಿ ನೀನು ಸೇರು ಇವತ್ತು ಕಂದ ಇಷ್ಟು ಶೋಧನೆ ಕೊಟ್ಟಿದ್ದೀನಿ ನಾಳೆ ಇನ್ನೊಂದ್ ಜಾಸ್ತಿ ಕೊಡ್ತೀನಿ ಬಾ ಅಂತ ಹೇಳ್ತಾರೆ ಹೇಳ್ತಾರ ದೇವ್ರು ಅದರ ಏನ್ ಮಾಡ್ಬೇಕು ಓಕೆ ಆಯ್ತದೇ ಕುಡಿದ್ರೆ ಬಿಟ್ಬಿಡ್ತೀನ ಏಸು ಕಸ ಹೇಳ್ತಾರೆ ಕಿವಿ ಕಟ್ ಗೊತ್ತಾ ಮಾಡ್ತಾರ ಗೊತ್ತಾಟಗೇಸುಕುಸ ಹೇಳ್ತಾರೆ ಕತ್ತಿನ ಕತ್ತಿನೇ ಮಾಡ್ ನೀನು ಓದಿಯಲ್ಲಾಕು ಅಲ್ವರ ದೇವ್ರ ಕೊಡುವಂತ ಪಾತ್ರೆಯಲ್ಲಿ ನಾನು ಪಾನ ಮಾಡಿದ್ರೆ ಬಿಟ್ಬಿಡ್ತೀನ ಅಂತ ಹೇಳ್ತಾರೆ ನಾವ್ ಇದ್ರೆ ಏನ್ ಹೇಳಿ ಹ ಏನಪ್ಪಾ ಒಬ್ನೇನಲ್ರೀ ಏನ್ ಮಿಗ್ದವ್ರಲ್ಲ ಎಲ್ರೇ ಹೋದ್ರಿ ಬರೆಯಾ ಬರೆಯ ಓ ಕತ್ತೆಲ್ಲ ತಗೋ ಹೋದಲ್ಲ ಏನೇನು ಕತ್ತಿ ತಗೊಂಡ್ರು ಹಾಂ ಬರಪ್ಪ ಬರಪ್ಪ ಫೈಟ್ ಮಾಡಿ ಅಂತ ಹೇಳಿದ್ರು ನಾನು ನೋಡಿ ಏನ್ ಸ್ಪ್ರೀಟ್ ನೋಡ್ರಿ ನಮ್ಮ ಕರ್ತಂದು ಅಲ್ಲವರಾ ಇದೆ ನಮಗೆ ರೋಲ್ ಮಾಡೆಲ್ ಅದರ ಅದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ ಅಂತೀನಿ ಆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಆ ಮ್ಯಾಗಿ ಸಿಸ್ಟರ್ ಓದ್ತೀರಾ ಹ್ಞೂ ಸರಿ ಓಕೆ ನಮ್ಮ ವರಲಕ್ಷ್ಮಿ ಸಿಸ್ಟರ್ ಹಾಂ ಮ್ಯಾಗಿ ಸಿಸ್ಟರ್ ಓದ್ತೀರಾ ಇಲ್ಲ ಬ್ರದರ್

ಪಾತ್ರೆ ಇದು ಎಂದು ನಾವು ನೋಡುತ್ತೇವೆ ಬ್ರೆಡ್ ದೇಹ ಮತ್ತು ದ್ರಾಕ್ಷ ನಮ್ಮ ಭಗವಂತನ ರಥವನ್ನು ಪ್ರತಿನಿಧಿಸುತ್ತದೆ ಪಾತ್ರೆ ವಿಶೇಷವಾಗಿ ಅವನ ಸಾವಿಗೆ ಸಂಬಂಧಿಸಿದ ಅವಮಾನ ಮತ್ತು ಅವಮಾನವನ್ನು ಪ್ರತಿನಿಧಿಸುತ್ತದೆ ಮತ್ತು ಇಪ್ಪ ಮತ್ತು ಇಬ್ಬರು ಶಿಷ್ಯರು ತಮ್ಮ ಕಪ್ ತಮ್ಮ ಪಾತ್ರೆ ಹಂಚಿಕೊಳ್ಳಲು ಯಾವುದೇ ಇಂಜರಿಗೆ ಇರಲಿಲ್ಲ ಯಾವುದೇ ವೆಚ್ಚದಲ್ಲಿ ಅವರು ನಿಷ್ಕಾರಗಳನ್ನು ಅವರು ಅನುಸರಿಸುತ್ತಾರೆ ಬ್ಯಾಪ್ಟಿಸಂ ಪದ ಅಥವಾ ಕಪ್ ಪದದ ಸಂಪೂರ್ಣ ಆಮದು ಅವರಿಗೆ ಇನ್ನೂ ತಿಳಿದಿರಲಿಲ್ಲ ಅವನ ಎಲ್ಲಾ ಶಿಷ್ಯರು ನಂತರ ಅನುಭವಿಸುತ್ತಿದ್ದ ವಿಷಯಗಳು ಇವು ಪೆಂಟಿಕೋಸ್ಟ್ ಬಂದಾಗ ಯೇಸು ಅವರೊಂದಿಗೆ ಹೇಳಿದ ಈ ವಿಷಯಗಳು ಆತನು ಮೊದಲೇ ಹೇಳಿದಂತೆ ಅವರ ನೆನಪಿಗೆ ಬರುತ್ತವೆ ಯೋಹಾನ ಹದಿನಾರು ನಾಲ್ಕು ಹದಿಮೂರು ಹತ್ತೊಂಬತ್ತು ಆದರೆ ಅವರು ಸಿದ್ಧರಿದ್ದರು ಮತ್ತು ಆತಂ ಆತಂಕಕ್ಕೊಳಗಾಗಿದ್ದರು ಮತ್ತು ನಾವು ಹಾಗಿರಬಹುದು ಅಷ್ಟೇ ಸಿದ್ಧರಿರುವುದರಿಂದ ಅವರಿಗೆ ಈ ಅನುಭವಗಳು ಇರಬೇಕೆಂದು ಏಸು ಭರವಸೆ ನೀಡಿದನು ಅದು ಮುಂದುವರಿಸಲು ಅವರು ಸಿದ್ಧರಿಸಿದರು ಇಲ್ಲಿ ಅವನೊಂದಿಗೆ ನಿರಂತರವಾಗಿ ಬಳಲುತ್ತಿರುವುದು ಅವರು ಆತನೊಂದಿಗೆ ಆತನ ಸಿಂಹಾಸನದಲ್ಲಿ ಆಳ್ವಿಕೆ ನಡೆಸಬೇಕು ಆದರೆ ಸಿಂಹಾಸನದಲ್ಲಿ ಪ್ರತಿಯೊಬ್ಬನಿಗೂ ನಿರ್ದಿಷ್ಟ ಸ್ಥಳದ ಬಗ್ಗೆ ಅದು ಅವನಿಗೆ ಹೇಳುವುದು ಆದರೆ ತಂದೆಗೆ ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೂಡ ನೋಡ್ಬೇಕಾದ್ರೆ ಏನ್ರಿ ಒಂದು ಮುಂಚೆ ಹೋದಂತ ರೀತಿಯ ಮುಖ್ಯವಾದ ಒಂದು ಪಾಯಿಂಟ್ ಏನ್ ಮಾಡ್ತಾರುನಿಯನ್ ಅಂತಂತೇಳ್ಬೇಕ್ರೆ ಅದು ಅರ್ಥನೇ ಅದು ಕಮ್ ಯೂನಿಯನ್ ಅಂತ ಏನು ಕಾಮನ್ ಯೂನಿಯನ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಒಂದು ಪಾತ್ರೆಯಲ್ಲಿ ಮಾಡ್ದಲ್ಲಿ ಅಲ್ಲಿ ಅನುಭವ ಮಾಡೋದು ಮಾಡ್ದು ಏನು ಮಾಡ್ದು ಕಾಮನ್ ಯೂನಿಯನ್ ಅಂತ ಹೇಳ್ದು ಅದಕ್ಕೆ ಯೇಸು ಕಿಸ್ತು ಅದ್ರಾಕ್ಷಿ ಕುಡಿಬೇಕಾದ್ರೆ ಏನು ಮಾಡ್ತಾರೆ ಒಂದೇ ಪಾತ್ರೆ ತೊಗೊಂಡು ಏನು ಮಾಡ್ತಾರೆ ಅವರು ಅವರು ಕೊಡ್ತಾರೆ ಅಲ್ವರ ಸೊ ಅದ್ಗೆ ಒಂದೇ ಪಾತ್ರೆಯಲ್ಲಿ ಮಾಡಿದ್ರು ಕುಡಿದ್ಬಿಟ್ಟು ಕೊಟ್ರು ಅದರ ಇದು ನೀವೇನು ಮಾಡಿದ್ರಿ ನೀವೆಲ್ಲರೂ ನೀವು ತಕೊಳ್ರಿ ಅಂತ ಅಂದ್ಬಿಟ್ಟು ಅಲ್ವರ ಅಂದ್ರೆ ಅಂದರೆ ಸೇಮ್ ಎಕ್ಸ್ಪೀರಿಯೆನ್ಸಸ್ಸು ಅದಕ್ಕೆ ಶಿಷ್ಯನ್ಗಳಾಗಲಿ ಇದರಲ್ಲಿ ಹಿಂದೆ ಹೋಗೋ ಮಾತು ಏನಾಗಿಲ್ಲ ಅವ್ರಿಗೆ ಇರ್ಲಿಲ್ಲ ಅದರ ಸದ್ಗೆ ನೋಡ್ಬೇಕಾದ್ರೆ ಕ್ರಿಸ್ತ ಜೊತೆ ಅನ್ಭವ್ಸೋದಕ್ಕೆ ಏನಾಗಿದ್ರು ಅಲ್ಲ ಅವರೆಲ್ಲ ಸಿದ್ಧವಾಗಿದ್ರು ಅಂತಮ್ ಏನು ಮಾಡ್ತೀರಿ ನೋಡ್ತೀರಿ ಅದರ ಅದೇ ಕ್ರೈಸ್ಟ್ ಕೊಟ್ಟೆ ಅಂತ ಕ್ರೈಟೀರಿಯಾ ಕಂಡೀಷನ್ ಏನು ಕೇಳ್ಕೊತಾರೆ ಸ್ವಾಮಿ ಸಿಂಹಾಸನದಲ್ಲಿ ಆ ಕಡೆ ಈ ಕಡೆ ಕುಳ್ಕೊಂಡಾಗ ನಮ್ಗೆ ಮಾಡಿ ಅವಕಾಶನ ಕೊಡಿ ಕ್ರೈಸ್ಟ್ ಹೇಳ್ತಾರೆ ಸರಿ ಅದು ಅವಕಾಶ ಕೊಡ್ತೀರಿ ಸಿಂಹಾಸನ ಕುತ್ ಆಳ್ವಿಕೆ ಮಾಡ್ಬೇಕಾ ಅದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಇನ್ನು ಅನ್ಭವಿಸ್ಬೇಕು ಆದ್ರೆ ಸಿಂಹಾಸನದಲ್ಲಿ ಯಾವ ಸ್ಥಾನದಲ್ಲಿ ಕೂತ್ಕೊಂತೀರಾ ತುಂಬಾ ಲೆಫ್ಟು ತುಂಬಾ ರೈಟು ಇದು ಕೊಡೋದು ಯಾರು ಬಿಟ್ಟಿದ್ವು ದೇವ್ರ್ ಕೊಟ್ಟಿದ್ರು ಅದ್ರ ಅದು ಅದು ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ನಾವು ದೇವರಿಗೆ ಸಲ್ಸಿದಂತ ಒಂದು ತ್ಯಾಗಗಳು ನಾವು ದೇವರಿಗೆ ಮಾಡಿದಂತ ಒಂದು ಕಾರ್ಯಗಳು ದೇವ್ರಿಗೆ ಎಷ್ಟು ನಂಬಿಕೆಸ್ತ್ರರಾಗಿದ್ರು ಅದ್ರ ಮೇಲೆ ಏನಾಗ್ತದೆ ನಮ್ಮ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಏನಾಗ್ತದೆ ಒಂದು ಆ ಪ್ರೈಸ್ ಡಿಪೆಂಡ್ ಆಗ್ತದೆ ಅದಕ್ಕೆ ಹೇಳ್ತಲ್ಲ ನಕ್ಷತ್ರಗಳು ನಕ್ಷತ್ರಗಳಿಂತ ಏನಾಗಿದೆ ಮಹಿಮೇಲೆ ಭಿನ್ನವಾಗಿದೆ ನಕ್ಷತ್ರಗಳೆಲ್ಲಾನು ಅದೇನಾಗಿದೆ ಅದು ಅದು ಭಿನ್ನ ಏನಾಗಿದೆ ಇದೆ ಅಂತ ಏನ್ ಮಾಡ್ತಾರೆ ಅದ್ ಹೇಳ್ತಾರೆ ಅದರ ಓಕೆ ಗುಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ ಯಾರಾದ್ರ ಯಾರೋ ಸಹೋದರಿಗಳು ಯಾರೋ ಓದ್ತೀರಾ ಯಾರು ಇದೀರಾ ವರಲಕ್ಷ್ಮಿ ಸಿಸ್ಟರ್ ಪ್ರಭಾ ಸಿಸ್ಟರ್ ಆ ಬಸವರಾಜ್ ಬಸವರ್ ನಾನು ಓದ್ತೀರಾ ನಿಮ್ದು ನೆಟ್ವರ್ಕ್ ತುಂಬಾ ಕಿರಿದಾದ ದಾರಿಯಲ್ಲೇ ನಡೆಯುವಲ್ಲಿ ನಮ್ಮ ಪ್ರಿಯ ವಿಮೋಚಕನ ಧೈರ್ಯ ಧೈರ್ಯ ಮೆಚ್ಚುಗೆಯನ್ನ ತುಂಬುತ್ತದೆ ಅವರ ಪಾತ್ರ ಎಷ್ಟು ಪ್ರಬಲ ಮತ್ತು ಧೈರ್ಯಶಾಲಿಯಾಗಿತ್ತು ಅವನಿಗೆ ಇನ್ ಹಿಂತಿರುಗಿ ನೋಡುವ ಆಲೋಚನೆ ಇರಲಿಲ್ಲ ಅವನು ಇಡೀ ಜೀವನವು ಸ್ವರ್ಗದಲ್ಲಿರುವ ತನ್ನ ತಂದೆಯ ಚಿತ್ತವನ್ನು ಸಾಧಿಸುವ ಉದ್ದೇಶವನ್ನು ಬಂದಿತ್ತು ಪ್ರಪಂಚದ ಹಿತದೃಷ್ಟಿಯಿಂದ ತನ್ನನ್ನು ತ್ಯಾಗ ಮಾಡಿದ ಮೇಲೆ ಅಪೋಸ್ತನ ಮುಂದೆ ಎಂತಹ ಉದಾತ್ತ ಉದಾಹರಣೆಯನ್ನು ಇಡಲಾಗಿದೆ ನಮ್ರತೆಯಲ್ಲಿ ಶ್ರೇಷ್ಠತೆ ಸಂಪೂರ್ಣ ಸ್ವಯಂ ಶರಣಾಗತಿಯ ಮೂಲಕ ಜಯ ಓಕೆ ಥ್ಯಾಂಕ್ ಯು ಬ್ರದರ್ ಸದ್ಯ ನೋಡ್ಬೇಕ್ರೆ ನೋಡಿ ಯೇಸು ಕೃಷಿ ಇರೋಂಥ ಒಂದು ಒಂದ್ ಏನ್ರಿ ಸೂಪರ್ ಆಗಿರಂತ ಕ್ಯಾರೆಕ್ಟರ್ ಅಂದ್ರೆ ಅವರಲ್ಲಿ ಎರಡು ಕ್ಯಾರೆಕ್ಟರ್ ಏನಾಗಿತ್ತು ಇತ್ತು ಅದರ ಏನಂದ್ರೆ ತುಂಬಾ ದೇವ್ರಿಗೆ ತಗ್ಗಿಸ್ಕೊಂಡು ನಡಿಯಂತ ಒಂದು ಗುಣ ಕೂಡ ಇತ್ತು ಅದೇ ವಿಚಾರದಲ್ಲಿ ನೋಡ್ಬೇಕಾದ್ರೆ ಏನ್ರಿ ದೇವ್ರ ವಿಚಾರದಲ್ಲಿ ನೋಡ್ಬೇಕಾರೆ ಕಾಂಪ್ರಮೈಸ್ ಮಾಡ್ಕೊ ಒಂದು ಇದೇ ಇರಲಿಲ್ಲ ಜಯ ಒಂದದಲ್ಲಿ ಏನಾಗಿದ್ರಂತೆ ಅವರು ಅವರು ಏನಂದ್ರೆ ಯಾವಾಗ ವಿಕ್ಟೋರಿಯಸ್ ಅಂದ್ರೆ ಇದೇ ತರ ದೇವ್ರ ಮಕ್ಳು ಏನಾಗಿರ್ಬೇಕು ತುಂಬಾ ತಗ್ಗಿಸ್ಕೊಂಡು ತಗ್ಗಿದ ಸ್ವಭಾವದಲ್ಲಿ ಆಗಿರ್ಬೇಕು ಅದು ಮಾತ್ರ ಅಲ್ಲ ಏನ್ರಿ ಒಳ್ಳೆ ತನ್ನ ಒಂದು ಸ್ವಂತ ಒಂದು ಬಲಹಿಂತೆಗಳನ್ನ ಜಯಿಸಂತ ವಿಚಾರದಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕಂತೆ ಎಲ್ಲಾರ್ಕಿಂತ ಮುಂದೆ ಇರ್ಬೇಕು ಅಂತ ಹೇಳ್ತಾ ಡ್ರಿಂಕಿಂಗ್ ದ ಲಾರ್ಡ್ಸ್ ಕಪ್ ಬೈ ದ ಚರ್ಚ್ ಅದರ ಸಭೆಯು ಕರ್ತನ ಪಾತ್ರೆಯಲ್ಲಿ ಕುಡಿಯುವುದು ಸಭೆಯು ಕರ್ತನ ಪಾತ್ರೆಯಲ್ಲಿ ಕುಡಿಯುವುದು ಪ್ರಸ್ತುತ ಸಮಯದಲ್ಲಿ ಕ್ರಿಸ್ತನ ನೋವುಗಳಲ್ಲಿ ನಮ್ಮ ಭಾಗವಹಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ ಹೊಸ ಒಡಂಬಡಿಕೆಯ ಮಹಾನ್ ಮಧ್ಯವರ್ತಿಯ ದೇಹದ ಸದಸ್ಯರಾಗಿ ಯಾರೂ ಇರಬಾರದು ರಕ್ತವನ್ನು ಕುಡಿಯುವುದು ಪಾತ್ರೆಯ ಹಂಚಿಕೆಯಾಗಿದೆ ಯಾಕೆಂದರೆ ನಾವು ಆತನ ಪಾತ್ರೆಯನ್ನು ಕುಡಿಯದಿದ್ದರೆ ನಾವು ಆತನ ಮಹಿಮೆಯಲ್ಲಿ ಆತನೊಂದಿಗೆ ಹಂಚಿಕೊಳ್ಳಬಾರದು ಅವರು ಹೇಳಿದರು ನೀವು ಎಲ್ಲವನ್ನೂ ಕುಡಿಯಿರಿ ಎಲ್ಲರೂ ಕುಡಿಯಬೇಕು ಮತ್ತು ಈ ಯುಗದಲ್ಲಿ ಇಡೀ ಪಾತ್ರೆ ಬರಿದಾಗಬೇಕು ಕ್ರಿಸ್ತನ ದುಃಖಗಳಲ್ಲಿ ಪಾಲು ಹೊಂದಲು ನಮಗೆ ಅನುಮತಿ ದೊರೆತಿರುವುದು ಬಹಳ ದೊಡ್ಡ ಭಾಗ್ಯ ನಾವು ಆತನೊಂದಿಗೆ ಬಳಲುತ್ತಿದ್ದರೆ ನಾವು ಆತನೊಂದಿಗೆ ಆಳ್ವಿಕೆ ನಡೆಸುತ್ತೇವೆ ಹೊಸ ವಿತರಣೆಯ ಉದ್ಘಾಟನೆಯಲ್ಲಿ ಮತ್ತು ಅದರ ಆಶೀರ್ವಾದಗಳನ್ನು ವಿತರಿಸುವಲ್ಲಿ ನಾವು ಭಾಗವಹಿಸುತ್ತೇವೆ ಚಿಮುಕಿಸುವಿಕೆಯನ್ನು ಮಾಡುವ ಮೋಶೆಯು ಪ್ರತಿ ಛಾಯೆಯಲ್ಲಿ ಕ್ರಿಸ್ತನ ಮುಖ್ಯಸ್ಥ ಮತ್ತು ಸಭೆ ಅವರ ದೇಹವು ದೇಹವು ವೈಭವೀಕರಿಸಲ್ಪಟ್ಟಿದೆ ಅವರಲ್ಲಿ ನಾವು ಕಾಯಿದೆಗಳು ಮೂರು ಇಪ್ಪತ್ತೆರಡರಲ್ಲಿ ಓದಿದ್ದೇವೆ ಮೋಷಿಯು ನಿಜವಾಗಿಯೂ ಪಿತೃಗಳಿಗೆ ನಮ್ಮ ದೇವರಾದ ಕರ್ತನು ನನ್ನಂತೆಯೇ ನಿಮ್ಮ ಸಹೋದರರಲ್ಲಿ ನಿಮ್ಮ ಬಳಿಗೆ ಎತ್ತುತ್ತಾನೆ ಅಂದರೆ ಮೋಷಿಯವನ ಪ್ರಕಾರ ಸಣ್ಣ ಪ್ರಮಾಣದಲ್ಲಿ ದೇಹವನ್ನು ಈಗ ಮೇಲೆ ಕೆತ್ತಲಾಗಿದೆ ಏಸು ಮೊದಲು ಬೆಳೆದನು ನಂತರ ಎಲ್ಲ ಅಪೋಸ್ತಲರು ಮತ್ತು ನಂತರ ಅವರ ದೇಹದ ಉಳಿದ ಸದಸ್ಯರು ಕರ್ತನಲ್ಲಿ ಪ್ರೀತಿಯಂತ ನೋಡಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಸಭೆ ಸಭೆಗೆ ಕೊಟ್ಟಿರಂತ ಒಂದು ಪ್ರಿವಿಲೇಜ್ ಏನಪ್ಪಾ ಅಂತಂದ್ರೆ ಏಸುಕು ಸೇತಂತಾರೆ ಇದನ್ನ ನೀವು ಡ್ರಿಂಕ್ ಯು ಆಲ್ ಆಫ್ ಇಟ್ ಇದನ್ನ ಸಂಪೂರ್ಣವಾಗಿ ನೀವು ಮಾಡಿ ನೀವು ಕುಡಿದು ಮುಗಿಸಿ ಅಂತ ಹೇಳ್ಬೇಕಾದ್ರೆ ಅದ್ರಲ್ಲಿ ಎರಡು ಅರ್ಥ ಇದೆ ಮೊದಲನೇ ಅರ್ಥ ಏನಂತಂದ್ರೆ ನೀವೆಲ್ಲಾರು ಏನ್ ಮಾಡ್ರಿ ಕುಡೀರಿ ಡ್ರಿಂಕ್ ಯು ಆಲ್ ಆಲ್ ಆಫ್ ಯು ಡ್ರಿಂಕ್ ಇಟ್ ಅಂತಂದಂಗೆ ನಂಗೆ ಡ್ರಿಂಕ್ ಯು ಆಲ್ ಆಫ್ ಇಟ್ ಅಂತ ಮೀನಿಂಗು ನೀವು ಎಲ್ಲವನ್ನ ಏನ್ ಮಾಡ್ರಿ ನೀವು ಕುಡ್ದು ಮುಗಿಸ್ರಿ ಅದಕ್ಕೆ ನೋಡ್ಬೇಕಾರೆ ಇದು ಇದೇ ಯುಗದಲ್ಲಿರೋಂತ ಒಂದು ಪ್ರಿವಿಲೇಜ್ ಇದು ಬರುವಂತ ಯುಗದಲ್ಲಿ ಏನಾಗಲ್ಲ ನಮ್ಗೆ ಸಿಕ್ಕದಿಲ್ಲ ಅದಕ್ಕೆ ಪಸ್ಕದ ಯಜ್ಞದ ಕುರಿನೇನ್ ಮಾಡ್ಬೇಕು ಕಡ್ದಿದ್ಮೇಲೆ ಅವತ್ತಿನ ರಾತ್ರಿನೇನ್ ಮಾಡ್ಬೇಕು ತಿಂಡಿ ಮುಗಿಸ್ಬೇಕು ಬೆಳಿಗ್ಗೆ ಒಳಗ್ ಏನ್ ಮಾಡ್ಬಾರ್ದು ಏನೋ ಉಳಿಸ್ಬಾರ್ದು ಉಳ್ದಿರೋದ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಅದಕ್ಕೆ ನೋಡ್ಬೇಕ್ರೆ ಇದು ದೇವ್ರ ಮಕ್ಳಗ್ ಕೊಟ್ಟಿರಂತ ಇವಾಗ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅದರ ಅದ್ಕೆ ಈ ಯುಗದಲ್ಲಿ ಏನ್ ಕೊಟ್ಟಿದಾರೆ ಬರೀ ರೊಟ್ಟಿ ಮಾತ್ರ ಅಲ್ಲ ಅದರ ಜೊತೆಗೆ ಏನ್ ತಿನ್ಬೇಕಂತೆ ಏನ್ ತೊಂಬೇಕು ಯಸ್ ಅದರ ದ್ರಾಕ್ಷಿ ರಸ ಕೂಡ ಅದರ ಎರಡು ನಮ್ಗೆ ಏನಾಗಿರ್ಬೇಕು ಇರಬೇಕು ಬರೀ ಕ್ರಿಸ್ತನ ಮುಖಾಂತರ ಬರುವಂತ ನಂಬಿಕೆ ಒಂದು ವಿಶ್ವಾಸ ನೀತಿವಂತಿಕೆ ಮಾತ್ರ ಅಲ್ಲ ಕ್ರಿಸ್ತನ ಒಂದು ಶ್ರಮೆ ಮರಣದಲ್ಲಿ ಕೂಡ ಏನಪ್ಪ ನಾವು ಪಾಲ್ಗಾರರು ಆಗಿರ್ಬೇಕು ಅದ್ಗೆ ಹೆಸಕ್ ಮೋಸ ಕೂಡ ಹೇಳ್ತಾರಲ್ಲ ಏನಂತ ಹೇಳ್ತಾರ ಹಳೆ ಕಾಲದಲ್ಲಿ ಏನ್ ಮಾಡೋರು ಅಂತಂದ್ರೆ ಧರ್ಮಶಾಸ್ತ್ರ ಒಂದು ಆ ದಿನದಲ್ಲಿ ಪಾಪ ನಿವಾರಣೆ ಒಂದು ಬಲಿ ಯಜ್ಞಾನ ಏನ್ ಮಾಡ್ತಾ ಇದ್ರು ಕೊಡ್ತಾ ಇದ್ರು ನೀವೆಲ್ಲ ಬೇಸಿಕ್ ಕ್ಲಾಸಲ್ಲಿ ಓದಿದ್ದೀರಾ ಅದರ ಬ್ರದರ್ಸ್ ಬ್ರದಸ್ಕಲ್ ತೊಗೊಂಡಿದ್ರೆ ನಿಮ್ಗೆ ಅದರ ಅಟೋನ್ಮೆಂಟ್ ಡೇ ದಿನ ಅದರ ಏನ್ ಮಾಡೋರು ಒಂದು ಫಸ್ಟ್ ಏನ್ ಮಾಡಿದ್ರು ಒಂದು ಬುಲಕ್ ನ ಕಡಿಯೋರು ಬುಲಕ್ ಏನ್ ಹೇಳ್ತಾರೆ ಕನ್ನಡದಲ್ಲಿ ಹೋರಿ ಹೋರಿ ಅಲ್ವಾ ನೆಕ್ಸ್ಟ್ ಏನ್ ಮಾಡೋರು ಅಂತ ಎರಡು ಟಗರ್ ಏನ್ ಮಾಡೋ ಅಂತ ಅಲ್ಲೇ ಕಡಿಯೋರು ಅಲ್ವರ ಈ ಕಡ್ದಿದ ನಂತರ ಏನ್ ಮಾಡೋರು ಅದರ್ದ ರಕ್ತಾನ ಏನ್ ಮಾಡೋರು ತಗೊಂಡೋಗರು ಹೋಗ್ಬಿಟ್ಟು ಒಳಗಡೆ ಮಹಾಪುರುಷ ಸ್ಥಳದ ಮೇಲೆ ಮಾಡೋರಂತೆ ಅದನ್ನ ಚಿಮ್ಸೋರಂತೆ ಆಮೇಲೆ ಹೊರಗಡೆ ಬಂದಿದ್ಮೇಲೆ ಏನ್ರಿ ಆ ಆ ಒಂದು ರಕ್ತದ ಜೊತೆಗೆ ಹೋರಿ ಸಾರಿ ಹೋರಿಯ ರಕ್ತ ಜೊತೆಗೆ ಆ ಒಂದು ಎರಡು ಟಗರ್ಗಳದ್ದು ಒಂದು ರಕ್ತ ಏನ್ ಮಾಡರಂತೆ ಮಿಕ್ಸ್ ಮಾಡೋರಂತೆ ಬುಲಕ್ ಮತ್ತೆ ಆ ರಾಮ್ ಇವ್ ಗೋಟ್ ಅದರ ಬುಲಕ್ ಮತ್ತೆ ಗೋಟ್ ಇವ್ ಎರಡು ರಕ್ತ ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡೋ ಇದು ಜನ್ಗಳ ಮೇಲೆ ಏನ್ ಮಾಡೋಂತೆ ಚಿಮ್ಸೋರಂತೆ ನೋಡಿ ವಚನ ನೋಡಿ ಈ ಬ್ರೂಸ್ ನೈನ್ ಚಾಪ್ಟರ್ ಈ ಬ್ರೂಸ್ ನೈನ್ ಚಾಪ್ಟರ್ ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೆ ಹೇಳಿದ ಹೇಳಿದ ಮೇಲೆ ನೀರು ಕೆಂಪು ಉಣ್ಣೆ ಹಿಸೋ ಕಡ್ಡಿ ಇವುಗಳೊಂದಿಗೆ ಹೋರಿಕರಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು ಇದು ದೇವರ ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ಪ್ರೋಕ್ಷಿಸಿದನು ಆ ಅದೇ ಅದೇತಾರೆ ಹೋರಿ ಮತ್ತೆ ಓತಗಳ ರಕ್ತ ಅಲ್ಲರ ಏನ್ ಮಾಡದೇ ಅಲ್ಲಿ ನ್ಯಾಯ ಪ್ರಮಾಣದ ಮೇಲೆಯೂ ಜನಗಳ ಮೇಲೆ ಪ್ರೋಕ್ಷ ಮಾಡ್ತಾ ಇದ್ರಂತೆ ಏನಿದು ಪ್ರೋಕ್ಷ ಮಾಡೋದಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ನ ಇಡೀ ಲೋಕ ಜನಗಳ ಮೇ ಮಾಡ್ತಾರೆ ಅಲ್ಲಿ ಅಲ್ಲಿ ಅಪ್ಲೈ ಮಾಡ್ತಾರೆ ಹೆಂಗ್ ಅಪ್ಲೈ ಮಾಡಿದ್ರು ಬರೀ ಕ್ರೈಸ್ಟ್ ಮಾತ್ರ ಅಪ್ಲೈ ಮಾಡಿದ್ರ ಅಂದ್ರೆ ಅದ್ರಲ್ಲಿ ಸಭೆದು ಕೂಡ ಏನಾಗಿತ್ತು ಅಂತೆ ಸೇರಿತ್ತು ಇವಾಗ ಓ ಏನಂತಾರೆ ಓತ ಓತಾದಲ್ಲೇ ಏನ್ರಿ ಓತಾನ ಓರಿ ಓರಿನೇ ಎಂತ ತುಂಬಾ ಲಾರ್ಜ್ ಅದರ ಬುಲಕ್ ಅಂತ ಹೇಳ್ಬೇಕಾರೆ ಏನ್ ತುಂಬಾ ಅದೇ ದೊಡ್ಡದಾಗಿದೆ ಅದರ ರಕ್ತ ಎಷ್ಟಿರ್ತಾರೆ ವ್ಯವಸ್ಥೆ ಮಾಡಿ ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಓರಿಯ ಒಂದು ರಕ್ತ ಏನಕ್ಕೆ ಸೇರಿಸಬೇಕಾಯ್ತು ಎಂತ ಶೇ ಗೋಟದ ರಕ್ತ ಏನಕ್ಕೆ ಸೇರಿಸಬೇಕಾಯ್ತು ಅದು ತುಂಬ ಸ್ಮಾಲ್ ಕ್ವಾಂಟಿಟಿ ಅಲ್ವಾ ಅದೇನಪ್ಪ ಅಂದರೆ ಕ್ರೈಸ್ತ ಸ್ಯಾಕ್ರಿಫೈಸ ಸಫಿಷಿಯಂಟು ಅದಕ್ಕೆ ಸಭೆ ಸಾಕ್ರಿಫೈಸ್ ಏನಿಲ್ಲ ಅದು ಸೇರಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ಆದರೆ ಏನು ಮಾಡ್ತಾವ್ರೆ ಅಂತಂದರೆ ಇದನ್ನು ಕೂಡ ಕೃಪೆಯಿಂದ ಕನ್ಸಿಡರ್ ಮಾಡಲಿ ಅಂತಂದ್ಬಿಟ್ಟು ದೇವ್ರ ಏನು ಮಾಡ್ತಾರೆ ನಮ್ಮನ್ನು ಕೂಡ ಹೊಡೆದು ಸೇರಿಸ್ಕೊಂತವ್ರೆ ಅದಕ್ಕೆ ಏನು ಮಾಡ್ತಾರೆ ಅಂತ ಇಮ್ಮೆಟ್ಟಿಗೆ ಲೋಕ ಜನಗಳ ಮೇಲೆ ಏನು ಮಾಡ್ತಾರೆ ಚಿಮಿಸ್ತಾರೆ ಯಾವಾಗ ಸಭೆ ಕಂಪ್ಲೀಟ್ ಆಯ್ತು ತಕ್ಷಣ ಈ ಏನು ಮಾಡ್ತಾರೆ ಇಡೀ ಲೋಕ ಜನಗಳು ಏನು ಮಾಡ್ತಾರೆ ಚಿಮ್ಮಿಸ್ಬಿಟ್ಟು ಎಲ್ಲಾ ಜನಗಳಿಗೆ ಏನು ಮಾಡ್ತಾರೆ ಅಂದ್ರೆ ಸತ್ಯದ ಪರಿಜ್ಞಾನ ಏನು ಮಾಡ್ತಾರೆ ಅವಾಗ ಅವಾಗ ಕೊಡ್ತಾರೆ ಅಲ್ವಾರ ಅದಕ್ಕೆ ಮೋಸ ಕೂಡ ಹೇಳಿದ್ದು ಏನ್ ಹೇಳ್ತಾರೆ ನನ್ನ ಹಾಗೆ ಒಬ್ಬ ಪ್ರವಾದಿನ ಏನು ಮಾಡ್ತಾರೆ ನಿಮ್ಮ ಮಧ್ಯದಲ್ಲಿ ಎಬ್ಬಿಸ್ತಾರೆ ಅವರ ಮಾತುಗಳನ್ನ ನೀವೇನು ಮಾಡೋಕೋ ಲಕ್ಷ ಕೊಟ್ಟು ಕಿವಿ ಕೊಟ್ಟು ನೀವೇ ಮಾಡಿ ನೀವು ಕೇಳಿ ಅಂತ ಅದರ ಓಕೆ ವೆರಿ ಗುಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ನಮ್ಮ ಲಾರ್ಡ್ ಸೆಂಟ್ ಪೀಟರ್ ಅವರ ಸ್ಮರಣೆಯ ಮಾತುಗಳಲ್ಲಿ ನನ್ನ ತಂದೆಯು ನನಗೆ ಕೊಟ್ಟ ಕಪ್ ನಾನು ಅದನ್ನು ಕುಡಿಯಬಾರದು ಸ್ಪಷ್ಟವಾಗಿ ಅವನ ಸಾಯುತ್ತಿರುವ ಅನುಭವಗಳನ್ನು ಉಲ್ಲೇಖಿಸಲಾಗಿದೆ ಅದು ತೀವ್ರವಾಗಿ ತೀರ್ವವಾಗಿತ್ತು ಅವನು ಮನುಷ್ಯರನ್ನು ಅವಮಾನಿಸಿದನು ಮತ್ತು ದೇವರ ಶತ್ ದೇವರ ಶತ್ರು ಎಂದು ಪರಿಗಣಿಸಲ್ಪಟ್ಟನು ದೋಷಕ ಅವನ ದೈ ದೈಹಿಕ ಯಾತನೆಗಳು ತೀರ್ವಾಯ ತೀರ್ವವಾಗಿ ತೀವ್ರವಾಗಿರುತ್ತದೆ ಆದರೆ ಅವನ ಪರಿಪೂರ್ಣ ಮನಸ್ಸಿಗೆ ಅವಮಾನ ಮತ್ತು ನಿರ್ ನಿರ್ನಾಮ ನಿರ್ಜನವಾದ ಓಪೋಬ್ರಿಯಂ ಅವನ ದುಃಖದ ವಿಷಯ ಪೂರಿತತೆಯನ್ನು ಹೆಚ್ಚಿಸಿತು ಆದರೂ ಇದು ತಂದೆಯು ಕೊಟ್ಟ ಕಪ್ ಅದು ಅವನನ್ನು ಗೌರವಿಸುವ ದೈವಿಕ ಉದ್ದೇಶವಾಗಿತ್ತು ನಮ್ಮ ಲಾರ್ಡ್ ಅವರ ಕಂಟಿನ್ಯೂ ಯು ಮುಂಚೆ ಮಿಸ್ ನನಗೆ ಹೇಳ್ಬಿಡ್ತೀನಿ ಏನಂತಂದ್ರೆ ರಕ್ತನ ಪ್ರೋಕ್ಷ ಮಾಡೋದು ಮತ್ತೆ ಪಾತ್ರೆಯಲ್ಲಿ ಪಾನ ಮಾಡೋದು ಏನಾಗಿದೆ ಎರಡು ಸ್ವಲ್ಪ ವ್ಯತ್ಯಾಸಗಳಿದೆ ಅಂತ ಹೇಳ್ತಾರೆ ಏನಪ್ಪಾ ಅದಂತಂದ್ರೆ ಪಾತ್ರೆಯಲ್ಲಿ ಪಾನ ಏನು ಏನ್ ಕ್ರಿಸ್ತನ ಮರಣದಲ್ಲಿ ಏನು ಮಾಡೋದು ಕ್ಷಮೆ ಮನದಲ್ಲಿ ಪಾಲ್ಗೊಳ್ಳೋದು ಆದರೆ ಆ ಒಂದು ರಕ್ತನ ಪ್ರೋಕ್ಷ ಮಾಡೋದ್ ಏನಪ್ಪ ನೋಡಿಸ್ತಂದ್ರೆ ಆತನ ಮುಖಾಂತರ ಬರುವಂತ ಏನು ಮಾಡೋದು ಪಾಲ್ಗಾರ ಆಗೋದು ಅಂತ ಹೇಳ್ತಾರೆ ವೆರಿ ಗುಡ್ ಅದಕ್ಕೆ ನೆಕ್ಸ್ಟ್ ಬ್ಯೋಗ್ರಫ್ ಏನ್ ಹೇಳ್ತಾರೆ ಇವಾಗ ಸೃಷ್ಟವಾದಂತ ರೀತಿಯಲ್ಲಿ ಏನ್ರಿ ಪಾತ್ರೆ ಅಂತ ನೋಡ್ಬೇಕ್ರೆ ಕ್ರೈಸ್ಟ್ ಇದ್ದಂತ ಏನ್ರಿ ಆ ಒಂದು ಫಿಸಿಕಲ್ ಸಫರಿಂಗ್ ಬಗ್ಗೆ ಅವ್ರು ಯಾವತ್ತೇಮಾಡ್ಕೋ ಇಲ್ಲ ಚಿಂತೆ ಮಾಡ್ಕೋಲ್ಲ ಯಾಕಂದ್ರೆ ಫಿಸಿಕಲ್ ಸಫರಿಂಗ್ಸ್ಗಳೆಲ್ಲ ಅವ್ರು ಏನಾಗಿತ್ತಂತೆ ಅದೆಲ್ಲ ಅನುಭವಿಸೋದಕ್ಕೆ ಅವ್ರು ಯಾವಾಗ ಏನಾಗಿದ್ರು ಸಿದ್ಧವಾಗಿದ್ರು ಆದ್ರೆ ಮೆಂಟಲ್ ಏನ್ರಿ ಆ ಮೆಂಟಲ್ ಸ್ಟ್ರೆಸ್ ಆ ಮೈಂಡ್ ಅಲ್ಲಿ ಬರ್ತಾರಲ್ಲ ಡಿಸ್ಟರ್ಬೆನ್ಸು ಅದರ ಎಲ್ಲಿ ಆ ಚಂಚಲ ಅವರು ದೇವ್ರನ್ನ ಬಿಟ್ಟಿ ಹೋಗ್ಬಿಡ್ತಾರೋ ದೇವ್ರ ಸಹಿತ ನೆರಸಲ್ಲಿ ಬಿಟ್ಟು ಬಿಡ್ತಾರೋ ಅಂತ ಈ ಒಂದು ಮೈಂಡಲ್ಲಿ ಇರೋಂತ ಒಂದು ಇಂಟರ್ನಲ್ ಒಂದು ಕಾನ್ಫ್ಲಿಕ್ಟ್ನೆ ಯಶಸ್ಕೋ ಏನು ಮಾಡಿದೆ ಹತ್ರ ಅಲ್ಲಿ ಪ್ರಾಥಮಿಕ ಎಕ್ಸಾಂಪಲ್ ಕೇಳಿದ್ದು ಅಂತ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ನಮ್ಮ ಹೋರಾಟ ನಮ್ಮ ಬೈಬಲ್ ಹೇಳ್ತಿಲ್ಲ ನಮ್ಮ ಹೋರಾಟ ಯಾರ ಸಂಗಡ ಇಲ್ಲ ರಕ್ತ ಮಾಂಸದ ಸಂಗಡ ಏನಾಗಿಲ್ಲ ಇಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ನಮ್ಮ ಹೋರಾಟ ಇರೋದೆಲ್ಲ ಇಲ್ಲಿ ಅಂದ್ರೆ ಮೆಂಟಲ್ ಫೈಟ್ ಅದರ ಯಾರಂತಂದ್ರೆ ಕಣ್ಣು ಕಾಣಿಸಿದಂತ ದುರಾತ್ಪರ ಒಂದು ಸೇನೆ ಮೈ ನಮ್ಗೆ ಇರೋ ಹೋರಾಟ ಯಾಕಂದ್ರೆ ಸೇತ ನಮ್ಗೆ ಏನ್ ಮಾಡ್ತಾರೆ ಸೇತನ ಬಿದೋಗಿರುದ್ಗಳ ಕಣ್ಣು ಕಾಣಿಸ ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತಾರೆ ಮೈಂಡ್ ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ ಮಾಡ್ತಾರೆ ಇಲ್ಲೋ ಅಂದ್ರೆ ಖಂಡಿತವಾಗ ಮಾಡ್ತಾರೆ ಅದರ ಎಕ್ಸಾಂಪಲ್ ನಾನು ಕುರುಡ ನನ್ ಕಣ್ಣೇ ಕಾಣಿಸ್ ತಿಳ್ಕೊಳ್ಳಿ ಅದರ ಆದ್ರೂ ಕೂಡ ಸೇತ ನಮ್ಗೆ ಇನ್ಫ್ಲುಯೆನ್ಸ್ ಮಾಡ್ಬೋದಾ ಅಂತಂದ್ರೆ ಖಂಡಿತವಾಗ ಇನ್ಫ್ಲುಯೆನ್ಸ್ ಮಾಡೋದು ಹೆಂಗೆ ನಮ್ಮ ಥಾಟ್ಸ್ ಆಲೋಚನೆಗಳಲ್ಲಿ ಕೆಟ್ಟದಾಗಿ ಏನ್ ಮಾಡ್ತಾ ಇರ್ಬೋದು ಹೇಳಿ 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 ಏನ್ ಮಾಡ್ಬೋದು ಒಂದು ಕೆಟ್ಟ ತುಂಬಿಸಿ 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 ನೆಗೆಟಿವ್ ಆಗಿ ತಿಂಕ್ ಮಾಡಿ 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 ನಮ್ಮನ್ನ ಕಂಪ್ಲೀಟ್ ಆಗಿ ಏನ್ ಮಾಡೋದು ಡಿಸ್ಟ್ರೈ ಮಾಡ್ಬೋದು ಒಂದೇ ಒಂದು ಮಾತಾಡೋದು ಬೇಕಾಗಿಲ್ಲ ನೋಟ ಕೂಡ ನಮ್ಗೆ ಏನಾಗಿಲ್ಲ ಅವಶ್ಯಕತೆ ಇಲ್ಲ ಅದಕ್ಕೆ ನಮ್ಗೆ ಹೇಳೋದು ನಮ್ಮ ಹೋರಾಟ ಇಲ್ಲಿ ಫಸ್ಟ್ ಮೈಂಡಲ್ಲಿ ಇದೇ ಕ್ರೈಸ್ಟಗಿದ್ದಂಥ ಒಂದು ಏನ್ರಿ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಮೈಂಡ್ ಇದಂಥ ಕಾನ್ಫ್ಲಿಕ್ಟ್ ಅದರ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ ನಮ್ಮ ದೇವರ ನಿಷ್ಠೆಯನ್ನು ಸಾಬೀತುಪಡಿಸಲು ಮತ್ತು ಪರೀಕ್ಷಿಸಲು ಅಗತ್ಯವಾದ ಎಲ್ಲ ಅನುಭವಗಳನ್ನು ಹೊಂದಿದ್ದರು ಯಾಕಂದರೆ ಆತನು ತನ್ನ ನಿಷ್ಠೆಯನ್ನು ದೇವತೆಗಳ ಮತ್ತು ಮನುಷ್ಯರ ಮುಂದೆ ಪ್ರಕಟಿಸುವುದು ಅಗತ್ಯವಾಗಿತ್ತು ಮನುಷ್ಯ ಮನುಷ್ಯನ ಸೃಷ್ಟಿಗೆ ಮೊದಲಿನಿಂದಲೂ ಇಡೀ ವಿಷಯವನ್ನು ದೈವಿಕವಾಗಿ ಜೋಡಿಸಲಾಗಿತ್ತು ಅವನು ಕುರಿಮರಿ ಪ್ರಪಂಚದ ಅಡಿಪಾಯದಿಂದ ಕೊಲ್ಲಲ್ಪಟ್ಟನು ಪ್ರಕಟಣೆ ಹದಿಮೂರು ಎಂಟು ಎಲ್ಲವೂ ಆ ಹತ್ಯೆಗೀಡಾದ ಕುರಿಮರಿಯನ್ನು ತಂದೆಯು ಮೊದಲೇ ತಿಳಿದಿದ್ದನು ಏಸು ಮನುಷ್ಯನನ್ನು ಉದ್ಧರಿಸುವ ಸಲುವಾಗಿ ಪಾಪಿಗೆ ಸೇರಿದ ಪಾತ್ರೆಯನ್ನು ಕುಡಿಯಬೇಕಾಗಿತ್ತು ಮತ್ತು ಅವನು ನಿಷ್ಠಾವಂತ ಮತ್ತು ಕರುಣಾಮಯಿ ಮಹಾಯಾಜಕನಾಗಿರಬಹುದು ಇದು ದುಃಖ ಮತ್ತು ಸಾವಿನ ಪಾತ್ರೆ ಆಗಿತ್ತು ಯೇಸು ಯಹೂದ್ಯನನ್ನು ಉದ್ಧರಿಸುವ ಸಲುವಾಗಿ ಶಿಲುಬೆಯ ಮರಣವನ್ನು ಅನುಭವಿಸುವುದು ಅಗತ್ಯವಾಗಿತ್ತು. ಓಕೆ ಕಂಟಿನ್ಯೂ ಮುಗಿತಾ ಆ ಬ್ರದರ್ ಥ್ಯಾಂಕ್ ಯು ಸರ್ ಸೋ ಅದಿಗೆ ನೋಡಬೇಕರೆ ಏನಪ್ಪ ಅಂತ ನೋಡ್ತೀನಿ ಅಂದ್ರೆ ಕ್ರೈಸ್ಟ್ ಏನಕ್ಕೆ ಇಷ್ಟೊಂದು ಈ ಸಫರಿಂಗ್ಸ್ ಗಳನ್ನ ಅನುಭವಿಸಕ್ಕೆ ರೆಡಿ ಆದರೂ ಅಂತ ಹೇಳ್ಬೇಕಾರೆ ಏನಂತಂದ್ರೆ ದೇವಚಿತ್ತ ನೆರವೇರಿಸಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಂದು ಪಾಯಿಂಟ್ ಹೇಳ್ತಾ ಒಂದು ವರ್ಷ ಹೇಳ್ತಾರೆ ರೆವಿಲೇಷನ್ ತರ್ಟೀನ್ ಚಾಪ್ಟರ್ ಏಯ್ಟ್ ವರ್ಷ ನೋಡ್ಬೇಕ್ರೆ ಏನ್ರಿ ಜಗದುತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟಂತ ಕುರಿಯದಾತನು ಅಂತ ನಾವು ನೋಡ್ತಿರಿ ಅಂಗ್ರೆ ಯೇಸು ಕ್ರಿಸ್ತನ ದೇವರು ಯಾವಾಗ ಒದಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು ಅಂತಂದ್ರೆ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ದೇವ್ರೇನ್ ಮಾಡಿದ್ರು ಅದನ್ನ ಡಿಸೈಡ್ ಮಾಡಿದ್ರು ಅಂತ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅದನ್ನ ಅಂಗಾರೆ ಏನ್ ಅರ್ಥ ಅಂದ್ರೆ ಇದನ್ನ ದೇವರು ತನ್ನ ಮೈಂಡ್ ಅಲ್ಲಿ ಮಾಡಿದ್ರು ಆಲ್ರೆಡಿ ಬಡದಿಟ್ಬಿಡಿದ್ರು ಇವಾಗ ಅದನ್ನ ನೆರವೇರಿಸೋದು ಬಿಡೋದು ದೇವ್ರು ಆಲ್ರೆಡಿ ಬರ್ದಿಟ್ಟಿರದ್ನ ಫುಲ್ಫಿಲ್ ಮಾಡೋದು ಬಿಡೋದು ಯಾರ ಕೈಲಿ ಬಿಟ್ಟಿದ್ ಇವಾಗ ಕ್ರೈಸ್ಟ್ ಕೆಲ್ ಏನಾಗಿತ್ತಂತೆ ಬಿಟ್ಟಿದ್ದು ಇವಾಗ ಕ್ರೈಸ್ಟ್ ಏನ್ ಮಾಡ್ಬೇಕಾದ್ನ ದೇವ್ರಿಗೆ ಆ ನುಡಿದಿರಂತ ಮಾತನ್ನ ಅವ್ರು ಯಾವತ್ತು ಸುಳ್ಳು ಆಡೋಲ್ಲ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡಿ ಯಾರು ನೋಡ್ಸ್ಬೇಕಾಯ್ತು ಇವಾಗ ಕ್ರೈಸ್ಟ್ ನೋಡ್ಸ್ಬೇಕಾಯ್ತು ಅನ್ನೋ ಹೆವಿ ರಿಸ್ಕ್ ಯಾರ ಮೇಲೆ ಮಲ್ದಿದ್ದು ಕ್ರೈಸ್ಟ್ ಇದ್ದಿದ್ದು ಅದರ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಆ ಒಂದು ಫುಲ್ ಜವಾಬ್ದಾರಿ ದೇವಸ್ಥಾನ ಹಂಡ್ರೆಡ್ ಪರ್ಸೆಂಟ್ ನಡೆಸೋ ಜವಾಬ್ದಾರಿ ಯಾರಿಗಿತ್ತಪ್ಪ ಅಂದ್ರೆ ಕ್ರೈಸ್ಟ್ ಕಿತ್ತು ಅದಿಗೆ ಆ ಪೇತ್ರರಿಗೆ ಹೇಳ್ತಾರೆ ಗೊತ್ತಾ ಕತ್ತಿನ ಹೊರೆಯಲ್ ಹಾಕು ಅಂತ ಹೇಳ್ಬೇಕಾರೆ ಇನ್ನೊಂದು ಮಾತು ಕೂಡ ಹೇಳ್ತಾರೆ ಅದ್ರ ಆ ಈ ತರ ನಾನು ಮಾಡಿದ್ರೆ ಇದ್ರೆ ನನ್ ಬಗ್ಗೆ ಹೇಳಿರಂತ ಎಲ್ಲಾ ಪ್ರವಾದ್ನೆ ಮಾತುಗಳು ನೆರವೇರೋದು ಹೇಗೆ ಅಂತ ಕೇಳ್ತಾರೆ ಅದಕ್ಕೆ ಯಸಕ್ಕು ಹೇಳ್ತಾರಲ್ಲ ಹೇಳ್ತಾರೆ ಒಂದು ನ್ಯಾಯ ಪ್ರಮಾಣದಲ್ಲಿ ಒಂದು ಸೊನ್ನೆ ಆಗ್ಲಿ ಒಂದು ಗುಡ್ಸ ಆಗ್ಲಿ ಏನಾಗ್ಬಿಡದಂತೆ ಅಲ್ವರಾ ಎಲ್ಲವನ್ನು ಏನ್ ಮಾಡ್ಕೈತಿ ಕ್ರೈಸ್ಟ್ ಫುಲ್ಫಿಲ್ ಮಾಡ್ಬೇಕಾಯ್ತು ಅಂತ ಅಂದ್ರೆ ಕ್ರೈಸ್ಟ್ ಗೆ ಏನಾಗಿತ್ತು ಅಂದ್ರೆ ಈ ರೆಸ್ಪಾನ್ಸಿಬಿಲಿಟಿ ಇರೋದಿಂದ ಏನ್ ಮಾಡ್ತಾರೆ ದೇವ್ರೆ ಏನ್ರೆ ನಿನ್ ನನ್ ಚಿತ್ತ ಅಲ್ಲ ನಿನ್ನ ಚಿತ್ತ ಅಂತ ನೋಡಿ ಏನು ಒಬಿಡಿಯನ್ಸ್ ಕ್ರೈಸ್ಟ್ ಗೆ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ್ರ ಯಾರು ಓದ್ತೀರಾ ಬ್ರದರ್ ನಾನು ಓದ್ತೀನಿ ಬ್ರದರ್ ನಾನು ಓದ್ಲಾ ಓದಿ ಓದಿ ಸರ್ ಇಂಗ್ಲಿಷ್ ಅಲ್ಲಿ ಲವ್ ಅಂಡ್ ಲಾಯಲ್ಟಿ ಮ್ಯಾನಿಫೆಸ್ಟೆಡ್ ಬೈ ಸಬ್ಮಿಷನ್ ಅಂತ ಹೆಡಿಂಗ್ ಸಬ್ ಹೆಡ್ಡಿಂಗ್ ಓಕೆ ಸರ್ ಕನ್ನಡದಲ್ಲೇ ಇದೆ ಅದನ್ನ ಓದ್ನ ಓದಿ ಕನ್ನಡದಲ್ಲಿ ಓದಿ ಸರ್ ಆತನ ಎಲ್ಲಾ ನವ್ವುಗಳನ್ನು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಅರಣ್ಯದಲ್ಲಿ ಲಜ್ಜೆ ಕೆಟ್ಟ ಸರ್ಪ ಸರ್ಪವನ್ನು ಎತ್ತುವ ಮೂಲಕ ಅದೇ ನೋಡಿದ್ರೆ ಕರೆಕ್ಟ್ 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 ಓದಿ ಸರ್ ಕರೆಕ್ಟ್ ಅಹ್ ಶಿಲುಬೆಗೇರಿಸುವಿಕೆಯನ್ನು ಚಿತ್ರಿಸಲಾಗಿದೆ ಅವರ ಎಲ್ಲ ಅನುಭವಗಳು ಮುನ್ಸೂಚನೆ ಮುನ್ಸೂಚನೆ ಮತ್ತು ಅಗತ್ಯ ತಂದೆಯ ಚಿತ್ತವನ್ನು ಮಾಡಲು ಅವನು ಭೂಮಿಗೆ ಬಂದಾಗ ಬರಲಿರುವ ಎಲ್ಲದರ ಮೇಲೆ ಆ ಆತನಿಗೆ ಅವನಿಗೆ ತಿಳಿದಿರಲಿಲ್ಲ ಆದರೆ ಅವರು ವಿಧೇಯತೆಯನ್ನು ಕಲಿತರು ಅವನು ಅನುಭವಿಸಿದ ವಿಷಯಗಳು ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಅವನು ತಂದೆಯ ಎಲ್ಲಾ ಚಿತ್ತಕ್ಕೂ ತನ್ನನ್ನು ತಾನೇ ಒಪ್ಪಿಸಿಕೊಂಡನು ಮತ್ತು ಹೀಗೆ ಅವನು ತನ್ನ ನಿಷ್ಠೆಯನ್ನು ಸಾಬೀತುಪಡಿಸಿದನು ಅವನು ಸ್ವತಃ ಪೋಷಿಸ್ ಘೋಷಿಸಿದಂತೆ ನಾನು ನನ್ನ ಸ್ವಂತ ಚಿತ್ತವನ್ನು ಮಾಡಲು ಬಂದಿಲ್ಲ ಆದರೆ ನನ್ನನ್ನು ಕಳುಹಿಸಿದ ನನ್ನ ತಂದೆಯ ಚಿತ್ತ ಅವನ ತ್ಯಾಗದ ಪೂರ್ಣ ಅವನ ತ್ಯಾಗದ ಪೂರ್ಣಗೊಳ್ಳುವ ಸಮಯ ಹತ್ತಿರವಾಗುತ್ತಿದ್ದಂತೆ ಗೆ ಮನೆ ಒಂಟಿಯಾದ ನೆರಳಿನಲ್ಲಿ ಮಾಸ್ಟರ್ ಪ್ರಾರ್ಥಿಸಿದನು ನನ್ನ ತಂದೆಗೆ ಅದು ಸಾಧ್ಯವಾದರೆ ಈ ಕಪ್ ನನ್ನಿಂದ ಹಾದು ಹೋಗಲಿ ಸಾವಿನ ಕಪ್ ತೀರಿಸಿ ತೀರಿಕೊಳ್ಳಬೇಕೆಂದು ಅವನು ಪ್ರ ಪ್ರಾರ್ಥಿಸಿದನೆಂದು ನಾವು ಭಾವಿಸಬಾರದು ಆದರೆ ಶಿಲುಬೆಗೇರಿಸುವಿಕೆಯ ಅವಮಾನಕರ ಅನುಭವಗಳು ಹೋಗಬಹುದೇ ಅಥವಾ ಇಲ್ಲವೇ ಎಂದು ಅವನು ಆಶ್ಚರ್ಯಪಟ್ಟನು ಆದರೂ ಅವನು ಗೋಣ ಗುತ್ತಿರಲಿಲ್ಲ ಅಥವಾ ದಂಗೆ ಮಾಡಲಿಲ್ಲ ಆದರೆ ನನ್ನ ಚಿತ್ತವಲ್ಲ ಅನ್ ಆದರೆ ನಿನ್ನದು ಆಗು ಆಗು ಎಂದು ಹೇಳಿದನು ಥ್ಯಾಂಕ್ ಯು ಅದರ ನೋಡ್ಬೇಕಾರೆ ಕ್ರೈಸ್ತ ಎಷ್ಟು ಲವಿಂಗ್ ಆಗಿ ದೇವಚಿತ್ರ ಮಾಡಕ್ಕೆ ಅವರು ಸಂಪೂರ್ಣವಾಗಿ ಅವರು ಒಪ್ಪಿಸ್ಕೊಟ್ಟಿದ್ರು ಅಂತ ನೋಡ್ಬೇಕಾದ್ರೆ ಏನ್ರಿ ಅವಾಗ ಹೇಳಿದಂತ ರೀತಿಲಿ ದೇವ್ರ ದೇವರು ಈತನ ಬಗ್ಗೆ ಸಂಪೂರ್ಣವಾಗಿ ಏನ್ ಮಾಡಿದ್ರು ಸತ್ಯವೇದಲ್ಲೇ ಮಾತುಗಳೆಲ್ಲ ನೆರವೇರೋಂಥ ಒಂದು ಜವಾಬ್ದಾರಿ ಏನಾಗಿತ್ತಂತೆ ಇವ್ರ ಮೇಲೆ ಇತ್ತು ಅಲ್ವರ ಅದಕ್ಕೆ ಇನ್ನೊಂದ್ ಕಡೆ ಹೊಳ್ತಿಲ್ಲ ಅವ್ರ ಮಗನಾಗಿದ್ರು ಪಟ್ಟಂತ ಒಂದು ಬಾಧೆಗಳ ಮುಖಾಂತರ ಏನ್ ಕಲ್ತ್ಕೊಂಡ್ರು ಅಂತ ನೋಡ್ತೀರಿ ವಿಧೇಯತನ ಕಲ್ತ್ಕೊಂಡ್ರು ಸೊ ಆ ವಿಧೇಯತನ ಎಲ್ಲಪ್ಪ ಕ್ರೈಸ್ಟ್ ಕಲ್ತ್ಕೊಂಡಿದ್ದು ಅಂತ ನೋಡ್ಬೇಕಾದ್ರೆ ಭೂಲೋಕದಲ್ಲಿ ಅವ್ರಿಗೆ ಆಪೋಸಿಟ್ ಆಗಿರೋಂಥ ಸಿಚುವೇಶನ್ ಅಲ್ಲಿ ದೇವ್ರಿಗೆ ಹೆಂಗೆ ನಂಬಿಕಸ್ತರಾಗಿರೋದಂತ ಮಾಡಿದ್ರೆ ಯೇಸು ಕ್ರಿಸ್ತು ಅದು ಬುಲೋಕ್ ಕಲ್ತ್ಕೊಂಡ್ರೆ ಯಾಕಂದ್ರೆ ಪರ್ಲೋಕದಲ್ಲಿ ಎಲ್ಲ ಏನಾಗಿತ್ತಂತೆ ಎಲ್ಲ ಅವ್ರಿಗೆ ಏನ್ರೇ ಅವ್ರ ಆಪೋಸಿಟ್ ಆಗಿ ಯಾರು ಇಲ್ಲ ಎಲ್ಲಾ ಅವ್ರಿಗೆ ಸಾಥ್ ಇದ್ದಿದ್ದು ಆದ್ರೆ ಬುಲೋಕ ಬರ್ಬೇಕಂಗಿತ್ತು ಸಿಚುವೇಶನ್ ಟೋಟಲ್ ಚೇಂಜ್ ಅಡ್ವರ್ಸ್ ಟೋಟಲ್ ಎಲ್ಲಾರು ಉಲ್ಟಾ ಅವ್ರ ಅರ್ಥ ಮಾಡ್ಕೊಡೋದಿಂದ ಯಾರು ಇರ್ಲೇ ಅಂತೀನಿ ಆದ್ರೆ ಆ ಟೈಮಲ್ಲಿ ಓ ಇದ್ರಲ್ಲಿ ದೇವ್ರಿಗೆ ಹೆಂಗಪ್ಪ ನಂಬಿಕಸ್ತರ ಆಗಿರೋದ್ ಅಂದ್ಬಿಟ್ಟು ಎಲ್ಲಿ ಕಲ್ತಿದ್ದು ಏನ್ರಿ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಕಲ್ತಿದ್ದು ಇದೇ ಅವ್ರಿಗೆ ಇನ್ನೊಂದು ಏನ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸಸ್ ಪಾತ್ರೆ ಅಲ್ವರ ಅದೇ ತರ ನನ್ರಿ ದೇವ್ರ ಮಕ್ಳಿಗೂ ಕೂಡ ಏನ್ ಮಾಡ್ತಾರೆ ಅನೇಕ ಒಂದು ಎಕ್ಸ್ಪೀರಿಯೆನ್ಸಸ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಹೇಳ್ತಾರೆ ಇದೇ ಬುಕ್ ಅಲ್ಲಿ ಹೇಳ್ಬೇಕು ನೆಕ್ಸ್ಟ್ ಅಂತ ಹೇಳ್ತಾರೆ ಏನ್ರಿ ಯೇಸು ಕ್ರಿಸ್ತನ ದೇವ್ರ ತರ ಕೈ ಬಿಟ್ರೋ ಅದೇ ತರ ಕೈ ಬಿಡಲ್ಲ ದೇವ್ರ ನಮ್ಮನ್ನ ಕೈ ಬಿಡತ್ತರ ಅನ್ಸಂತ ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸಸ್ ಏನ್ ಮಾಡ್ತಾರೆ ದೇವ್ರ ಮಕ್ಳಿಗೆ ಕೊಡ್ತಾರೆ ಅಂತ ಆವಾಗ ನಾವು ದೇವ್ರಿಗೆ ಎಷ್ಟು ನಂಬಿಕಸ್ತ್ರ ಇರ್ತೀರಿ ಅಂತ ಏನ್ ಮಾಡ್ಬೇಕು ನಾವ್ ದೇವ್ರಿಗೆ ಪುರುಮಾ ನೋಡ್ಸ್ಬೇಕು ಅಂತ ಬಿಟ್ಟು ಹೇಳ್ತಾರೆ ಎಲ್ಲಿಯಾ ಏನತ್ರ ತುಂಬಾ ಬೇಜಾರಾಗಿ ಅಂತ ತಿಳ್ಕೊಂಡ್ಬಿಡ್ತಾರೆ ಅಯ್ಯೋ ದೇವ್ರೆ ಯಾರು ಇಲ್ಲ ನಾವು ಒಬ್ನೇ ನಂಬಿಕಾಸ್ತ್ರ ಇರೋದಂತ ಹೇಳ್ಬೇಕಾರೆ ಅವಾಗ ದೇವ್ರೇನ್ ಹೇಳ್ತಾರೆ ಹಾ ನೀನ್ ಒಬ್ನೇ ಅಲ್ಲ ಹಾ ನಿನ್ನಂತೆ ಎಷ್ಟೋ ಪ್ರವಾದಿಗಳು ಏನ್ ಮಾಡಿದೀನಿ ಗುಹೆಯಲ್ಲಿ ಅಳಿಸಿಟ್ಟಿದೀನಿ ಅಂತ ಹೇಳ್ತಾರೆ ಅದೇ ಆ ಎಕ್ಸ್ಪೀರಿಯನ್ಸಸ್ ಏನಿಕ್ ಕೊಟ್ಟಿದ್ದಿಲ್ಲಿ ಅಂತಂದ್ರೆ ದೇವ್ರ ಇವನ್ನ ಕಾಪಾಡ್ತಾರೆ ಅರೆ ಇವ್ನ ದೇವ್ರಿಗೆ ನಂಬಿಕೆನಾಗಿರ್ತಾರ ಇಲ್ಲ ಅಂದ್ಬಿಟ್ಟು ಪರೀಕ್ಷೆ ಮಾಡೋದಕ್ಕೋಸ್ಕರ ಅದರ ದಾವಿದು ಅದರ ಏನ್ರಿ ಸೌಲು ಹಿಂದೆ ಅಟ್ಟಸ್ಕೊಂಡ್ ಬರ್ಬೇಕಾರೆ ದಾವಿದ ಜೊತೆಗೆ ಒಂದು ದೊಡ್ಡ ಟೀಮ್ ಹೋಯ್ತು ಅದರ ಹೋಗ್ಬೇಕ ಫಸ್ಟ್ ಯಾರು ಹೋಗಿದ್ದ ದಾವಿದು ಒಬ್ನೇ ಹೋಗಿದ್ದ ಆಮೇಲೆ ಏನಾಯ್ತು ಹಂಗೆ ದಾವಿದಿನ ಒಂದು ಮೈಟಿ ಮೆನ್ ಶೂರರು ಅಂತ ಏನಾದ್ರೂ ಒಂದು ಒಂದ್ ಒಳ್ಳೆ ಸೈನ್ಯ ಏನಾಯ್ತು ಅಲ್ಲಿ ಆಯ್ತು ಅದರ ಅದರ ದೇವ್ರ ಮಕ್ಳುಗಳು ಕೂಡ ಅನುಭವಗಳೇನ್ ಮಾಡ್ತಾರೆ ಈ ತರ ಈ ತರ ಕೊಡ್ಬೇಕಾರೆ ನಾವು ನಮ್ಮ ಓಟದಲ್ಲಿ ದೇವ್ರಿಗೆ ಎಷ್ಟು ನಮ್ಮ 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 ಪಾತ್ರೆಯ ವಿಶೇಷ ಮೇಲ್ವಿಚಾರಣೆ ಪ್ರೀತಿಯ ಕರ್ತನು ಕಹಿ ಪಾತ್ರೆಯಲ್ಲಿ ಅದರ ಕೊನೆಯ ಹನಿಯವರೆಗೂ ಸೇವಿಸಿದ್ದನ್ನು ನಾವು ನೋಡುತ್ತೇವೆ ಮತ್ತು ಅದನ್ನು ಕೃತಜ್ಞತೆಯಿಂದ ಮಾಡಿದ್ದೇವೆ ಮತ್ತು ಅವರು ಪಾತ್ರೆಯನ್ನು ನಮಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ಅದನ್ನು ಕುಡಿಯಬೇಕು ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವೆಲ್ಲರೂ ಅವನು ಅನುಭವಿಸಿದ ಅನುಭವಗಳನ್ನು ಹೊಂದಿರಬೇಕು ಆದರೆ ನಾವೆಲ್ಲರೂ ಕುಡಿಯಬೇಕು ತಂದೆಯ ಸ್ವಂತ ರೀತಿಯಲ್ಲಿ ದುಃಖ ಮತ್ತು ಸಾವಿನ ಪಾತ್ರೆ ಏಸು ಪರಿಪೂರ್ಣನಾಗಿದ್ದನು ಮತ್ತು ತಂದೆಯು ಅವನೊಂದಿಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ವ್ಯವಹರಿಸಿದನು ನಮ್ಮ ಸಂದರ್ಭಗಳಲ್ಲಿ ಅನುಭವಗಳು ವಿಭಿನ್ನವಾಗಿರುತ್ತದೆ ನಮ್ಮ ಅಪರಿಪೂರ್ಣತೆಯಿಂದಾಗಿ ನಾವು ಪರಿಪೂರ್ಣತೆಯ ದೃಷ್ಟಿಕೋನದಿಂದ ವ್ಯವಹರಿಸಲಾಗುವುದಿಲ್ಲ ಆದ್ದರಿಂದ ನಾವು ನಮ್ಮ ಪಾತ್ರೆಯನ್ನು ಕರ್ತನಂತೆ ಒಂದು ನಿಶ್ಚಿತ ಸ್ಥಿರ ಕಾರ್ಯಕ್ರಮವೆಂದು ಭಾವಿಸಬಾರದು ಆದರೆ ತಂದೆಯು ತನ್ನ ಮಗನೊಂದಿಗೆ ಸಾವಿನ ಪಾತ್ರೆಯಲ್ಲಿ ಪಾಲು ಹೊಂದಲು ನಮಗೆ ಅನುಮತಿ ನೀಡಿದ್ದಾರೆ ನಮ್ಮ ಪಾತ್ರೆಯನ್ನು ನಮ್ಮ ಸಂರಕ್ಷಕರಿಂದ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಆದರೆ ಆದರೂ ಅದು ತಂದೆಯಿಂದ ಸುರಿಯಲ್ಪಟ್ಟ ಪಾತ್ರೆಯಾಗಿದೆ ಏಕೆಂದರೆ ಅದು ತಂದೆಯ ಕಾರ್ಯಕ್ರಮ ದೇವ್ರ್ ನಮಗೆ ಕೊಡಂತ ಒಂದು ಕಪ್ಪು ಅದರ ಇಟ್ ಈಸ್ ಅಂಡರ್ ಝೂಮ್ ಸೂಪರ್ವಿಷನ್ ಅಂತ ನೋಡ್ತಿವಿ ದೇವರ ದೇವ್ರ ಒಂದು ಮೇಲ್ವಿಚಾರಣೆನೆ ಇದೆ ಅದು ಅದು ಒಳಗಾಗಿದೆ ಅಲ್ಲರ ಅದಕ್ಕೆ ಏನ್ರಿ ಪಾತ್ರೆಯಲ್ಲಿ ಸುರಿದಿರೋ ಯಾರಂತೆ ಯೋಹೋನು ಕೀರ್ತಿನಲ್ಲಿ ಬರ್ತಾಯಿಲ್ಲ ಒಂದು ಪಾತ್ರೆ ದೇವ್ರ ಏನ್ ಮಾಡಿದ್ರೆ ರೆಡಿ ಮಾಡಿದಾರೆ ದ್ರಾಕ್ಷ ರಸನ ಸುರಿದಿರೋರು ಯಾರು ಅಂತ ಹೇಳ್ತಾರಂದ್ರೆ ದೇವರು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ನೋಡ್ಬೇಕ್ರೆ ದೇವ್ರು ಕೊಟ್ಟಿರೋಂಥ ಏನೇ ಅನುಭವ ಇರಲಿ ಅದರ ಅನುಭವದಲ್ಲಿ ಏನ್ರೀ ನಾವು ಶೇರ್ ಮಾಡೋದಕ್ಕೆ ಏನಾಗಿರ್ಬೇಕು ಯಾವಾಗ ಯಾವಾಗ ತುಂಬಾ ಸಂತೋಷವಳವರಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ರ ಅದ್ಗೆ ಹೊಡ್ಬೇಕಾದ್ರೆ ದೇವ್ ಚಿತ್ತ ಇಲ್ದಿರ ಏನ್ರಿ ದೇವ್ರ ಸೂಪರ್ವಿಷನ್ ಇಲ್ದಿರ ನಮ್ ಜೀವಿತದಲ್ಲಿ ಏನೇ ಕಾರಣಕ್ಕೂ ಏನೂ ಪರ್ಮಿಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಲ್ರ ಅದಕ್ಕೆ ಯಸ್ ಕೃಷ್ಣ ಅರೇಶ್ ಮಾಡ್ಕೊಂಡು ಪಿಲಾತ್ ಅದಕ್ಕೆ ಹೋಗ್ತಾರೆ ಪಿಲಾತ್ ಏನ್ ಹೇಳ್ತಾರೆ ಅಯ್ಯೋ ನನ್ನ ಹತ್ರ ಮಾತಾಡು ನಿನ್ ಗೊತ್ತಿಲ್ವಾ ನಂಗೆ ಎಷ್ಟು ಪವರ್ ಇದೆ ನಾನು ರಿಲೀಸ್ ಮಾಡಕ್ಕೋ ನಿಂಗೆ ಜೈಲ್ಗೆ ಹಾಕೋದಿಕ್ಕೋ ನಿನ್ ಸಾಯಿಸೋದಿಕ್ಕೋ ನಿಂಗೆ ಪವರ್ ಇದೆ ಅಂತ ಹೇಳ್ಬೇಕಾರೆ ಕ್ರೈಸ್ಟ್ ಏನಂತ ಉತ್ತರ ಕೊಟ್ರು ಮೇಲಿನಿಂದ ನಿನಗೆ ಅನುಮತಿ ಬರದೇ ಹೋದ್ರೆ ನಾವ್ ಎಷ್ಟ್ ಜನ ಅದರ ರಿಪ್ಲೈ ಕೊಡ್ತೀರಿ ಅದರ ಸಾರ್ ಏನ್ ಸರ್ ಒಳ್ಳೆ ಹೇಳ್ಬಿಟ್ರಿ ಅಯ್ಯೋ ನಿಮ್ ಮುಖಾಂತರ ಮಾತಾಡ್ಬಿಟ್ಟೆ ತಗೊಳ್ಳಿ ಸರ್ ಅಂತ ನಾವು ನಾ ನೋಡಿ ಕ್ರೈಸ್ಟ್ ಸ್ಪೀಚ್ ಅದರ ಅದ್ಕೆ ನೋಡ್ಬೇಕ್ರೆ ಅಂದ್ರೆ ಕ್ರೈಸ್ಟ್ ಎಲ್ಲಾದ್ರೂ ಏನ್ ರೆಕಗ್ನೈಸ್ ಮಾಡ್ಕೊಂಡ್ರಂದ್ರೆ ಇದೆಲ್ಲಾ ಯಾರ್ ಸೂಪರ್ವಿಷನ್ ಡಿವೈನ್ ಸೂಪರ್ವಿಷನ್ ಅದರ ಯೇಸು ಕಸ ದೋತರುಗಳು ಕೊಟ್ಟಿದ್ರು ನಮ್ ಮೊನ್ನೆ ತನಕ ಹೋದ್ರಲ್ಲ ಹ ಎಂದ್ರೆ ಅವ್ರು ಪ್ರಾರ್ಥನೆ ಮಾಡಿದ್ರೆ ಜನ ಒಂದು ಗಣ ಎಷ್ಟು ಗಣಗಳು ಬಂದಿರೋದಂತೆ ದೂತ್ರಗಳು ಎಪ್ಪತ್ತೆತ್ರುಗಳು ಸುತ್ತಲೂ ಕಂಟಿನ್ಯೂಸ್ ಆಗಿ ಏನ್ ಮಾಡೋದಂತೆ ಮಿನಿಮಮ್ ಕಾವಲ್ಕಾಯಿರಂತೆ ಅದರ ಅದಕ್ಕೆ ಯೇಸುಕು ಸುಟ್ಬೇಕಾದ್ರೆ ದೂತ್ರ ಎಲ್ಲ ಬಂದ್ಬಿಟ್ಟು ಏನ್ ಹೇಳ್ತಾರೆ ಒಂದು ಸಂತೋಷದಿಂದ ಈಗ ಭೂಮಿಯಲ್ಲಿ ಏನ್ ಮಾಡಿದೀನಿ ಸಮಾಧಾನ ಬಿಹೋಲ್ಡ್ ಐ ಬ್ರಿಂಗ್ ಟು ಯು ಎಂತ ಗುಡ್ ಟೈಡಿಂಗ್ಸ್ ಆಫ್ ಗ್ರೇಟ್ ಪೀಸ್ ವಿಶ್ ಬಿ ಟು ಆಲ್ ದ ಪೀಪಲ್ ಆಫ್ ದಿಸ್ ಅರ್ತ್ ಅಂತಂದ್ಬಿಟ್ಟು ಯಾರು ಖುಷಿ ಪಟ್ರು ಯೇಸು ಕ್ರಿಸ್ನ ಹುಟ್ಟಿದ್ದಕ್ಕೆ ಎಲ್ಲ ದೂತರು ಬಂದು ಖುಷಿ ಪಟ್ಟಿರ್ಬೇಕಾದ್ರೆ ಇನ್ ಯೇಸು ಬಿಟ್ಬಿಟ್ಟು ಬಿಟ್ಬಿಟ್ಟ ಹೋಗ್ಬಿಡ್ತಾರ ಯೋಸ್ನೆ ಮಾಡಿ ಯೇಸು ಕ್ರಿಸ್ತು ಏನ್ರಿ ಅವರು ಪರಲೋಕದಲ್ಲಿ ಬಿಟ್ಟಿ ಭೂಲೋಕಕ್ಕೆ ಬಂದರು ಅಲ್ರ ಆದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಏಸು ಕ್ರಿಸ್ತು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅದರ ಯಾವ ಪೀರಿಯಡ್ ಅದು ಯಾರಿಗಾರು ಗೊತ್ತಾ ಹೇಳೋದಕ್ಕೆ ಉತ್ತರ ಏಸು ಕ್ರಿಸ್ತು ಪರಲೋಕನ್ ಬಿಟ್ಬಿಟ್ರು ಭೂಲೋಕಕ್ಕೆ ಬಂದರು ಅದೇ ಸೆಂಟ್ರಲ್ಲಿ ಒಂದು ಗ್ಯಾಪ್ ಅಲ್ಲಿ ಎಷ್ಟೋ ತಿಂಗಳು ಏಸು ಕಸು ಯಾರ ಕಣ್ಣಗೂ ಕಾಣಿಸ್ಕೊಂಡಿಲ್ಲ ಪುನರುತ್ನ ಆದ್ಮೇಲೆ ಪುನರ್ಥನ ಆಮೇಲೆನಾ ವ್ಯವಸ್ಥೆ ಮಾಡಿ ನನ್ನ ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅದರ ಏನಪ್ಪ ಪ್ರಶ್ನೆ ಅಂತಂದ್ರೆ ಏಸು ಕಸು ಪರಲೋಕನ ಬಿಟ್ಟು ಭೂಲೋಕಕ್ಕೆ ಬಂದ್ರು ಭೂಲೋಕಕ್ಕೆ ಬಂದ ಬಂದಿದ್ಮೇಲೆ ಏನ್ರಿ ಅಲ್ಲಿ ಅವರು ಜನ್ಮ ತೊಗೊಳ್ಳೋಕ್ಕಿಂತ ಮುಂಚೆ ಮನುಷ್ಯರ ನಡುವೆ ಕಾಣಿಸದಕ್ಕಿಂತ ಮುಂಚೆ ಸ್ವಲ್ಪ ಪೀರಿಯಡ್ ಯಾರಿಗೂ ಗೊತ್ತಾಗ್ಲಿಲ್ಲ ಯಾರಿಗೂ ಕಾಣಿಸ್ಲೇ ಇಲ್ಲ ಅವರು ಮೂವತ್ತು ವರ್ಷ ತಾಯಿ ಸಂರಕ್ಷಣೆಯಲ್ಲಿ ಇದ್ರಿ ಅವರು ಅವಾಗ ಹಾ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಅಲ್ವರ ಯಾಕಂದ್ರೆ ಎಲ್ಲಾರು ಆಶ್ಚರ್ಯ ಅದರ ಎಲ್ಲರ ಏಸು ಕ್ರಿಸ್ ಎಲ್ಲರ ಏಸು ಕ್ರಿಸ್ ಅಂದ್ರೆ ಅವ್ರ ತಾಯಿ ಗರ್ಭದಲ್ಲಿ ಏನ್ ಮಾಡ್ತಿದ್ರು ಹ ಬೆಳಿತಾ ಇದ್ರು ಇಂತೀನಿ ಅದರ ನೈನ್ ಮಂತ್ಸ್ ಏಮ್ರೆ ಅಲ್ಲಿ ಬೆಳ್ದವ್ರಿ ಅದರ ಯಾವಾಗ ನೈನ್ತ್ ಮಂತ್ ಅಲ್ಲಿ ಆ ಕೂಸು ಹುಡ್ತೋ ಏನ್ರಿ ಪರ್ಲೋಗ ದೂತ್ರುಗಳ್ರಿ ಏನ್ರಿ ಎಲ್ಲರೂ ಅಲ್ಲಿ ಬಿಟ್ಬಿಟ್ಟು ಎಲ್ಲಿ ಬಂದಿತ್ತಾರೆ ಮೋಸ್ಟ್ಲಿ ಎಲ್ಲ ಬಂದು ಅಟೆಂಡೆನ್ಸ್ ಹಾಕಿರ್ತಾರೆ ಅದರ ವ್ಯವಸ್ಥೆ ಮಾಡ್ರಿ ಹಂಗಿರ್ಬೇಕಾರೆ ಏಸು ಕೂಸಿನ ಸುತ್ತಲೂ ಎಪ್ಪತ್ತೆರಡು ಸಾವಿರ ಜನ ದೂತ್ರ ಕಾವಲ್ ಅಂದ್ರೆ ಏನ್ರಿ ಗ್ರೇಟ್ ಅಲ್ರ ಎಲಿಶಾ ಏನಂತ ಮಾಡ್ತಾನೆ ಗೆಹಜಿಗೆ ಗಂಡ್ ತರಿಸ್ತಾನ ನೋಡಿದ್ರಿ ರಥ ರಥ್ ಏನಾಗಿತ್ತಂತೆ ಸುತ್ತಲೂ ನಿಂತಿತ್ತಂತೆ ಶಾಕ್ ಹಾಕ್ಬಿಟ್ರ ಅವ್ರ ಹಂಗೆ ಅದ್ರ ಆ ದೂತ್ರಗಳು ಏನ್ ಮಾಡಿದ್ರು ಏನು ಮಾಡಲಿಲ್ಲ ಅಲ್ಲಿರಂತ ಸಿರಿಯಾ ಏನು ಕಣ್ಗಳೇನ್ ಕುಡ್ ಕೂಡ್ ಅಂತೀನಿ ಸೀದಾ ಯುದ್ಧಕ್ ಬಂದವರೆಲ್ಲ ಸೀದಾ ಕೋಟೆ ಒಳಗೆ ಬಂದ್ಬಿಡ್ತಾರೆ ಅದರ ಕಣ್ಣಿಗೆ ಗೊತ್ತಿಲ್ಲ ಅವ್ರಿಗೇ ಗೊತ್ತಿಲ್ಲದಿರ ಅಂದ್ರೆ ಕಣ್ಗಳು ಕೂಡಾಗ್ಬಿಡ್ತು ಅಂತಂದ್ರೆ ಕಣ್ಣಿತ್ತು ಓಪನ್ ಆಗಿತ್ತು ಏನ್ ಮಾಡ್ತಾರೋ ಅವ್ರಿಗೇನಾಗಿಲ್ಲ ತಿಳಿಯೇ ಬರ್ಲಿಲ್ಲ ಅದಕ್ಕೆ ಕ್ರೈಸ್ಟ್ ಹೇಳಿದ್ದು ಇವ್ರು ಏನ್ ಮಾಡ್ತಾರೋ ಇವ್ರಿಗೇನಾಗಿಲ್ಲ ಹ ಗೊತ್ತಿಲ್ಲ ಯಾಕಂದ್ರೆ ಟೋಟಲಿ ಬ್ಲೈಂಡೆಡ್ ಅಂಡ್ ದ ಇನ್ಫ್ಲೂಯನ್ಸ್ ಆಫ್ ದ ಡೆವಿಲ್ ಇದನ್ನ ಪರ್ಮಿಷನ್ ಕೊಟ್ಟವ್ರು ಯಾರೋ ದೇವರು ಅಲ್ಲರ ಅದಕ್ಕೆ ವೆರಿ ಗುಡ್ ಓಕೆ ಅದೇ ತರ ನಮ್ ಜೀವಿತಲ್ಲಿ ಕೂಡ ಏನ್ರಿ ಎವ್ರಿಥಿಂಗ್ ಇಸ್ ಅಂಡರ್ ದ ಸೂಪರ್ ವಿಷನ್ ಆಫ್ ಗಾಡ್ ಓಕೆ ಗುಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ ಓದಿ ಅದಕ್ಕಷ್ಟು ಓದಿ ಮಾಸ್ಟರ್ ವಿಷಯದಲ್ಲಿ ಇಡೀ ಪ್ರಪಂಚದ ಪಾಪಗಳಿಗೆ ಪಾತ್ರೆ ಅಗತ್ಯವಾಗಿದ್ದು ಅಗತ್ಯವಾಗಿತ್ತು ನಮ್ಮ ವಿಷಯದಲ್ಲಿ ಅದು ನಿರ್ಲಯವಲ್ಲ ಆದರೆ ನಮ್ಮ ಭಗವಂತನ ನೋವುಗಳು ಮತ್ತು ಮಹಿಮೆಯಲ್ಲಿ ನಮಗೆ ಪಾಲು ನೀಡುವಂತೆ ತಂದೆಗೆ ಸಂತೋಷವಾಗಿದೆ ಏಸು ನಮ್ಮ ನ್ಯೂನ್ಯತೆಗಳನ್ನು ಉತ್ತಮಗೊಳಿಸುತ್ತಾನೆ ಮತ್ತು ನಮ್ಮ ಪಾತ್ರೆಗಳನ್ನು ಅಭಿವೃದ್ಧಿಪಡಿಸುತ್ತಾನೆ ನಮ್ಮನ್ನು ತನ್ನ ಅದ್ಭುತವಾದ ಚಿತ್ರಣವಾಗಿ ನಿರೂಪಿಸುತ್ತಾನೆ ಇದು ಇದು ಇಲ್ಲದೆ ನಮ್ಮ ಲಾರ್ಡ್ ನಮ್ಮ ಕಪ್ ಮೇಲ್ವಿಚಾರಣೆ ನಾವು ಅನೇಕ ಗುಣಗಳಲ್ಲಿ ಬಹಳ ಕಳಪೆಯಾಗಿ ಅಭಿವೃದ್ಧಿ ಹೊಂದಬಹುದು ಆದ್ದರಿಂದ ನಮ್ಮ ಕಪ್ ನಮ್ಮ ಪಾತ್ರೆ ಪಾತ್ರೆಯನ್ನು ವಿಶೇಷವಾಗಿ ಮೇಲ್ವಿಚಾರಣೆ ಮಾಡಬೇಕಾಗಿದೆ ಅದರಿಂದ ಅಗತ್ಯ ಅನುಭವಗಳು ನಮಗೆ ಬರುತ್ತಿರುವಾಗ ಅದೇ ಸಮಯದಲ್ಲಿ ಆತನು ಅನುಗ್ರಹ ಅನುಗ್ರಹವು ಸಾಕಾಗುತ್ತದೆ ಎಂದು ಆತನು ನಮಗೆ ಭರವಸೆ ನೀಡುತ್ತಾನೆ ಮತ್ತು ಆತನ ಬಲವು ನಮ್ಮ ದೌರ್ಬಲ್ಯದಲ್ಲಿ ಪರಿಪೂರ್ಣವಾಗುವುದು ಮತ್ತು ನಮ್ಮ ಒಳಿತಿಗಾಗಿ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡಲಾಗುವುದು ನಾವು ಆತನ ಪಾತ್ರೆಯಲ್ಲಿ ಪಾಲ್ಗೊಳ್ಳದ ಹೊರತು ನಾವು ಆತನೊಂದಿಗೆ ಸಾವಿನಲ್ಲಿ ಮುಳು ಮುಳುಗು ಮುಳುಗದ ಹೊರತು ಆತನ ಮಹಿಮೆಯ ರಾಜ್ಯದಲ್ಲಿ ನಮಗೆ ಯಾವುದೇ ಪಾಲು ಇರಲಾರದು ಆತನ ಸಿಂಹಾಸನದಲ್ಲಿ ನಾವು ಎಂದಿಗೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಎಂದಿಗೋ ಮರೆಯಬಾರದು ನಾವು ಈ ಭೂಮಿಯ ಎಲ್ಲ ವಸ್ತುಗಳನ್ನು ನಷ್ಟ ಮತ್ತು ಸ್ಲೋಲವೆಂದು ಎಣಿಸೋಣ ದುಃಖದ ಅನುಭವಗಳಂತೆ ನಮ್ಮ ಬಳಿಗೆ ಬನ್ನಿ ನಾವು ಭಯಭೀತರಾಗಬಾರದು ಅಥವಾ ನಮಗೆ ಪ್ರಯತ್ನಿಸುವ ಉರಿಯುತ್ತಿರುವ ಪ್ರಯೋಗಗಳ ಬಗ್ಗೆ ವಿಚಿತ್ರವಾಗಿ ಯೋಚಿಸಬೇಡಿ ನಮಗೆ ಏನಾದರೂ ವಿಚಿತ್ರವಾದ ಸಂಗತಿಗಳು ಸಂಭವಿಸಿದಂತೆ ಸಂಭವಿಸಿದಂತೆ ಯಾಕೆಂದರೆ ಈಗ ನಮ್ಮ ಪ್ರೀತಿಯ ಯಜಮಾನನೊಂದಿಗೆ ಬಳಲುತ್ತಿರುವಂತೆ ಮತ್ತು ಇಲ್ಲಿ ಶಾಶ್ವತವಾದ ರಾಜ್ಯದಲ್ಲಿ ಆತನೊಂದಿಗೆ ಒಟ್ಟಾಗಿ ವೈ ವೈಭವ ಕರೆಸಲ್ಪಡುವುದಕ್ಕಾಗಿ ಇಲ್ಲಿಗೆ ನಾವು ಕರೆಯಲ್ಪಟ್ಟಿದ್ದೇವೆ ದೇವತೆ ಪ್ರೇರ್ ಮಾಡ್ಬೇಕಾರೆ ಹೇಳ್ತಾರೆ ದೇವ್ರೆ ಸಾಧ್ಯವಾದರೆ ಈ ಒಂದು ಇದು ನನ್ನ ಏನಾಗ್ಲಿ ತೊಲಗೋಗ್ಲಿ ಅಂತ ಬಿಟ್ಟು ಪ್ರಾರ್ಥನೆ ಮಾಡ್ಬೇಕಾರೆ ದೇವ್ರ್ ಕೊಟ್ಟಂತ ಉತ್ತರ ಏನೋ ಎಂತ್ರೆ ನನ್ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಏನಾಗಿದೆ ಪೂರ್ಣ ಸಾಧಕವಾಗಿದೆ ಅಲ್ಲರ ಅದೇ ನಮ್ಗೆ ದೇವ್ರು ಕೊಡೋಂತ ಒಂದ್ ಗ್ರೇಸ್ ದೇವ್ರೇ ಈ ಪಾತ್ರೆ ತುಂಬಾ ಕಹಿವಾಗಿದೆ ತುಂಬಾ ಒಂದೇನಿಗೆ ಸ್ಟ್ರಾಂಗ್ ಆಗಿದೆ ಅಂತಂತ ಹೇಳ್ಬೇಕ್ರೆ ಅದು ನಾವು ದೇವ್ರ ನಮ್ಗೆ ಕೊಡಂತ ಉತ್ತರ ಏನಂದ್ರೆ ನನ್ನ ಕೃಪೆಯೇ ನಿನ್ಗೆ ಸಾಕು ಅದಕ್ಕೆ ದ್ರಾಕ್ಷ ರಸದಲ್ಲಿ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಈ ದ್ರಾಕ್ಷ ಹಣ್ಣುಗಳಿದೆ ಗೊತ್ತಾ ಒಂದೊಂದು ಗ್ರೇಪ್ ಅದರ ಅದನ್ನ ಇಂಗ್ಲೀಷಲ್ಲಿ ಹೇಳ್ತಾರೆ ಗ್ರೇಪ್ ಅಂತಂತ ಹೇಳ್ತಾರದರ ಆ ಹಲವಾರು ಗ್ರೇಪ್ಗಳನ್ನ ಕ್ರಶ್ ಮಾಡಿ ಜ್ಯೂಸ್ ಮಾಡಿದವಾಗ ಏನಾಗ್ತಾರೆ ಅದು ಗ್ರೇಪ್ಸ್ ಜ್ಯೂಸ್ ಆಗ್ತಾರೆ ಹೊರತು ಗ್ರೇಪ್ ಜ್ಯೂಸ್ ಆಗಿ ಇರೋದಿಲ್ಲ ಅದರ ಇದೇ ನಮ್ಮಲ್ಲಿರೋಂಥ ಇಂಡಿವಿಜುವಲಿಟಿ ಹೋಗಿ ಎಲ್ಲರೂ ಒಟ್ಟಿಗಿರ್ಬೇಕಾದ್ರೆ ವಿ ಬಿಕಮ್ ದ ಗ್ರೇಪ್ಸ್ ಅಲ್ವರ ಅದೇ ನೋಡಬೇಕಾರೆ ಗ್ರೇಪ್ಸ್ ಜ್ಯೂಸ್ ಅಂತ ಹೇಳ್ತಾರೆ ಹೊರತು ಗ್ರೇಪ್ ಜ್ಯೂಸ್ ಅಂತ ಎಲ್ಲಿ ಏನು ಮಾಡಕ್ ಹೋಗಲ್ಲ ಹೇಳೋದಿಕ್ಕೋಗಲ್ಲ ಆಮೇಲೆ ಆ ಗ್ರೇಪ್ ಜ್ಯೂಸ್ ಸ್ಪೆಷಾಲಿಟಿ ನೋಡಿದ್ದೀನಿ ಕಪ್ಪಲ್ಲಿ ಹಾಕ್ಬೇಕಾರೆ ಹೆಂಗಿರ್ತಾರೆ ಫಸ್ಟು ಫುಲ್ ಕಾನ್ಸಂಟ್ರೇಟೆಡ್ ಡ್ರಿಂಕ್ ಹಂಗೆ ಇರ್ತಾರೆ ಸ್ವಲ್ಪದ್ ಬಿಟ್ಬಿಡಿ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಬಿಟ್ಬಿಟ್ಟ ಅಂತ ಏನಾಗ್ತಾರೆ ಗಟ್ಟಿ ದ್ರಾಕ್ಷಿ ರಸ ಕೆಳಗಡೆ ಹೋಗ್ತದೆ ಮೇಲ್ಗಡೆ ಏನ್ ಮಾತಾಡ್ತಾರೆ ಬರೀ ತೆಳು ನೀರು ಮಾಡ್ತಾ ಇರ್ತದೆ ಅದರ ಇದೇನಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ನಾವು ಅಂತ್ಯ ನಮಗೆ ದೇವ್ರ ಏನ್ ಮಾಡ್ತಾರೆ ಕೆಲವೊಂದ್ಸತಿ ಈ ಕಪ್ನ ತುಂಬಾ ಹತ್ರ ಕಿಟ್ಟು ಏನ್ ಮಾಡ್ತಾರೆ ಬಾಯಿಗೆ ಅದರ ಕುಡಿಸ್ತಾರೆ ಅಲ್ ಭಯಂಕರ ಕಹಿ ಆಗಿರೋ ಅನುಭವಗಳು ನಮ್ ಜೀವಿತ ಏನ್ ಮಾಡ್ತಾರೆ ಕೊಡ್ತಾರೆ ತಿಳ್ಕೊಬೇಕು ಅಂತ ಹೇಳಿ ನಾವು ಅಲ್ದರ ಅದ ಕಷ್ಟಗಳು ಇದನ್ನೆಲ್ಲ ಅನ್ಬಸದಿಕ್ಕೆ ದೇವ್ರೇ ಮಾಡೋದು ನಿಮ್ಗೆ ನಿಮ್ಗೆ ಕರ್ದಿರೋದು ಅಲ್ವರ ಸೊ ಅದರಿಂದ ನೋಡ್ಬೇಕಾರೆ ದೇವರು ಒಂದು ಸೂಪರ್ ವಿಷನ್ ನಮ್ಮ ನಮ್ ಜೀವಿತ ಏನಾಗೋದಿಕ್ಕ ಅಲ್ಲ ಏನೂ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಲಾಸ್ಟ್ ನೋಡಿ ಒಂದು ಪೊಯ್ ಹೇಳ್ತಾರೆ ಇಂಗ್ಲಿಷ್ ಓದ್ಬಿಡ್ತೀನಿ ಅದು ಕನ್ನಡದಲ್ಲಿ ಇದ್ಯಾ ಹ ಕನ್ನಡದಲ್ಲಿ ಇದೆಯಂತ ಒಂದ್ ನಿಮಿಷ ಮೂವತ್ತರ ನೀವು ಇಕ್ಕಟ್ಟಾದ ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡೆಯಲು ಸಮರ್ಥರಾಗಿದ್ದೀರಾ ನಿಮ್ಮ ಪಕ್ಕದಲ್ಲಿ ಯಾವುದೇ ಸ್ನೇಹಿತರಿಲ್ಲದೆ ಮತ್ತು ನಿಮ್ಮ ಆಸರಿಗೆ ಯಾವುದೇ ತೋಳು ಇಲ್ಲದೆ ಕತ್ತಲೆಯಾದ ರಾತ್ರಿಯಲ್ಲಿ ನೀವು ಧೈರ್ಯದಿಂದ ಮುಂದುವರಿಯಬಹುದೇ ಕರ್ತನು ಬೆಳಕನ್ನು ಕಾಯಿ ಕಳುಹಿಸುವವರೆಗೂ ನೀವು ತಾಳ್ಮೆಯಿಂದ ಸೂಪರ್ ಸಖತ್ತಾಗಿ ಬರ್ತದೆ ಟು ಸ್ಟ್ರೈಟ್ ವೇ ಅಂದರೆ ಏನು ಸ್ಟ್ರೈಟ್ ಅಲ್ಲ ಸ್ಟ್ರೈಟ್ ವೇ ಅಂತಂದ್ರೆ ತುಂಬಾ ಇಕ್ಕಟ್ಟಾಗದ ಮಾರ್ಗದಲ್ಲಿ ಈ ಒಂದು ಇಕ್ಕಟ್ಟಾದ ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡಿಕೆ ನಿಮ್ಮ ಕಲೆ ಆದ ನಿಮ್ಮ ಒಂದು ಪಕ್ಕದಲ್ಲಿ ಒಬ್ಬ ಸ್ನೇಹಿತ ಕೂಡ ಇಲ್ಲ ಅಥವಾ ಒಂದು ತೋಳು ಕೂಡ ನಿಮಗೆ ಸಹಾಯಕ್ಕೆ ಬರ್ದಂತ ಪಕ್ಷದಲ್ಲಿ ನಿಮ್ಮಿಂದ ನಡಿಕೆ ಆದೀತೇ ಅದರ ನೀವು ಧೈರ್ಯದಿಂದ ಒಂದು ಕತ್ಲಲ್ಲಿ ಒಂಟಿಯಾಗಿ ನೀವು ನಡದಿಕ್ಕೆ ನಿಮ್ಮಿಂದ ಆದೀತೆ ಕರ್ತನಲ್ಲಿ ತಾಳ್ಮೆಯಿಂದ ಕಾದ್ಕೊಂಡು ಆತನ ಬೆಳಕು ಕಳಿಸೋ ತನಕ ತಾಳ್ಮೆಯಿಂದ ನಿಮ್ಮಲ್ಲಿ ಇರೋದಿಕ್ಕೆ ಆದೀತೆ ಇದನ್ನ ನೀವು ಅನ್ಭವಿಸೋದಿಕ್ಕೆ ಸಾಧ್ಯನಾ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ ಕ್ರೈಸ್ಟ್ ನೋಡ್ರಿ ಇದ್ರಿ ಏನು ಎಕ್ಸ್ಪೀರಿಯನ್ಸ್ ನೋಡ್ರಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಏನ್ ಮಾಡ್ತಾರೆ ಪಸ್ಕನ ಅವ್ರು ಆಚರಣೆ ಮಾಡ್ತಾರೆ ಅದರ ಆಚರಣೆ ಮಾಡಿ ಹೆಚ್ಚು ಕಮ್ಮಿ ಎಂಟು ಗಂಟೆಗೆ ಗಾರ್ಡನ್ ಗೆದ್ದ ಏನ್ ಮಾಡ್ತಾರೆ ಬರ್ತಾರೆ ರಾತ್ರಿ ಎಂಟು ಗಂಟೆಗೆ ಅರೆಸ್ಟ್ ಮಾಡಿರೋಂತ ಮನುಷ್ಯನ್ನ ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಒಂಬತ್ತು ಗಂಟೆ ಮೇಲೆ ಬಿಟ್ಟಿಲ್ಲ ಬಿಡ್ರಿ ಅಲ್ಲಾರ ಒಂಬತ್ತು ಗಂಟೆಗೆ ಶಿಲ್ಪೆ ಮೇಲೆ ಏನು ಮಾಡೋರೆ ಹಾಕೋರೆ ಕಂಟಿನ್ಯೂಸ್ಗೆ ಟ್ವೆಲ್ ಅವರ್ಸು ಯೇಸು ಕ್ರಿಸ್ತನ್ಗೆ ಏನೆಲ್ಲ ಟಾರ್ಚರ್ ಕೊಟ್ಟರೆ ಎಷ್ಟೆಲ್ಲ ಟೆನ್ಷನ್ ಕೊಟ್ಟು ಎಷ್ಟೆಲ್ಲ ಏನು ಮಾಡೋರೆ ತಲೆ ಕೆಡ್ಸ್ಬಿಟ್ಟವ್ರೆ ವ್ಯವಸ್ಥೆ ಮಾಡಿ ಅದು ಕೇಳಿ ಇದಕ್ಕೆ ಕೇಳಿ ಇಲ್ಲಿದ್ದೆಲ್ಲ ಆ ಕಡೆಯಿಂದ ಇಲ್ಲಿ ಓಡಿಸಿ ಅಲ್ಲಿಂದ ಇಲ್ಲಿಗೆ ಓಡಿಸಿ ಮೈ ಎಲ್ಲ ಏನ್ರಿ ಹುಣ್ಣಾಗತಿಯಲ್ಲಿ ಹೊಡೆದಿ ಹಿಂಗೆ ಬಿಟ್ರೆ ಹಿಂಗಿರ್ತೀರಿ ವ್ಯವಸ್ಥೆ ಮಾಡ್ತೀನಿ ಇವಾಗ ನೀವೆಲ್ಲ ಎಷ್ಟೋ ಜನ ಏನು ನೈಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅದರ ನೆನ್ಸ್ಕೊಳ್ಳಿ ಇವನ್ ನೈಟ್ ಅದರ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಿತಿರ ಅದರ ಟ್ರೈನ್ ಹತ್ತಕ್ಕೆ ಸಿ ಟಿಕೆಟ್ ಕನ್ಫರ್ಮ್ ಆಗಲ್ಲ ಅದರ ವೇಟಿಂಗ್ ಲಿಸ್ಟ್ ಅಲ್ಲಿ ಆವಾಗ ನೀವು ರಿಸರ್ವೇಷನ್ ಅಲ್ಲಿ ಜನ್ರಲ್ ಕಂಪಾರ್ಟ್ಮೆಂಟಲ್ಲಿ ಅಲ್ಲಿ ನೀವು ಹೋಗ್ಬೇಕು ಅದರ ಒಂದು ಪ್ರಯಾಣ ಇಡೀ ನೈಟ್ ಅದರ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಅಲ್ಲಿ ಇಡೀ ಲೈಟ್ ಹಾಕಿರ್ತಾರೆ ಫುಲ್ಲು ಜನಗಳು ಏನಾಗಿರ್ತಾರೆ ತುಂಬಿಕೊಂಡಿರ್ತಾರೆ ಅವ್ರ ನಡುವೆನೇ ನೀವು ನಿಂತ್ಕೊಂಡು ಇಲ್ಲ ಒದ್ದಾಡಿಕೊಂಡು ಹಿಂಗೋ ಒಂದು ಕೂತ್ಕೊಂಡು ನೀವು ಪ್ರಯಾಣ ಮಾಡ್ಬೇಕಾದ್ರೆ ಎಷ್ಟು ಹಿಂಸೆ ಆಗ್ತದೆ ಅರ ಏನ್ ಟಾರ್ಚರ್ ಸೊಳ್ಳೆ ಕಷ್ಟ ಐತಾರೆ ಅಲ್ಲಿ ಯಾರ ಕಚ್ಚಾಡ್ತಾ ಇರ್ತಾರೆ ಜಗಳ ಆಡ್ತಾ ಇದ್ ನೆಮ್ದಿರಲ್ಲ ಒಂದ್ ಸ್ಟೇಷನ್ ಬರ್ತಾರೆ ಇನ್ನೊಬ್ರು ಹತ್ಕೊಂತಾರೆ ಇನ್ನೊಬ್ರು ಇಳಿತಾರೆ ಏನ್ರೀ ಒಂದು ಭಿಜನ್ ಆಗ್ಬಿಡ್ತಾರೆ ಏನಪ್ಪಾ ಇದು ಅಂತ ಅನ್ಸ್ಬಿಡ್ತದರ ಈ ತರ ಕ್ರೈಸ್ಟ್ ಗನ್ಭವಸಕ್ಕೆ ಕೊಟ್ರು ನಿದ್ದೀನಿ ಅದ್ರ ಹೇಳ್ತಾರೆ ಇದನ್ನೆಲ್ಲ ನಿಮ್ಗೆ ಕುಡಿಯೋದಿಕ್ಕೆ ಆದೀತೆ ಅದರ ಇದು ಶಿಷ್ಯನ್ಗಳು ಏನ್ ಮಾಡುದು ಆಯ್ತು ಸ್ವಾಮಿ ಅಂತ ಹೇಳಿದ ಅದಕ್ಕೆ ನೆಕ್ಸ್ಟ್ ಹೇಳ್ತೀನಿ ಹೇಳ್ತಾರೆ ಮುಂದಕ್ಕೆ ಆಹಾ ಹೀಗೆ ನೀವು ಆತನು ಕೊಟ್ಟ ಪಾತ್ರೆಯಲ್ಲಿ ಪಾನ ಮಾಡಿದರೆ ಮತ್ತು ಎಂದಿಗೂ ಸತ್ಯದ ಧ್ವಜವನ್ನು ಕೆಳಗಿಳಿಸದೇ ಇದ್ದರೆ ನೀವು ಆತನ ಪ್ರಿಯರು ಮತ್ತು ಆತನ ಕಿರೀಟವನ್ನು ಧರಿಸುವಿರಿ ಆತನ ಸಿಂಹಾಸನದಲ್ಲಿ ನೀವು ಕುಳಿತುಕೊಳ್ಳುವಿರಿ ಮತ್ತು ಅವನ ಮಹಿಮೆಯಲ್ಲಿ ಪಾಲು ಹೊಂದುವಿರಿ ಸೂಪರ್ ಹೇಳ್ತಾರೆ ಇಫ್ ನೆವರ್ ದ ಬ್ಯಾನರ್ ಆಫ್ ಟ್ರೂತ್ ಯು ಶೆಲ್ ಲವರ್ ಇಸ್ ಬಿಲವರ್ಡ್ ಯು ಆರ್ ಅಂಡ್ ಇಸ್ ಕ್ರೌನ್ ಯು ಶೆಲ್ ವೇರ್ ಇನ್ ಇಸ್ ಥ್ರೋನ್ ಯು ಶೆಲ್ ಸಿಟ್ ಗ್ಲೋರಿ ಶೆಲ್ ಶೇರ್ ಅಂತ ಹೇಳ್ತಾರೆ ಅದರ ಅದೇ ಈ ತರ ನಿಮ್ಗೆ ಕುಡಿದಕ್ ಸಾಧ್ಯ ಆಯ್ತು ಅಂದ್ರೆ ಮನ್ಸಿತ್ತು ಅಂದ್ರೆ ಆ ಪಾತ್ರೆಯಲ್ಲಿ ದೇವರೇ ನಿಮ್ಗೆ ಏನ್ ಮಾಡ್ತಾರೆ ಹೋಯ್ತಾರಂತೆ ಸತ್ಯ ಧ್ವಜವನ್ನು ಯಾವಾಗೂ ಕೆಳಗೆ ಇಳಿಸ್ತೀರ ನೀವು ನಿಷ್ಠಾವಂತರಾಗಿದ್ರೆ ದೇವ್ರ ಮಾಡ್ತಾರೆ ನಿಮ್ಮ ಕಿರೀಟನ ನಿಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೊರಿಸ್ತಾರಂತೆ ಅದರ ನೀವು ನೀವೇನಾಗಿರ್ತೀರ ಪ್ರಿಯರಾಗಿರ್ತೀರ ಆ ಥರ ಸಿಂಹಾಸನ ಮೇಲೆ ಆ ಥರ ಮಹಿ ಮೇಲೆ ಏನು ಮಾಡ್ತೀರಾ ನೀವು ನೀವು ಪಾಲು ಅಂತೀರ ಅದರ ಏನು ಪೊಯಮ್ ನೋಡಿ ಅದೇ ಬರ್ತಾರೆ ಅಸಲ್ ರೈಟಿಂಗ್ಸಲ್ಲಿ ಸೂಪರಾಗಿ ಬರೀತಾರೆ ಯಾವಾಗ ಒಂದು ಸಬ್ಜೆಕ್ಟ್ ಆಗಿತ್ತು ಎಷ್ಟು ಏನು ಮಾಡ್ತಾರೆ ಕೆಲವೊಂದು ಈ ಥರ ಪೊಯಮ್ಸ್ಗಳು ಕೊಡ್ತಾರೆ ತುಂಬ ಒಂದು ಆಗಿರೋಂಥ ಒಂದು ಏನು ರೀ ಒಂದು ಪೊಯಮ್ಸ್ ಅದರ ಸೊ ಅದನ್ನ ಕರ್ತನೇಲಿ ಪ್ರೀತಿ ಅಂತ ಸೋರ ಸೋರ್ಗಳೇ ಖಂಡಿತವಾಗೂ ಇವೆಲ್ಲ ನಿಮಗೆ ಪಾಠಗಳು ಪ್ರಯೋಜನವಾಗಿತ್ತು ಅಂತ ನಾನು ನಂಬ್ತೀನಿ ಅದರಿಂದ